ಸ್ನೇಹಿತರೆ ನಮಸ್ಕಾರ. ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ, ಇತಿಹಾಸ ದರ್ಪಣ ಹಾಗೂ ಋತುಮಾನ .com ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರತಕ್ಕಂತಹ ಅರಿವಿನ ನೀರಿಗೆ ಉಪನ್ಯಾಸ ಸರಣಿಯ 12ನೆಯ ಉಪನ್ಯಾಸಕ್ಕೆ ತಮ್ಗೆಲ್ಲರಿಗೂ ಕೂಡ ಹಾರ್ದಿಕವಾದ ಸುಸ್ವಾಗತ. ಇವತ್ತು ನಮ್ಮ ನಡುವೆ ಇದ್ದಾರೆ ಮತ್ತು ವಿಷಯ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ ಕನ್ನಡದ ಅತ್ಯಂತ ಜನಪ್ರಿಯ ಮತ್ತು ಗಂಭೀರ ಬಹುಶಃ ಎರಡೂ ಒಟ್ಟಿಗೆ ಸೇರೋದು ಕಷ್ಟ. ಸೊ ಅಂತಹ ಒಬ್ಬ ಅಪರೂಪದ ವಿದ್ವಾಂಸ ಪ್ರೊಫೆಸರ್ ರೆಹಮತ್ ತರೀಕೆರೆಯವರು. ರೆಹಮತ್ ತರೀಕೆರೆಯವರು ಈಗಾಗಲೇ ನಿಮಗೆ ತಿಳಿಸಿರುವ ಹಾಗೆ ಕರ್ನಾಟಕದ ಅವಧೂತ ಪರಂಪರೆ ಮತ್ತು ಕರ್ನಾಟಕದ ಪ್ರಭುತ್ವ ಅಂತಕ್ಕಂಥ ವಿಷಯದ ಕುರಿತು ನಮ್ಮ ಜೊತೆ ವಿಷಯ ಹಂಚಿಕೊಳ್ಳಿಕ್ಕಿದ್ದಾರೆ. ತರೀಕೆರೆಯವರು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಸಮತಳದಲ್ಲಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತರೀಕೆರೆಯಲ್ಲಿ ಪಡೆದು ಶಿವಮೊಗ್ಗ ಮೈಸೂರುಗಳಲ್ಲಿ ನಂತರದ ಶಿಕ್ಷಣ ಪಡೆದು ವೃತ್ತಿ ಜೀವನವನ್ನ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ಆರಂಭ ಮಾಡ್ತಾರೆ. ಕನ್ನಡ ಸಾಹಿತ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಈಗ ಅವರು ಕನ್ನಡ ಸಾಹಿತ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕರು. ಅವರ ಪ್ರಮುಖ ಕೃತಿಗಳು ಪ್ರತಿ ಸಂಸ್ಕೃತಿ, ಮರದೊಳಗಣ ಕಿಚ್ಚು, ಚಿಂತನೆಯ ಪಾಡು, ನೇತು ಬಿದ್ದ ನವಿಲು, ಕತ್ತಿಯಂಚಿನ ದಾರಿ, ಬಾಗಿಲ ಮಾತು, ನೆತ್ತರ ಸೂತಕ, ಕರ್ನಾಟಕದ ಸೂಫಿಗಳು, ಕರ್ನಾಟಕದ ನಾಥ ಪಂಥ, ಕರ್ನಾಟಕದ ಶಾಕ್ತ ಪಂಥ, ಕರ್ನಾಟಕದ ಮೊಹರಂ, ರಾಜಧರ್ಮ, ಕರ್ನಾಟಕ ಗುರುಪಂಥ, ಮಾತು ತಲೆಯೆತ್ತುವ ಬಗೆ, ಇಲ್ಲಿ ಯಾರೂ ಮುಖ್ಯರಲ್ಲ, ಕನ್ನಡ ಸಾಹಿತ್ಯ ವಾಗ್ವಾದಗಳು, ಸಾಂಸ್ಕೃತಿಕ ಅಧ್ಯಯನ, ಸಂಶೋಧನಾ ಮೀಮಾಂಸೆ, ಧರ್ಮ ಪರೀಕ್ಷೆ, ಸಣ್ಣ ಸಂಗತಿ, ಅಂಡಮಾನ್ ಕನಸು, ಕದಳಿ ಹೊಕ್ಕು ಬಂದೆ, ನಡೆದಷ್ಟೂ ನಾಡು, ಲೋಕ ವಿರೋಧಿಗಳ ಜತೆಯಲ್ಲಿ, ನ್ಯಾಯ ನಿಸ್ತೂರಿಗಳ ಜತೆಯಲ್ಲಿ, ಅಮೀರ್ಬಾಯಿ ಕರ್ನಾಟಕಿ, ಹಿತ್ತಲ ಜಗತ್ತು ಪ್ರಮುಖವಾದವು. ಸೊ ಇನ್ನೂ ಅನೇಕ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಇವುಗಳು ಬಹುಮುಖ್ಯವಾದ ಪ್ರೊಫೆಸರ್ ತರೀಕೆರೆಯವರ ಬಹುಮುಖ್ಯವಾದ ಕೃತಿಗಳು. ಅವರಿಗೆ ಸಂದಿರತಕ್ಕಂತಹ ಮುಖ್ಯವಾದ ಪ್ರಶಸ್ತಿಗಳು, ಅನೇಕ ಪ್ರಶಸ್ತಿ ಇದೆ, ಆದರೆ ಬಹುಮುಖ್ಯವಾದ ಪ್ರಶಸ್ತಿಗಳನ್ನಷ್ಟೇ ನಾನು ನಿಮ್ಮುಂದೆ ಹೇಳ್ತಾ ಇದ್ದೇನೆ. ಪ್ರತಿ ಸಂಸ್ಕೃತಿ ಕೃತಿಗೆ, ಪ್ರತಿ ಸಂಸ್ಕೃತಿ ಮತ್ತು ಕರ್ನಾಟಕದ ಸೂಫಿಗಳು ಹಾಗೂ ಅಂಡಮಾನ್ ಕನಸು ಕೃತಿಗಳಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂದಿದೆ. ಇವರ ಸಾಹಿತ್ಯ ವಿಮರ್ಶೆ ಕುರಿತಾದಂತಹ ಕೃತಿ ಕತ್ತಿಯಂಚಿನ ದಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಜಿ ಎಸ್ ಶಿವರುದ್ರಪ್ಪ ಪ್ರಶಸ್ತಿ, ಹಾಮಾನ ಪ್ರಶಸ್ತಿ, ಪಿ ಲಂಕೇಶ್ ಪ್ರಶಸ್ತಿ, ವಸುದೇವ ಭೂಪಾಲಂ ಪ್ರಶಸ್ತಿ ಹಾಗೂ ವಿಚಿ ಸಾಹಿತ್ಯ ಪ್ರಶಸ್ತಿಗಳು ಇವರಿಗೆ ಸಂದಿದೆ. ಅಧ್ಯಯನದ ಜೊತೆಗೆ, ಸಾಹಿತ್ಯದ ಜೊತೆಗೆ, ಸಂಗೀತದ ಅಭಿರುಚಿಯ ಜೊತೆಗೆ ಪ್ರವಾಸ ಮತ್ತು ಚಾರಣ ಕೂಡ ಶ್ರೀಯುತರ ಹವ್ಯಾಸ. ಸೊ ಇದಿಷ್ಟು ರೆಹಮತ್ ತರೀಕೆರೆಯವರ ಔಪಚಾರಿಕವಾದ ಪರಿಚಯ. ಬಹುಶಃ ತರೀಕೆರೆಯವರನ್ನ ತುಂಬಾ ಅನೌಪಚಾರಿಕವಾಗಿ ನಾವು ಪರಿಚಯ ಮಾಡಬೇಕಂದ್ರೆ ಕನ್ನಡ ಸಂದರ್ಭದಲ್ಲಿ ಬಹುಶಃ ಒಂದು ಪರ್ಯಾಯವಾದ ಸಾಹಿತ್ಯಿಕ ಸಾಂಸ್ಕೃತಿಕ ಮೀಮಾಂಸೆಯನ್ನ ಅದರ ರಚನೆಯನ್ನ ಮತ್ತು ಅದರ ಅಗತ್ಯವನ್ನ ಮನಗೊಂಡು ಬಹುಶಃ ಮಾತು ತಲೆಯೆತ್ತುವ ಬಗ್ಗೆ ಹಾಗೂ ಇಲ್ಲಿ ಯಾರು ಮುಖ್ಯರಲ್ಲ ಅಂತಕ್ಕಂತಹ ಎರಡು ಕೃತಿಗಳ ಮೂಲಕ ಒಂದು ಹೊಸ ಪ್ರಸ್ಥಾನವನ್ನ, ಸಾಹಿತ್ಯಿಕ ಸಾಂಸ್ಕೃತಿಕ ಪರ್ಯಾಯ ಸಾಹಿತ್ಯಿಕ ಸಾಂಸ್ಕೃತಿಕ ಪ್ರಸ್ಥಾನವನ್ನ, ಮೀಮಾಂಸೆಯನ್ನ ಬಹುಶಃ ಕನ್ನಡದಲ್ಲಿ ಆರಂಭ ಮಾಡಿದಂತಹ ಒಂದು ದೊಡ್ಡ ಶ್ರೇಯ ರೆಹಮತ್ ತರೀಕೆರೆಯವರಿಗೆ ಸಲ್ಲುತ್ತೆ. ಇದಲ್ಲದೆ ನಮ್ಗೆ ಗೊತ್ತಿದೆ, ಕರ್ನಾಟಕದ ಸಂದರ್ಭದಲ್ಲಿ ಅಥವಾ ಕರ್ನಾಟಕದ ಸಂಸ್ಕೃತಿಯ ವಿವೇಚನೆಯ ಸಂದರ್ಭದಲ್ಲಿ ಸುಮಾರು 1990ರ ನಂತರ ಮತ್ತು ಈಗ ಚಾಲ್ತಿಯಲ್ಲಿರ್ತಕ್ಕಂತಹ ಒಂದು ಕರ್ನಾಟಕದ ಒಳಗೊಳ್ಳುವ ಮತ್ತು ಸಮ್ಮಿಶ್ರವಾದ ಸಿಂಕ್ರೆಟಿಕ್ ಆದ ಟ್ರೆಡಿಷನ್ ಏನಿದೆ, ಅಂತಹ ಸಿಂಕ್ರೆಟಿಕ್ ಆದ ಟ್ರೆಡಿಷನ್ನ ಶೋಧದಲ್ಲಿ ಬಹುಶಃ ಅತ್ಯಂತ ಗಂಭೀರವಾಗಿ ಕರ್ನಾಟಕದಲ್ಲಿ ಯಾರಾದರೂ ತೊಡ್ಕೊಂಡಿದ್ದರೆ ಅದು ಪ್ರೊಫೆಸರ್ ರೆಹಮತ್ ತರೀಕೆರೆಯವರು. ಅವರು ಎರಡು ಪುಸ್ತಕಗಳು ಇಂಪಾರ್ಟೆಂಟ್ ಆಗಿ, ಒಂದು ಕರ್ನಾಟಕದ ಸೂಫಿಗಳು ಅಂತಕ್ಕಂತಹ ಒಂದು ಪುಸ್ತಕ ಮತ್ತು ಕರ್ನಾಟಕದ ನಾಥ ಪರಂಪರೆಯ ಮೇಲೆ ಮತ್ತು ಮೊಹರಂ ಆಚರಣೆಯ ಮೇಲೆ ಬಂದಿರತಕ್ಕಂತಹ ಅವರ
ಮೂರು ಕೃತಿಗಳು ಬಹುಶಃ ಕನ್ನಡದ ಈ ರೀತಿಯ ಒಂದು ಸಿಂಕ್ರೆಟಿಕ್ ಆದ ಒಳಗೊಳ್ಳುವ ಕರ್ನಾಟಕದ ನಿಜವಾದ ಭೂಗೋಳ ಮತ್ತು ರಾಜಕೀಯವನ್ನು ವ್ಯಾಪಿಸುವ ಮತ್ತು ಎಲ್ಲರಿಗೂ ಸಲ್ಲುವ ಒಂದು 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 ಸಾಂಸ್ಕೃತಿಕ ಶೋಧ ಮತ್ತು ಜಿಜ್ಞಾಸೆಯಲ್ಲಿ ಗಂಭೀರವಾಗಿ ತೋರಿಸ್ಕೊಂಡಿದ್ದಾರೆ ಅವರು. ಸೊ ಅದು ಬಹುಶಃ ಅವರ ಹೆಮ್ಮೆ, ಅವರನ್ನ ಇಂಟ್ರೊಡ್ಯೂಸ್ ಮಾಡುವಾಗ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಮೂರನೇದು ತರೀಕೆರೆ ಅವರು ಅಂದಾಗ ಅವರು ಅವರ ವಿಚಾರಗಳನ್ನ ನೋಡ್ತಾ ಇದ್ದ ಹಾಗ ಬಹುಶಃ ಎಲ್ಲ ಜ್ಞಾನ ಶಿಸ್ತುಗಳನ್ನು ತಿಳ್ಕೊಂಡು ಅವುಗಳಿಂದ ಸೀಮೋಲ್ಲಂಘನವನ್ನು ಸಾಧಿಸುವ ಒಂದು ಕಡೆ ಒಂದು ನೆಲೆಗೆ ಬಳಸುತ್ತಾ ಇನ್ನೊಂದು ಕಡೆ ಮುರಿತ ಒಂದು ಹೊಸ ವಾಗ್ವಾದಗಳನ್ನ ಹೊಸ ಸಂವಾದವನ್ನ ಇನ್ನು ಹೇಳಬೇಕಂದ್ರೆ ಸಂವಾದವನ್ನ ಕನ್ನಡ ಸಂದರ್ಭದಲ್ಲಿ ಶೋಧ ಮಾಡಿದ್ದು ಬಹುಶಃ ಪ್ರೊಫೆಸರ್ ರೆಹಮತ್ ತರೀಕೆರೆ ಅವರು. ಇನ್ನು ತುಂಬಾ ಮುಖ್ಯವಾದ ಸಂಗತಿ ಏನಂದ್ರೆ ನನಗನ್ಸಿದಾಗೆ ಅವರು ನಾವು ಅನೇಕ ಶಬ್ದ ಮತ್ತು ನುಡಿಗಟ್ಟನ್ನು ಕೇಳಿದ್ದೀವಿ, ನಡೆದಾಡುವ ವಿಶ್ವಕೋಶ ಇತ್ಯಾದಿ ಕೇಳಿದ್ದೀವಿ, ಆದ್ರೆ ಕರ್ನಾಟಕದಲ್ಲಿ ನಡೆದಾಡುವ ಒಬ್ಬ ವಿದ್ವಾಂಸ ಇದ್ರೆ ಬಹುಶಃ ರೆಹಮತ್ ತರೀಕೆರೆ ಅವರು. ಇದು ತುಂಬಾ ಮುಖ್ಯ, ಯಾಕೆಂದ್ರೆ ಬಹುತೇಕ ವಿದ್ವಾಂಸರು ನಮ್ಮಲ್ಲಿ ಆರಾಮ್ ಒಳ್ಳೆಯ ರೂಮ್ ನಲ್ಲಿ ಕೂತು, ಎಸಿ ರೂಮ್ ನಲ್ಲಿ ಕೂತು, ಕುರ್ಚಿಯಲ್ಲಿ ಕೂತು ಅನೇಕ ಪರಿಭಾಷೆಗಳನ್ನ, ಜಾರ್ಗನ್ಗಳನ್ನ, ತಾತ್ವಿಕ ಚೌಕಟ್ಟುಗಳನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ, ರಾಶಿ ರಾಶಿ ಅಂತಹ ಚೌಕಟ್ಟುಗಳನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ. ಆದ್ರೆ ತರೀಕೆರೆ ಅವರು ತಮ್ಮ ಅನೇಕ ತಾತ್ವಿಕ ಪ್ರಸ್ಥಾನಗಳ ಶೋಧದಲ್ಲಿ ಶೋಧಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಇಡೀ ಕರ್ನಾಟಕದ ಬಹುತೇಕ ಭಾಗಗಳನ್ನ, ಬಹುತೇಕ ಪ್ರದೇಶಗಳನ್ನ, ಸಾಂಸ್ಕೃತಿಕ ಸಮುದಾಯಗಳನ್ನ, ಅಭಿವ್ಯಕ್ತಿಗಳನ್ನ ಸಂದರ್ಶನ ಮಾಡಿ ಅವುಗಳ ಅನುಭವ ಪಡೆದು ನಂತರ ಅವುಗಳನ್ನ ತಾತ್ವಿಕ ಸ್ವರೂಪಕ್ಕೆ ಹಿಡಿದಂತ ಒಬ್ಬ ಒಬ್ಬ ದೊಡ್ಡ ಮತ್ತು ಫೈನೆಸ್ ಸ್ಕಾಲರ್ ಅಂತ ಹೇಳಿ ಬಹುಶಃ ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಇಷ್ಟು ತರೀಕೆರೆಯವರನ್ನ ತಾತ್ವಿಕವಾಗಿ ಪರಿಚಯಿಸುವ ಬಗೆ ಅಂತ ಹೇಳಿ ನಾನು ತಿಳಿತೀನಿ. ಮತ್ತು ತರೀಕೆರೆಯವರ ಹೆಚ್ಚಿನ ಇನ್ನೂ ಹೆಚ್ಚಿನ ಪರಿಚಯ ಬೇಕಂದ್ರೆ ಬಹುಶಃ ಅವರ ಕೃತಿಗಳ ಮತ್ತು ಮಾತುಗಳ ಮೂಲಕನೇ ನಾವು ಪ್ರವೇಶ ಪಡಬೇಕು. ಪ್ರೊಫೆಸರ್ ರೆಹಮತ್ ತರೀಕೆರೆಯವರಿಗೆ ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ, ಇತಿಹಾಸ ದರ್ಪಣ ಹಾಗೂ ಋತುಮಾನ.com ಈ ಮೂರು ಫೋರಂಗಳ ಪರವಾಗಿ ಮತ್ತು ಈ ಕಾರ್ಯಕ್ರಮದಲ್ಲಿ ನಡೆದಿರತಕ್ಕಂಥ ಈಗಾಗಲೇ 70 ಜನ ಸೇರಿದೀವಿ ನಾವು, 70 ಆಡಿಯನ್ಸ್ ಪರವಾಗಿ, ಇನ್ನೂ ಸೇರಲಿರತಕ್ಕಂಥ ಆಡಿಯನ್ಸ್ ಪರವಾಗಿ ನಾನು ಹಾರ್ದಿಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ ಸರ್, ಸ್ವಾಗತ. ಸರ್, ಒಂದು ಇಲ್ಲಿ ನೀವು ಆರಂಭ ಮಾಡಬಹುದು. ಸ್ನೇಹಿತರೆ, ದಯವಿಟ್ಟು ತಮ್ಮ ಮೈಕನ್ನ ಆಫ್ ಮಾಡಿ, ತಮ್ಮ ವಿಡಿಯೋವನ್ನ ಆಫ್ ಮಾಡಿ, ಯಾರು ಕೂಡ ಮೈಕನ್ನ ತನ್ಮಧ್ಯೆ ಕಾರ್ಯಕ್ರಮದ ಮಧ್ಯೆ ಆನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎರಡನೇದು, ತಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ವಿಳಾಸವನ್ನು ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ನಮೂದಿಸಿ. ಸರಿ ಸುಮಾರು 1:30 ಕಾಲ ಪ್ರೆಸೆಂಟೇಷನ್ ಇರುತ್ತೆ, ಅದಾದ್ಮೇಲೆ 30 Q&A ಕ್ವಶನ್ ಅಂಡ್ ಆನ್ಸರ್ ಇರುತ್ತೆ. ದಯವಿಟ್ಟು ತಮ್ಮ ಪ್ರಶ್ನೆಗಳನ್ನ ಚಾಟ್ ಬಾಕ್ಸ್ ನಮೂದಿಸಿ ಅವುಗಳನ್ನ ನಾನು ತರೀಕೆರೆ ಸರ್ಗೆ ಕೇಳ್ತೇನೆ. ಸರ್, ಮತ್ತೊಮ್ಮೆ ತಮ್ಗೆ ಸ್ವಾಗತ. ಈಗ ತಾವು ಮಂಡನೆಯನ್ನು ಮಾಡಬಹುದು. ಥ್ಯಾಂಕ್ ಯು. ಗೆಳೆಯರೇ ನಮಸ್ಕಾರ. 1.5 ಮಾತಾಡೋದ್ ಬೇಡ, 1.75 ಮಾತಾಡಿ ಅದು ಎಷ್ಟೊತ್ತು ಚರ್ಚೆ ಆದ್ರೂ ಹೇಳ್ಕೊಂಡು ಹೋಗ್ಲಿ. ನಾನು ಸಂಕ್ಷಿಪ್ತವಾಗಿ ನನ್ನ ಆಲೋಚನೆಯನ್ನು ತಮ್ಮಲ್ಲಿ ಶೇರ್ ಮಾಡ್ತೇನೆ. ನಾನೊಬ್ಬ ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಈಗ ಇಲ್ಲಿರುವ ಶ್ರೋತೃಗಳು ಇತಿಹಾಸದ ವಿದ್ವಾಂಸರಾಗಿರೋದ್ರಿಂದ ಸ್ವಲ್ಪ ನಮ್ಮ ಆಲೋಚನೆಯಲ್ಲಿ ಕೆಲವು ವ್ಯತ್ಯಾಸಗಳಾಗಬಹುದು. ಹೀಗಾಗಿ ನನಗೆ ನೀವು ಪ್ರಶ್ನೋತ್ತರಗಳ ಮೂಲಕ ಕೊಡುವ ಫೀಡ್ಬ್ಯಾಕ್ ಇದೆಯಲ್ಲ, ಅದು ನನಗೆ ಹೆಚ್ಚು ಉಪಯುಕ್ತ ಆಗ್ತದೆ. ಹೀಗಾಗಿ ನನ್ನ ಮಂಡನೆ ಸಂಕ್ಷಿಪ್ತವಾಗಿರ್ತದೆ, ಚರ್ಚೆ ಸ್ವಲ್ಪ ಹೆಚ್ಚು ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನನ್ನನ್ನು ಈ ವೇದಿಕೆಗೆ ಆಹ್ವಾನಿಸಿದ ಎಲ್ಲ ಗೆಳೆಯರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ನನ್ನ ಇವತ್ತಿನ ಈ ಉಪನ್ಯಾಸ ಕರ್ನಾಟಕಕ್ಕೆ ಸೀಮಿತವಾಗಿದೆ. ಅವಧೂತರು ಅಂತ ಟೈಟಲ್ ಅಲ್ಲಿ ಇದೆ, ಅದೇನು ಸರಿಯಾದ ಶಬ್ದ ಅಲ್ಲ. ಅನುಭಾವಿಗಳು, ಮಿಸ್ಟಿಕ್ಸ್ ಅಂದ್ರೆ ಅನುಭಾವಿಗಳು ಅಂತ ಕರಿಬಹುದು. ಅನುಭಾವಿಗಳು, ಆರೂಢರು, ಯೋಗಿಗಳು, ತತ್ವಪದಕಾರರು ಅಂತ ಯಾವ ಹೆಸರುಗಳಲ್ಲಿ ನಾವು ಕರಿತೇವೆ, ಆ ಒಂದು ಸಂತ ಸಮುದಾಯ ಏನಿದೆ ಅವುಗಳನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೇನೆ. ಇದರಲ್ಲಿ ಧಾರ್ಮಿಕ ನಾಯಕರು, ಮಠಾಧೀಶರು ಇವರು ಇರೋದಿಲ್ಲ. ಯೋಗಿಗಳು ಅಂದ್ರೆ ಧ್ಯಾನದ ಮೂಲಕ, ಯೋಗದ ಮೂಲಕ ತಮ್ಮನ್ನು ತಾವೇ ಅರಿತುಕೊಂಡು ಒಂದು ಸೆಲ್ಫ್ ರಿಯಲೈಸೇಷನ್ ಅಂತ ಏನ್ ಕರಿತೀವಿ ಅಂತ ಒಂದು ಸ್ವಪರೀಕ್ಷೆ, ಆತ್ಮಪರೀಕ್ಷಣೆ ಮೂಲಕ ಒಂದು ಸಮಾಧಿ ಸ್ಥಿತಿಗೆ ಹೋಗುವ
ಒಂದು ಟ್ರಾನ್ಸ್ ಅಂತ ಕರಿಬಹುದಾದ ಜಗತ್ತಿಗೆ ಹೋಗುವ ಒಂದು ಲೋಕ ಏನಿದೆ ಅದನ್ನು ನಾನು ಸ್ಥೂಲವಾಗಿ ಅನುಭಾವಿ ಮಿಸ್ಟಿಕ್ಸ್ ಅಂತ ಕರೆದಿದ್ದೇನೆ. ಇದರಲ್ಲಿ ತತ್ವಪದಕಾರರಲ್ಲಿ ಅಂತ ಯಾಕೆ ಶಬ್ದ ಬಳಸಲಿಲ್ಲ ಅಂದ್ರೆ ಇದೊಂದು ಅದೊಂದು ಲಿಟ್ರರಿ ಶಬ್ದ. ಅದು ವಚನಕಾರರು ಅಂದ್ರೆ ಅದು ಲಿಟ್ರೇಚರ್ ಎದುರಿಗೆ ಬರುತ್ತೆ, ಶರಣರು ಅಂದ್ರೆ ಅವರ ಇಡೀ ಫಿಲಾಸಫಿ ಲಿಟ್ರೇಚರ್ ಸಮೇತ ಫಿಲಾಸಫಿ ಬರುತ್ತೆ, ತತ್ವಪದಕಾರರು ಒಂದು ಲಿಟ್ರರಿ ವರ್ಡ್ ಆದ್ರಿಂದ ಅದನ್ನು ಹೆಚ್ಚು ಬಳಸದೆ ಯಾರೋಡರು ಅವಧೂತರು ಯೋಗಿಗಳು ಅನ್ನೋ ಶಬ್ದವನ್ನ ಬಳಸೋದಕ್ಕೆ ಬಯಸ್ತೇನೆ. ನನ್ನ ಚರ್ಚೆಗೆ ಆಕರಗಳು ಮುಖ್ಯವಾಗಿ ತತ್ವಪದಗಳು, ಈ ಸಂತರ ಜೀವನ ಚರಿತ್ರೆಗಳು, ಜನರು ಇವರ ಮೇಲೆ ಕಟ್ಟಿರುವ ಮಿತ್ಗಳು ಮತ್ತು ಕೆಲವು ಚಾರಿತ್ರಿಕ ದಾಖಲೆಗಳು. ಪ್ರಭುತ್ವ ಅಂದ್ರೆ ಸರಳವಾಗಿ ಈ ಸಂತರ ಕಾಲದಲ್ಲಿ ಇದ್ದ ಒಂದು ರಾಜಕೀಯ ವ್ಯವಸ್ಥೆ, ಆ ರಾಜಕೀಯ ವ್ಯವಸ್ಥೆಯ ಭಾಗವಾಗಿ ಧಾರ್ಮಿಕ ವ್ಯವಸ್ಥೆಯೂ ಇತ್ತು, ಸಾಂಸ್ಥಿಕ ಧರ್ಮಗಳಿದ್ದು ಮತ್ತು ಸಾಮಾಜಿಕ ವ್ಯವಸ್ಥೆ ಇತ್ತು, ಜಾತಿ ವರ್ಣ ಇತ್ಯಾದಿಗಳು ಮತ್ತು ಒಂದು ಫೆಡರಲಿಸಂ ಕೂಡ ಇತ್ತು, ಇವೆಲ್ಲವೂ ಸೇರಿದ ಹಾಗೆ ಪ್ರಭುತ್ವ ಆಗ್ತದೆ. ಆದರೂ ಹೆಚ್ಚಾಗಿ ನಾನು ಪೊಲಿಟಿಕಲ್ ಅನ್ನೋ ಅರ್ಥದಲ್ಲಿ ಇರುವ ಪ್ರಭುತ್ವವನ್ನು ಹೆಚ್ಚು ಅಡ್ರೆಸ್ ಮಾಡ್ತೇನೆ. ಬಟ್ ಅದರ ಆಳದಲ್ಲಿ ಈ ಮೂರು ಸ್ತರಗಳು ಕೂಡ ಇವೆ. ಸ್ನೇಹಿತರೆ, ಕರ್ನಾಟಕದ ಅನುಭಾವಿಗಳು ಐದು ಬಗೆಗಳಲ್ಲಿ, ಯೋಗಿಗಳು ಐದು ಬಗೆಗಳಲ್ಲಿ ಇದ್ದಾರೆ. ನಾನು ಒಂದು ಬಗೆಯ ಯೋಗಿಗಳ ಬಗ್ಗೆ ಮಾತ್ರ ಮಾತಾಡ್ತೇನೆ. ಆ ಮೊದಲನೇ ನಾಲ್ಕು ಯೋಗಿಗಳು ಯಾರು ಅಂತ ಅಥವಾ ಆ ಅವಧೂತರು ಆರೂಢರು ಯಾರು ಅಂತ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಮೊದಲದು ಶರಣರು ಕೂಡ ಅನುಭಾವಿಗಳೇ. ಅವರು ಕೂಡ ತಮ್ಮ ಕಾಲದ ಪ್ರಭುತ್ವದ ಜೊತೆಗೆ ಸಂಘರ್ಷ ಮಾಡಿದವರು, ಪ್ರಭು ಕೇಂದ್ರಿತವಾದ ಕಾವ್ಯ ಪದ್ಧತಿಯನ್ನು ನಿರಾಕರಿಸಿದವರು. ಪಂಪ ಮುಂತಾದ ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯ ಈ ಪದ್ಧತಿಗೆ ಅವರು ನಿಲುಗಡೆ ತಂದು ವಚನಗಳನ್ನು ಬರೆದವರು. ತಮ್ಮ ಕಾಲದ ಯಾವ ಪ್ರಭುತ್ವದ ರಾಜಕೀಯ ಪ್ರಭುತ್ವವನ್ನು ತಮ್ಮ ಕಾವ್ಯದ ಒಳಗಡೆ ತರಲಿಲ್ಲ ಅವರು. ಬದಲಾಗಿ ಶಿವನನ್ನೇ ಪ್ರಭು ಅಂತ ಹೇಳಿ ಪರ್ಯಾಯ ರಾಜ ಶಿವ. ಆದ್ರೆ ಶೈವ ದೊರೆಗಳು ಚರಿತ್ರೆಯಲ್ಲಿ ಬಂದರು, ಏನು ಚೋಳರು, ಅವ್ರನ್ನೆಲ್ಲ ಅವರು ಭಕ್ತರು ಅಂತ ಹೇಳಿ ಮಾನ್ಯ ಮಾಡ್ತಾ ಇದ್ರು. ತಮ್ಮ ಕಾಲದ ರಾಜಕೀಯ ಪ್ರಭುತ್ವ, ಮುಖ್ಯವಾಗಿ ಬಿಜ್ಜಳನ ಜೊತೆಗೆ ಅವ್ರು ಮಾಡಿದ ಸಂಘರ್ಷ, ಇವೆಲ್ಲ ಒಂದು ಆಯಾಮ ಇದೆ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಎರಡನೇ ಕರ್ನಾಟಕದ ಈ ಯೋಗಿಗಳ ಜೊತೆಗೆ ಪ್ರಭುತ್ವದ ಪೂರ್ವ ಪರಂಪರೆಯಲ್ಲಿ ಬರೋ ಸಂತರು ಅಂದ್ರೆ ಸೂಫಿಗಳು, ಮುಖ್ಯವಾಗಿ ಬಹಮನಿ ಮತ್ತು ಆದಿಲ್ ಶಾಹಿಗಳು. ದೆಹಲಿ ಸುಲ್ತಾನರಿಗೆ ಬಂಡೆದ್ದು ದಖನ್ನಿನಲ್ಲಿ ತಮ್ಮ ಪ್ರಭುತ್ವಗಳನ್ನ ಶುರು ಮಾಡುವಾಗ ಆ 300 ವರ್ಷ ಕಾಲ ಅವರು ದೆಹಲಿಯ ಪ್ರಭುತ್ವಕ್ಕೆ ವಿರುದ್ಧವಾಗಿ ಪರ್ಯಾಯವಾಗಿ ಇಲ್ಲಿ ರಾಜ್ಯ ಕಟ್ಟುವಾಗ ಸೂಫಿಗಳನ್ನು ಹೆಚ್ಚು ಅವಲಂಬಿಸಿದ್ರು. ಅನೇಕ ಸೂಫಿಗಳು ರಾಜಗುರುಗಳಾದ್ರು, ಕಲಬುರ್ಗಿಯ ಬಂದೆ ನವಾಜ್ ಮುಂತಾದವರು. ಕೆಲವು ದೊರೆಗಳು ಸ್ವತಃ ಸೂಫಿಗಳಾಗಕ್ಕೆ ಪ್ರಯತ್ನ ಮಾಡಿದ್ರು. ಬಹಮನಿಗಳಲ್ಲಿ ಅಂತಹ ಸೂಫಿಗಳಿದ್ದಾರೆ. ಮತ್ತು ಕೆಲವರು ತಮ್ಮ ಕಾಲದ ಪ್ರಭುತ್ವಗಳ ಜೊತೆಗೆ ಮತ್ತು ಧಾರ್ಮಿಕ ಸಂಪ್ರದಾಯವಾದಿಗಳ ಜೊತೆಗೆ ದೊಡ್ಡ ಸಂಘರ್ಷ ಮಾಡಿದ್ರು. ಬಿಜಾಪುರ್ನ ಅಮೀನುದ್ದೀನ್ ಅಲ್ಲ ಮುಂತಾದವರು. ಸೊ ಅಲ್ಲಿ ಒಂದು ಬಗೆಯ ಪ್ರಭುತ್ವದ ಜೊತೆಗೆ ಸೂಫಿಗಳ ಒಂದು ದೊಡ್ಡ ಸಂಘರ್ಷ ಇದೆ, ಅದು ಕೂಡ ನನ್ನ ಇವತ್ತಿನ ವಿಷಯ ಅಲ್ಲ. ಮೂರನೇದು ಕರ್ನಾಟಕದ ಜನಪದ ಸಿದ್ಧರು ಅಂತ ಯಾರನ್ನು ಕರಿತೀವಿ, ಜನಪದ ಅನುಭಾವಿಗಳು ಅಂತ ಯಾರನ್ನು ಕರಿತೀವಿ, ಮಂಟೆಸ್ವಾಮಿ ಮತ್ತು ಮಾದೇಶ್ವರ. ಈ ಪರಂಪರೆಗಳಲ್ಲಿ ಕೂಡ ಪ್ರಭುತ್ವದ ಜೊತೆಗೆ ಅವರ ಸಂಘರ್ಷಗಳು, ಅವರ ಒಡನಾಟಗಳು ಇರೋದನ್ನ ನೋಡ್ತೀವಿ. ಮುಖ್ಯವಾಗಿ ಸವಣ ದೊರೆಯನ್ನ ಕೊಲ್ಲುವ ಒಂದು ಸನ್ನಿವೇಶ ಬರ್ತದೆ. ಮಾದೇಶ್ವರ ಮಂಟೆಸ್ವಾಮಿಯವರು ಸಕ್ಕರೆಪಟ್ಟಣದ ದೊರೆಯನ್ನ ನಾಶ ಮಾಡುವ ಸನ್ನಿವೇಶ ಬರ್ತದೆ. ದೊರೆತನದ ಹಾಗೆ ಆಳ್ವಿಕೆ ಮಾಡ್ತಿದ್ದ ಹಲಗೂರು ಪಾಂಚಾಲರ ಜೊತೆಗೆ ಮಾಡುವ ಸಂಘರ್ಷ ಮತ್ತು ನಾಶ. ಈ ಸಂತರು ತಮ್ಮ ಕಾಲದ ಅನೇಕ ಯಜಮಾನಿಕೆಗಳ ವಿರುದ್ಧ ಹೋರಾಡ್ತಾರೆ ಮತ್ತು ನಾಶ ಮಾಡ್ತಾರೆ. ಇದೊಂದು ಆಯಾಮ ಇದೆ. ಇನ್ನೊಂದು ನಾಲ್ಕನೇ ಆಯಾಮ, ನಮ್ಮ ಆಧುನಿಕ ಕಾಲದಲ್ಲಿ ಕರ್ನಾಟಕದ ಅನೇಕ ಧಾರ್ಮಿಕ ನಾಯಕರಲ್ಲ, ಯೋಗಿಗಳು ಅನ್ನಿಸ್ಕೊಂಡವರು, ಗುರುಗಳು ಅಂತ ಅನ್ನಿಸ್ಕೊಂಡವರು, ಅವರಿಗೆ ಕೂಡ ಒಂದು ಪೊಲಿಟಿಕಲ್ ಮಾಡರ್ನ್ ಪಾಲಿಟಿಕ್ಸ್ ಜೊತೆಗೆ ಅನೇಕ ಬಗೆಯ ಲಿಂಕ್ಗಳಿವೆ. ಎಂ ಶ್ರೀ ಎಂ ಅಂತ ಅವರು ಕರ್ನಾಟಕ ಬಹಳ ಪ್ರಭಾವಶಾಲಿಯಾಗಿರುವ ಒಬ್ಬ ಯೋಗಿ, ಆಂಧ್ರದಲ್ಲಿ ಇರ್ತಾರೆ. ಆದರೆ ಅವರಿಗೆ ಭಾರತದ ರಾಜಕಾರಣಿಗಳ ಜೊತೆಗೆ ಬೇರೆ ಬಗೆಯ ಸಂಬಂಧಗಳಿವೆ. ಸೊ ಆಧುನಿಕ ಯೋಗಿಗಳು ಗುರುಗಳು ಅನ್ನಿಸ್ಕೊಂಡವರು,
ಆಧುನಿಕ ರಾಜಕಾರಣದ ಜೊತೆಗೆ ಇರುವ ಸಂಬಂಧದ ಇನ್ನೊಂದು ಚಾಪ್ಟರ್ ಇದೆ, ಅದನ್ನು ಕೂಡ ನಾನು ಗಮನಿಸ್ತಾ ಇಲ್ಲ. ನಾನು ಗಮನಿಸ್ತಾ ಇರೋದು ಮುಖ್ಯವಾಗಿ ಕ್ರಿಸ್ತ 1500 ನಿಜಗುಣರಿಂದ ಇತ್ತೀಚಿನವರೆಗೆ ತತ್ವಪದ ಬರಿತಾ ಇರುವ ಯೋಗಿಗಳಾಗಿರುವ, ಅಥವಾ ನಮ್ಮ ವಿಶ್ವವಿದ್ಯಾಲಯದ ಪಕ್ಕ ಒಬ್ರು ಇದ್ದಾರೆ ಸದಾಶಿವ ಯೋಗಿಗಳು ಅಂತ, ಬಹಳ ದೊಡ್ಡ ಯೋಗಿ, ನಾನು ಅವ್ರ ಬಗ್ಗೆ ಬಹಳ ಗೌರವವನ್ನ ಇಟ್ಕೊಂಡಿದ್ದೇನೆ. ಆ ಅಲ್ಲಿವರೆಗೆ ಈ 500 ಈ ಯೋಗಿಗಳು ಏನ್ ಬರ್ತಾರೆ, ಅದರಲ್ಲಿ ಸಿದ್ಧಾರೂಢರು ಅಂತ ಆರೂಢರು ಬರ್ತಾರೆ, ನವಲ್ಗುಂದದ ನಾಗಲಿಂಗಪ್ಪನಂತಹ ಅವಧೂತರು ಬರ್ತಾರೆ. ಸೊ ಈ ಒಂದು ಯೋಗಿಗಳೇನಿದ್ದಾರೆ, ಅವಧೂತರಿದ್ದಾರೆ, ಇವ್ರ ಜೊತೆಗೆ ಪ್ರಭುತ್ವದ ಸಂಬಂಧ ಏನು ಅನ್ನೋದನ್ನ ಕುರಿತು ನಾನು ಮಾತಾಡೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾನೊಂದು 5 ಮಾದರಿಗಳನ್ನು ಈ 500 ಬಂದ ಹೆಚ್ಚಾಗಿ ತತ್ವಪದಕಾರರಾಗಿರುವ, ತತ್ವಪದ ಬರೆಯದೆ ಕೂಡ ಜನರ ಮೇಲೆ ಅಪಾರವಾದ ಪ್ರಭಾವ ಬೀರಿರುವ ಈ ಯೋಗಿಗಳನ್ನ, ಅವಧೂತರನ್ನ, ಆರೂಢರನ್ನ ಇಟ್ಕೊಂಡು ನಾನು ಒಂದು 5 ಮಾದರಿಗಳು ಬಹಳ ಸ್ಥೂಲವಾಗಿ ಚರ್ಚೆಗೋಸ್ಕರ 6 ಮಾದರಿಗಳಲ್ಲಿ ಈ ರಾಜಕಾರಣದ ಸಂಬಂಧ ಈ ಅನುಭಾವ ಲೋಕಕ್ಕೆ ಇದೆ ಅಂತ ನನಗೆ ಅನಿಸ್ತದೆ. ಮೊದಲನೇದಾಗಿ ನಿಜಗುಣರ ಒಂದು ಮಾದರಿ. ನಿಜಗುಣರು ಚಾಮರಾಜನಗರ ಕೊಳ್ಳೇಗಾಲ ಭಾಗದ ಯಾವುದೋ ಒಂದು ಪುಟ್ಟ ರಾಜರಾಗಿದ್ರು, ಪಾಳೆಪಟ್ಟಲ್ಲಿದ್ರು, ಅಥವಾ ಯಾವುದೋ ಒಂದು ಸಣ್ಣ ತುಂಡು ದೊರೆ ಆಗಿದ್ರು ಅಂತ ಹೇಳಿ ಅವ್ರ ಚರಿತ್ರೆಕಾರರು ಬರೀತಾರೆ. ಆದ್ರೆ ಯಾವ ರಾಜ್ಯದಲ್ಲಿದ್ರು ನಮ್ಗೆ ಗೊತ್ತಾಗೋದಿಲ್ಲ. ಸುಮಾರು 15 ಶತಮಾನದಲ್ಲಿ ಬರ್ತಾರೆ. ಸೊ ನಾನು ಈ ಮಾಡೆಲ್ ಅನ್ನ ಯಾವ್ದಕ್ಕಾಗಿ ಹೇಳ್ತಿದ್ದೀನಿ ಅಂದ್ರೆ, ಅಧಿಕಾರದಲ್ಲಿ ಇದ್ದವರು ಅಧಿಕಾರ ಬಿಟ್ಟು ಯೋಗಿಗಳಾಗಿರುವ ಮಾಡೆಲ್ ಇದು. ಇದರಲ್ಲಿ ನಿಜಗುಂಡರು ಬರ್ತಾರೆ. ಅದೋನಿಯ ನವಾಬರ ಒಬ್ಬ ಮನೆತನದವರು ಸಿದ್ಧಾರೂಢರ ಶಿಷ್ಯರಾಗಿ ಕಬೀರ್ ದಾಸರಾಗ್ತಾರೆ. ಸಿದ್ಧಾರೂಢರ ಆಶ್ರಮದ ಹಿಂದೆ ಅವರ ಸಮಾಧಿ ಇದೆ, ಅವ್ರು ಬರ್ತಾರೆ. ಮತ್ತು ಬಹಳ ಮುಖ್ಯವಾಗಿ ಆದಿಲ್ ಶಾಹಿ ಕಾಲದಲ್ಲಿ ಬಹಳ ದೊಡ್ಡ ಖಜಾನೆ ಅಧಿಕಾರಿಯಾಗಿದ್ದ ಮಹಿಪತಿ ರಾಯರು ಅವರು ಸೂಫಿ ಮತ್ತು ಇತರೆ ಗುರುಗಳ ಒಂದು ದೀಕ್ಷೆ ತಗೊಂಡು ಬಹಳ ದೊಡ್ಡ ಯೋಗಿಗಳಾದ್ರು, ತತ್ವಪದಕಾರರಾದ್ರು ಬರ್ತಾರೆ. ಸೊ ಈ ಮಾದರಿ ಇದೆಯಲ್ಲ, ಅಂದ್ರೆ ಪ್ರಭುತ್ವವನ್ನು ಬಿಟ್ಟು ಸಂತರಾಗುವುದು. ಅನೇಕ ದೊರೆಗಳು ಸಂತರಾಗೋಕೆ ಹಂಬಲಿಸೋದನ್ನ ನಾವು ನಮ್ಮ ಚರಿತ್ರೆಯಲ್ಲಿ ನೋಡ್ತೀವಿ. ಬಹಮನಿ ಕಾಲದಲ್ಲಿ ಒಬ್ಬ ದೊರೆ ತಾನು ಸಂತ ಆಗ್ಬೇಕು, ಒಲಿ ಆಗ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾರೆ. ಅಷ್ಟೂರ್ನಲ್ಲಿ ಅವರ ಸಮಾಧಿ ಕೂಡ ಇದೆ ಈಗಲೂ. ಅದನ್ನ ಬಹಮನಿ ಮತ್ತು ಆದಿಲ್ ಶಾಹಿ ದೊರೆಗಳಲ್ಲಿ ಯಾರಾದ್ರೂ ಸಂತತನದ ಪಟ್ಟ ಪಡ್ಕೊಂಡಿದ್ರೆ ಆತನ ಸಮಾಧಿ ಅಷ್ಟೂರ್ನಲ್ಲಿದೆ. ಒಲಿ ರಾಜ ಸಂತ ಯಾಕೆ ಆಗಕ್ ಬಯಸ್ತಾನೆ, ಯಾಕೆ ಇವ್ರ ರಾಜ್ಯವನ್ನು ಬಿಟ್ರು, ಇವರ ಪೂರ್ವ ಚರಿತ್ರೆ ಏನಿದೆ, ಪೂರ್ವಾಶ್ರಮದ ಚರಿತ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಸೈಯದ್ ಅಮೀನ್ ಅವರ ಕಬೀರ್ ದಾಸರ ಚರಿತ್ರೆ ಗೊತ್ತಾಗಲ್ಲ, ಮಹಿಪತಿ ದಾಸರದ್ದು ಸ್ವಲ್ಪ ಗೊತ್ತಾಗ್ತದೆ, ನಿಜಗುಂಡರದ್ದು ಗೊತ್ತೇ ಆಗೋದಿಲ್ಲ. ಸೊ ಅನೇಕ ದೊರೆಗಳು, ಅನೇಕ ಅಧಿಕಾರಿಗಳು ಆ ರಾಜಕೀಯ ಅಧಿಕಾರವನ್ನು ಬಿಟ್ಟು ಸಂತರಾಗುವಂತಹ ಒಂದು ಮಾದರಿ ಇದೆ. ಈ ಮಾದರಿಯ ವಿಶೇಷ ಏನು ಅಂತಂದ್ರೆ, ಅಂದ್ರೆ ಸನ್ಯಾಸವೂ ಕೂಡ ಮುಖ್ಯವಾಗಿಯೂ ಸನ್ಯಾಸಿಗಳಿವರು. ಸನ್ಯಾಸವು ನಮ್ಮಲ್ಲಿ ರಾಜಪ್ರಭುತ್ವದಷ್ಟೇ ದೊಡ್ಡ ಅಧಿಕಾರ. ಸನ್ಯಾಸ ಬಹಳ ದೊಡ್ಡ ಪವರ್ಫುಲ್ ಆಗಿ ನಮ್ಮಲ್ಲಿ ಅನೇಕ ಸಲ ರಾಜಕಾರಣವನ್ನು ಕೂಡ ಆಳ್ತದೆ. ನಮ್ಮ ಈಗಿನ ಭಾರತದಲ್ಲಿ, ಸಮಕಾಲೀನ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸನ್ಯಾಸಿಗಳು ರಾಜಕಾರಣಕ್ಕೆ ಪ್ರವೇಶ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಭಾರತದ ರಾಜಕಾರಣ ಮತ್ತು ಈ ಸನ್ಯಾಸ ಲೋಕಗಳ ನಡುವೆ ಒಂದು ವಿಚಿತ್ರವಾದ ಸಂಬಂಧ ಮತ್ತು ಪರಸ್ಪರ ಸೆಳೆತಗಳಿವೆ. ರಾಜಕಾರಣಿಗಳು ತಾವು ಸಂತರಂತೆ ವೇಷ ತೊಡುವ, ಸಂತರ ಹಾಗೆ ಆ ಭಾಷೆಯನ್ನು ಬಳಸುವ, ಆ ನುಡಿಗಟ್ಟನ್ನು ಬಳಸುವ ಕೆಲಸವನ್ನು ಮಾಡ್ತಾರೆ. ನಾವು NT ರಾಮರಾವ್ ಅವರು ತಮ್ಮ ಕೊನೆ ದಿನಗಳಲ್ಲಿ ಹಾಕ್ತಾ ಇದ್ದ ವೇಷವನ್ನ, ಡ್ರೆಸ್ ಕೋಡ್ ಅನ್ನು ನೋಡಬಹುದು. ಈಗಂತೂ ತುಂಬಾ ಜನ ಯೋಗಿಗಳು ಆಧುನಿಕ ರಾಜಕಾರಣಕ್ಕೆ ಧುಮುಕಿದ್ದಾರೆ. ಅದೇ ತರ ರಾಜಕಾರಣಿಗಳು ಸಂತರ ಹಾಗೆ ಸಂತ ಪರಿಭಾಷೆಯಲ್ಲಿ ಮಾತಾಡೋದು, ಸಂತರ ಹಾಗೆ ಧ್ಯಾನ ಮಾಡೋದು, ಯೋಗ ಮಾಡೋದು, ಈ ಎರಡು ಜಗತ್ತುಗಳ ನಡುವೆ ಈ ಬಗ್ಗೆ ವಿನಿಮಯ ಇದೆಯಲ್ಲ, ಇದು ಬಹಳ ಇಂಟ್ರೆಸ್ಟಿಂಗ್ ಆದ ವಿನಿಮಯ. ಅದು ಉದ್ದಕ್ಕೂ ಇದೆ. ನಿಜಗುಂಡರ ಕೃತಿಗಳನ್ನು ಬಹಳ ಮುಖ್ಯ, ಕರ್ನಾಟಕದಲ್ಲಿ ತತ್ವಪದ ಸಾಹಿತ್ಯವನ್ನು ಆರಂಭ ಮಾಡಿದವರೇ ನಿಜಗುಂಡರು ಅಂತ ಹೇಳಬಹುದು.
ಆ ಇಡೀ ನಿಜಗಣ್ಣರ ಕೃತಿಗಳಲ್ಲಿ ಒಂದ್ ಬಗ್ಗೆ ಅಧಿಕಾರದ ವಾಣಿ ಇದೆ, ಅಧಿಕಾರ ವಾಣಿ ಇದೆ, ಅಧಿಕಾರ ವಾಣಿ ಇದೆ. ಅದು ಶಾಸ್ತ್ರದ ಅಧಿಕಾರ ಅಂದ್ರೆ ಒಂದು ಯೋಗ ಶಾಸ್ತ್ರ ಏನಿದೆ, ಆಧ್ಯಾತ್ಮ ಶಾಸ್ತ್ರ ಅಂತ ಕರಿತೀವಿ ಅಥವಾ ಅನುಭವ ಯಾವ್ದು ಕರಿತೀವಿ, ಅದರ ವಿಧಿ ನಿಷೇಧಗಳಿಂದ ತುಂಬಿದ ಕೃತಿ ಅದು. ಅದೊಂಥರ ಒಂದು ಶಾಸ್ತ್ರ ಗ್ರಂಥ, ಅವರ ಕೃತಿಗಳು ಕೂಡ ಶಾಸ್ತ್ರ ಗ್ರಂಥ. ಅವರ ಪ್ರಸಿದ್ಧ ವಚನ ನಾವು ನೋಡಿ ಅವರ ತತ್ವಪದಗಳು ನೋಡಿದ್ರೆ ಕೂಡ ನಮ್ಗೆ ಗೊತ್ತಾಗ್ತದೆ, ಅಂದ್ರೆ ಶಾಸ್ತ್ರದ ಅಧಿಕಾರದಿಂದ ಮಾತಾಡ್ತಾರೆ. ಯಾಕಂದ್ರೆ ರಾಜಕೀಯ ಅಧಿಕಾರ ಬಿಟ್ಟು ಸನ್ಯಾಸಿಯಾದ ನಿಜಗುಣರು ಈ ಶಾಸ್ತ್ರದ ಅಧಿಕಾರವನ್ನು ಬಳಸ್ತಾರೆ, ಮತ್ತು ಸನ್ಯಾಸದ ಅಧಿಕಾರ ಕೂಡ ಅದರಲ್ಲಿದೆ. ಸೊ ನಮ್ಮಲ್ಲಿ ತತ್ವಪದಕಾರರಲ್ಲಿ ಸಂಸಾರಸ್ಥರು ಕೆಲವರು ಇದ್ದಾರೆ, ಆದರೆ ಸನ್ಯಾಸಿಗಳು ಕೆಲವರು ಇದ್ದಾರೆ. ಮಹಾಂತ ಯೋಗಿಗಳು, ನಮ್ಮ ಬಾಲಲೀಲಾ ಮಹಾಂತ ಯೋಗಿಗಳು, ಅವರು ಸನ್ಯಾಸಿಗಳು. ಈ ಸನ್ಯಾಸಿಗಳ ಕೃತಿಗಳಲ್ಲಿ ಒಂದ್ ಬಗೆಯ ಅಧಿಕಾರ ವಾಣಿಯನ್ನು ನಾವು ನೋಡಬಹುದು, ಒಂದ್ ಬಗೆಯ ಅಧಿಕೃತತೆಯನ್ನು ನೋಡಬಹುದು, ಪ್ರಭು ಸಂಹಿತವಾದ ಭಾಷೆಯನ್ನ ಬಳಸ್ತಾರೆ. ಸೊ ಮಹಿಪತಿಯವರು, ನಿಜಗುಣರು, ಈ ಕಬೀರ್ ದಾಸರು, ಇವರೆಲ್ಲರೂ ಕೂಡ ದೊರೆಗಳಾಗಿದ್ದವರು, ಅಧಿಕಾರಿಗಳಾಗಿದ್ದವರು ಈ ಲೋಕಕ್ಕೆ ಪದಾರ್ಪಣೆ ಮಾಡ್ತಾರೆ. ಸೊ ಯಾಕೆ ನಮ್ಮಲ್ಲಿ ದೊರೆಗಳು ಸಂತರಾಗ್ತಾರೆ, ಮತ್ತು ಸಂತರು ಯಾಕೆ ರಾಜಕಾರಣಕ್ಕೆ ಚಲಿಸ್ತಾರೆ, ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ. ಆಧುನಿಕ ಕಾಲದಲ್ಲಿ ಕೂಡ ಎತ್ತಬೇಕಾದಂತಹ ಒಂದು ಪ್ರಶ್ನೆ. ಇದು ಒಂದು ಮಾದರಿ. ಎರಡನೇ ಮಾದರಿ, ಪ್ರಭುತ್ವದ ಜೊತೆಗೆ ಒಂದು ಬಗೆಯ ವಿರಸವನ್ನ, ಒಂದು ಬಗೆಯ ಪ್ರತಿರೋಧವನ್ನ, ನಿರಾಕರಣೆಯನ್ನು ಮಾಡುವ ಮಾದರಿ ಇದೆ ನಮ್ಮಲ್ಲಿ. ಅದಕ್ಕೆ ನಮ್ಮ ಮುಳುಗುಂದದ ನಮ್ಮ ಮಹಾಂತ ಯೋಗಿಗಳು, ಮಹಾಂತ ಬಾಲಲೀಲಾ ಮಹಾಂತ ಯೋಗಿಗಳು ಬಹಳ ಕಡಿಮೆ ವಯಸ್ಸಿನಲ್ಲಿ ಅವರು ತೀರ್ಕೊಂಡ್ರು, 19ನೇ ಶತಮಾನದವರು. ನಮ್ಮ ಬಹುತೇಕ ಪ್ರಮುಖ ತತ್ವಪದಕಾರರು, ಯೋಗಿಗಳು ಹೌದು, 19ನೇ ಶತಮಾನದವರು. ಶಿಷ್ಯನಾಳರು, ನಾಗಲಿಂಗಪ್ಪನವರು, ಸಿದ್ಧಾರೂಢರು, ಇವರೆಲ್ಲರೂ 19ನೇ ಶತಮಾನದವರು. ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮಹಾಂತ ಯೋಗಿಗಳನ್ನ ತಮ್ಮ ಆಸ್ಥಾನಕ್ಕೆ ಆಹ್ವಾನಿಸ್ತಾರೆ, ರಾಜಮನ್ನಣೆ ಕೊಡ್ತಾರೆ. ಆಗ ಅವರು ರಾಜಮನ್ನಣೆಯನ್ನು ತಿರಸ್ಕರಿಸಿದ ಒಂದು 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 ಉದಾಹರಣೆ ಇದೆ. ಕೇಳ ರಾಜ, ಕರದ ಕುಂಬಳ ಬುರುಡೆ, ಗುದದಿ ಲಂಗುಟ ಎರಡು. ನನ್ನ ಆಸ್ತಿ ಇಷ್ಟೇ ಇರೋದು, ಕೈಯಲ್ಲಿ ಆಹಾರ ಸ್ವೀಕರಿಸೋದಕ್ಕೆ ಒಂದು ಕುಂಬಳಕಾಯಿ ಬುರುಡೆ, ಕಪಾಲ ಪಾತ್ರೆ, ಎರಡನೇದು ಗುದದಿ, ನನ್ನ ಸೊಂಟದಲ್ಲಿ ಎರಡು ಲಂಗೋಟಿಗಳಿವೆ. ಒಬ್ಬ ದೊರೆ ತನ್ನ ಸನ್ಮಾನಕ್ಕೆ ಒಬ್ಬ ಸಂತನಿಗೆ ಆಹ್ವಾನಿಸಿದ್ರೆ, ಅವನು ಸಂತ ತನ್ನ ಆಸ್ತಿಯನ್ನು ಘೋಷಿಸ್ತಿರೋ ವಿಧಾನವೇ ಆ ದೊರೆಯ ಸಂಪತ್ತಿನ ಬಗ್ಗೆ ಒಂದು ತಿರಸ್ಕಾರವನ್ನು ನಾವು ನೋಡ್ತಿದ್ವಿ. ಅವರು ಒಂದು 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 ಪದ್ಯ ಇದೆ, ಅದರಲ್ಲಿ ಅವರು ಶ್ರೀರಂಗಪಟ್ಟಣದಲ್ಲಿ ಅವರು ಉಳ್ಕೊಂಡಿದ್ದಾಗ ಮಮ್ಮಡಿಯವರು ಅನೇಕ ಬಹುಮಾನಗಳನ್ನ ಗೌರವಗಳನ್ನು ಕಳಿಸಿದಾಗ ಅವರು ಬರೆದಿರೋ ಪದ್ಯ ಇದು. ನೀನೆಲ್ಲಿ ನಿನ್ನ ದೇಶ ಎಲ್ಲಿ, ಕೇಳಲೆ ರಾಜ, ನಾನಿರುವ ಸುಡುಗಾಡು ಠಾವೆಲ್ಲಿ, ವಿನಾಶ ಪಾಶದಲ್ಲಿ ಬಿಗಿದೆಯೋ ಎನ್ನ, ಮೂರುವರೆ ಮೊಳಗೀಬು ನಾವಿರುವ ಸ್ಥಳ ನೋಡಿ, ದೊರೆ ಕೊಟ್ಟ ರಥ ಮೇನೆ ಛತ್ರ ಚಾಮರಗಳ ನಾನೆಲ್ಲಿ ಮಡಗಿಕೊಳ್ಳಲಿ, ತಿರುಕ ಯೋಗಿ ಇಷ್ಟು ಸರಂಜಾಮು ಕಳಿಸುವುದು ಉಚಿತವೇ. ಕರ್ನಾಟಕದಲ್ಲಿ ಪ್ರಭುವಿನ ಗೌರವವನ್ನು ಹೀಗೆ ನೇರವಾಗಿ ನಿರಾಕರಿಸಿದ ಮತ್ತು ಅದನ್ನು ದಾಖಲು ಮಾಡಿದ ಬಹಳ ಮಹತ್ವದ ಯೋಗಿ ನಮ್ಮ ಮಹಾಂತ ಬಾಲಲೀಲಾ ಮಹಾಂತರು. ಅವರು ಇನ್ನೂ ಅನೇಕ ಪದ್ಯಗಳನ್ನು ಇದ್ರ ಬಗ್ಗೆನೇ ಬರೀತಾರೆ. ನನಗೆ ಈ ಚಿನ್ನ ಬಂಗಾರ ಬೇಡ, ಈ ತೋರ ಮುತ್ತುಗಳು ಬೇಡ, ಕುಂಬಳ ಬುರುಡೆಯನ್ನು ಸಾಕು ಕಳಿಸು ಗುಪ್ತ ಭಕ್ತನಿ. ಸೊ ರಾಜನಿಗೆ ಅವಮಾನಿಸ್ತಾ ಇಲ್ಲ ಅವರು, ಆದ್ರೆ ರಾಜ ಕೊಡುವ ಸಂಪತ್ತನ್ನು ತಿರಸ್ಕರಿಸ್ತಾರೆ. ಬಹುಶಃ ಇದಕ್ಕೆ ಎರಡು ಕಾರಣಗಳಿವೆ. ಒಂದು, ಉಮ್ಮಡಿ ಕೃಷ್ಣರಾಜ ಒಡೆಯರ 1931 ಅವರು ತೀರಿಕೊಳ್ಳುವವರೆಗೂ ಅವ್ರನ್ನ ಅಧಿಕಾರವನ್ನು ಕಿತ್ಕೊಂಡ ಬ್ರಿಟಿಷರು ಬೋರಿಂಗ್ ಮತ್ತು ಕಬ್ಬನವರು ಆಳಿದ್ರು. ನಮ್ಗೆ ಗೊತ್ತಿದೆ ಆ ಕಮಿಷನರ್ಗಳ ಕಾಲದಲ್ಲಿ ಬಹಳ ದೈನ್ಯ ಸ್ಥಿತಿಗೆ ಮಹಾರಾಜರು ಹೋಗಿದ್ರು. ಆ ಹೊತ್ತಲ್ಲಿ ಒಂದ್ ಬಗೆಯ ಧಾರ್ಮಿಕ ಪ್ರವೃತ್ತಿ ತುಂಬಾ ಅವರಲ್ಲಿ ಇತ್ತು. ಒಂದ್ ಬಗೆಯ ರಾಜಕೀಯ ಅಭದ್ರತೆಗಳೆಲ್ಲವೂ ಕೂಡ ದೊರೆಗಳಲ್ಲಿ ಒಂದ್ ಬಗೆಯ ಧಾರ್ಮಿಕ ಪ್ರವೃತ್ತಿಯನ್ನ, ಒಂದು ಭಕ್ತಿಯನ್ನು ಹೆಚ್ಚು ಉದ್ದೀಪಿಸ್ತವೆ ಅಂತ ಕಾಣ್ತದೆ. ಹಾಗಲ್ಲದೆ ಸ್ವತಃ ಹೆಚ್ಚು ಧಾರ್ಮಿಕ ವ್ಯಕ್ತಿಯಾಗಿದ್ರು ಮಮ್ಮಡಿಯವರು. ಅವರು ತಮ್ಮ ಕಾಲದ ಅನೇಕ ಸಂತರಿಗೆ ಆ ಬಗೆಯ ಒಂದು ಗೌರವ ಸಲ್ಲಿಸುವ ಪದ್ಧತಿ ಇತ್ತು.
ಎಂ ಎಸ್ ಪುಟ್ಟಣ್ಣ ಅವರು ಬರೆದಿರುವಂತಹ ಬಹಳ ಅದ್ಭುತವಾದ ಪುಸ್ತಕ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಓದಿದ್ರೆ ನಮಗೆ ಅವರ ವಿದ್ವತ್ ಲೋಕ ಜೊತೆಗೆ ಅವರ ಸಂಬಂಧ, ಸಂತರ ಜೊತೆಗೆ ಅವರ ಸಂಬಂಧ ಗೊತ್ತಾಗ್ತದೆ. ಇದಕ್ಕೆ ಒಂದು ಕಾರಣ ಬಹುಶಃ ಆ ಪೊಲಿಟಿಕಲ್ ಇನ್ಸೆಕ್ಯೂರಿಟಿ ಇತ್ತು ಅವರಿಗೆ ಬೇಕಾದಷ್ಟು. ಇವತ್ತು ಮೆಜೆಸ್ಟಿಕ್ ನಲ್ಲಿ ಏನು ಸರ್ಪಭೂಷಣ ಸ್ವಾಮಿಗಳ ಮಠ ಇದೆ, ಆ ಜಾಗವನ್ನು ಕೊಟ್ಟವರು ಸರ್ಪಭೂಷಣರಿಗೆ ಮುಂಬಡಿಯವರು. ಸೊ ಇದೊಂದು ಕರ್ನಾಟಕದಲ್ಲಿ ಒಂದು ವಿಶಿಷ್ಟವಾದ ಎಕ್ಸಾಂಪಲ್. ಮಹಾಂತಯೋಗಿಗಳು ಮೈಸೂರನ್ನ ನೊಣ ಮುತ್ತಿಕೊಂಡಿರುವ ಬೆಲ್ಲದ ಗಡಿಗೆಗೆ ಹೋಲಿಸ್ತಾರೆ. ಬಹುಶಃ ಅವರ ಕಾಲದಲ್ಲಿ ಮೈಸೂರಿನಲ್ಲಿ ರಾಜಗುರುಗಳಾಗಿದ್ದು ಪ್ರಭುತ್ವದ ಆಶ್ರಯವನ್ನು ಪಡೆದಿದ್ದವರ ಬಗ್ಗೆ ಮಾಡ್ತಾ ಇರಬಹುದಾದ ಟೀಕೆ ಇದೆಯೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ವಿರಕ್ತ ಯೋಗಿಗಳು ಘನಮಠದಾರರು ಕೂಡ ಸಂತೆಕಲ್ಲೂರಿನ ಘನಮಠದಾರರು ಕೂಡ ಮುಂಬಡಿಯವರ ಆಹ್ವಾನವನ್ನು ತಿರಸ್ಕರಿಸಿದ ದಾಖಲೆಗಳಿವೆ. ಸೊ ಈ ಇದೊಂದು ಮಾದರಿ ಇದೆ ನಮ್ಮ ಸಂತರಲ್ಲಿ. ಇವರು ಅದನ್ನು ದಾಖಲು ಕೂಡ ಮಾಡಿದ್ದಾರೆ, ಹೇಗೆ ತಾವು ಅದನ್ನು ತಿರಸ್ಕರಿಸಿದ್ರು. ಮೂರನೇ ಮಾದರಿ ಬಹಳ ವಿಶಿಷ್ಟವಾದ ಮಾದರಿ. ಪ್ರಭುತ್ವವು ಜನತೆಗೆ ಉಪಯುಕ್ತವಾಗಿದ್ದಾಗ ಅದರ ಜೊತೆಗೆ ಕೈಜೋಡಿಸುವ ಒಂದು ಮಾದರಿ. ಇದು ನಾನು ಸಿದ್ಧಾರೂಢರ ಮಾದರಿ ಅಂತ ಕರೀತೇನೆ. ಸಿದ್ಧಾರೂಢರ ಆ ಮಠಕ್ಕೆ ಹೋದಾಗ ನನಗೆ ಬಹಳ ಚಕಿತಗೊಳಿಸಿದ ಸಂಗತಿ ಸಾಹು ಮಹಾರಾಜರ ಜೊತೆಗೆ ಸಿದ್ಧಾರೂಢರು ಕುಳಿತಿರುವಂತಹ ಫೋಟೋ. ಅದು 1920 ಫೋಟೋ, ಬಹಳ ಅಪರೂಪದ ಫೋಟೋ. ಗುದ್ಲೆಪ್ಪ ಹಳ್ಳಿಕೇರಿ ಉತ್ತರ ಕರ್ನಾಟಕದಿಂದ ಬಾಂಬೆ ಸರ್ಕಾರದಲ್ಲಿ ಚುನಾವಣೆಯಲ್ಲಿ ಗೆದ್ದ ಒಬ್ಬ ಪ್ರಜಾಪ್ರತಿನಿಧಿ ಮತ್ತು ಬಾಂಬೆ ಸರ್ಕಾರದಲ್ಲಿ ಶೂದ್ರರಿಗೆ, ಮುಖ್ಯವಾಗಿ ಲಿಂಗಾಯತರಿಗೆ ಶಿಕ್ಷಣ ಮತ್ತು ನೌಕರಿಗಳಲ್ಲಿ ಅನ್ಯಾಯ ಆಗಿದೆ ಎಂದು ಬಹಳ ದೊಡ್ಡ ಹೋರಾಟವನ್ನು, ಹಿಂದುಳಿದ ಜಾತಿಗಳ ಚಳುವಳಿ ಅಂತ ಕರೀಬಹುದು. ಮೈಸೂರಲ್ಲಿ ಒತ್ತರ ನಡೀತಿದ್ರೆ ಉತ್ತರ ಕರ್ನಾಟಕದಲ್ಲಿ ಅರಟಾಳ ರುದ್ರಗೌಡರು ಮತ್ತು ಗುದ್ಲೆಪ್ಪ ಹಳ್ಳಿಕೇರಿಯವರು ಬಹಳ ದೊಡ್ಡ ಮುಖಂಡರಾಗಿ ನಡೆಸ್ತಾ ಇದ್ರು. ಆ ಚಳುವಳಿಗೆ ಸಾಹು ಮಹಾರಾಜರ ಬೆಂಬಲ ಇತ್ತು. ಸಾಹು ಮಹಾರಾಜರು ಪುಲೆಯವರ ಜೊತೆಗೆ, ಅಂಬೇಡ್ಕರ್ ಜೊತೆಗೆ ಗುರುತಿಸಿಕೊಂಡಿದ್ದು, ಅವರ ಸಾಮಾಜಿಕ ಸುಧಾರಣೆಗಳು ಇವೆಲ್ಲ ನಮ್ಗೆ ಗೊತ್ತಿದೆ. ಇಂಥ ಒಬ್ಬ ದೊರೆಯ ಜೊತೆಗೆ ಸಿದ್ಧಾರೂಢರು ತಮ್ಮನ್ನು ಗುರುತಿಸಿಕೊಂಡ್ರು. ಇದು ಬಹಳ ಚಾರಿತ್ರಿಕವಾಗಿ ಕುತೂಹಲಕಾರಿಯಾದ ಮತ್ತು ಮಹತ್ವದ ಸಂಗತಿ ಅಂತ ನನ್ಗೆ ಅನಿಸ್ತದೆ. ಬಹುಶಃ 1920 ಆ ಹಿಂದುಳಿದ ವರ್ಗಗಳ ಒಂದು ಸಮಾವೇಶ, ಆ ನಾಯಕರ ಸಮಾವೇಶ ಮಾಡಿದಾಗ ಸಾಹು ಮಹಾರಾಜರು ಆ ಸಭೆಗೆ ಬಂದಿದ್ರು. ಆ ಸಭೆಯ ಅಧ್ಯಕ್ಷತೆಯನ್ನು ಸಿದ್ಧಾರೂಢರು ವಹಿಸಿದ್ರು. ಇದೊಂದು ಮಾದರಿ. ಅಂದ್ರೆ ಒಬ್ಬ ದೊರೆಯ ಜೊತೆಗೆ ಯಾವುದೇ ಮುಜುಗರಗಳಿಲ್ಲದೆ ಗುರುತಿಸ್ಕೊಳ್ಳೋದು, ಆದ್ರೆ ಸ್ವಂತ ಕಾರಣಕ್ಕಾಗಿ ಅಲ್ಲ, ಮಠಕ್ಕೆ ಅನುದಾನ ಪಡೆಯೋದಕ್ಕಾಗಿ ಅಲ್ಲ. ಒಂದು ದೊಡ್ಡ ಸಾಮಾಜಿಕವಾದ ಕಾಸ್ ಇದ್ದಾಗ, ಆ ಕಾಸ್ ಜೊತೆಗೆ ತಾತ್ವಿಕವಾದ ಒಪ್ಪಿಗೆ ಇದ್ದಾಗ ಸಂತರು ದೊರೆಗಳ ಜೊತೆಗೆ, ಪ್ರಭುತ್ವಗಳ ಜೊತೆಗೆ ಗುರುತಿಸ್ಕೊಳ್ತಾ ಇದ್ರು. ಸಿದ್ಧಾರೂಢರು ಹಾಗೆ ಗುರುತಿಸ್ಕೊಂಡವರು ಅಂತ ನನಗೆ ಅನಿಸ್ತದೆ. ಇನ್ನು ಅನೇಕರು ಕೆರೆಗೋಡಿ ರಂಗಾಪುರ ಅಂತ ಹೇಳಿ ನಮ್ಮ ತಿಪಟೂರು ತಾಲೂಕಲ್ಲಿದೆ, ಅಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿಲ್ಲ. ಇನ್ನು ಹೈದರ್, ನಲ್ಲಪ್ಪ ಶೆಟ್ಟಿ ಹೈದರ್ ಅವರ ಅಕ್ಕಿ ಸರಬರಾಜ್ ಮಾಡುವ ಒಬ್ಬ ವರ್ತಕ, ಅವನು ಕಟ್ಟಿಸಿದ ಅನೇಕ ಗುಡಿಗಳಲ್ಲಿ, ಮಠಗಳಲ್ಲಿ ಹೈದರ್ ಮತ್ತು ಟಿಪ್ಪು ಅವರ ವರ್ಣಚಿತ್ರಗಳಿವೆ, ಈ ಮಠಗಳಲ್ಲೂ ಇವೆ ಅಂತ ಹೇಳಿ ತಿಳಿದು ಬರ್ತದೆ. ಅಂದ್ರೆ ಬೇರೆ ಬೇರೆ ಕಾಲದಲ್ಲಿ ಪ್ರಭುತ್ವವು ಈ ಸಂತರ ಜೊತೆಗೆ ತನ್ನನ್ನು ಗುರುತಿಸ್ಕೊಂಡಿದೆ ಮತ್ತು ಸಂತರು ಇವ್ರ ಜೊತೆಗೆ ಗುರುತಿಸ್ಕೊಂಡಿರೋದನ್ನ ನಾವು ನೋಡ್ತೀವಿ. ಆದಿ ಅಮಾತ್ಯಪ್ಪ ಅಂತ ಒಬ್ಬ ನಮ್ಮ ಹೈದರಾಬಾದ್ ಕರ್ನಾಟಕದ ತತ್ವಪದಕಾರ, ನಿಜಾಮ್ ಸರ್ಕಾರದಲ್ಲಿ ಅಧಿಕಾರಿಯಾಗಿದ್ದವರು, ಅವರು ಅನೇಕ ಉಪಯುಕ್ತವಾದ ಕೆಲಸಗಳನ್ನು ಮಾಡಿದ್ರು. ಬಹುಶಃ ಆಧುನಿಕ ಸರ್ಕಾರಗಳನ್ನು ಹಾಗೆ ಹೊಗಳಿದ ತತ್ವಪದಕಾರರಲ್ಲಿ ತುಂಬಾ ಕಡಿಮೆ ಒಬ್ಬ, ಜಂಬಗಿ ಶರಣ ಅಂತ. ಎಮರ್ಜೆನ್ಸಿ ಕಾಲದಲ್ಲಿ ಇಂದಿರಾ ಗಾಂಧಿಯನ್ನು ಕುರಿತು ಬಹಳ ಮುಖ್ಯವಾದ ತತ್ವಪದಕಾರ, ಆದರೆ ದಲಿತ ವ್ಯಕ್ತಿ ಆತ, ದಲಿತ ಹಿನ್ನೆಲೆಯಿಂದ ಬಂದ ಸಂತ ಆತ, ಇಂದಿರಾ ಗಾಂಧಿಯನ್ನು ಕುರಿತು ಹಾಡುಗಳನ್ನು ಬರೆದ್ರು. ಬಹಳ ಇಂಟ್ರೆಸ್ಟಿಂಗ್ ಇದು. ಆಧ್ಯಾತ್ಮಿಕ ಅನುಭಾವಿಕ ತುಡಿತಗಳಿರುವ ಈ ಸಂತರು ತಮ್ಮ ಕಾಲದ ಪ್ರಭುತ್ವಗಳ ಜೊತೆಗೆ ಬೇರೆ ಬೇರೆ ಬಗೆಯಲ್ಲಿ ಅನುಸಂಧಾನ ಮಾಡಿರುವ ಈ ಬಗೆಯನ್ನು ನಾವು ಪರಿಶೀಲಿಸಬೇಕಾಗಿದೆ. ಗೌರ್ಮೆಂಟ್ ಕಾನೂನು ಸುಖ ಇದ್ದು ಎಲ್ಲರಿಗೆ, ಎತ್ತಿ ಹಿಡಿದಳು ಇಂದಿರಾ ಗಾಂಧಿ ಬಡ ಜನರಿಗೆ, ಹೀಗೆ ಅವರು ಪದ್ಯವನ್ನು ಬರೀತಾರೆ. ಸೊ ನಾವು ಕೆಲವು ಚರಿತ್ರೆಯ ಕರಾಳ ಘಟನೆಗಳು ಅಂತ ಯಾವುದನ್ನು ಗುರುತಿಸ್ತೀವಿ, ಪ್ರಭುತ್ವದ ಕರಾಳ ಘಟನೆಗಳು, ಅವುಗಳಿಗೆ ಇನ್ನೊಂದು ವ್ಯಾಖ್ಯಾನ ಇದೆ. ಬಡವರ ದಲಿತರ ಇನ್ನೊಂದು ವ್ಯಾಖ್ಯಾನ, ಇನ್ನೊಂದು ಅದರ ಮೌಲ್ಯಮಾಪನ ಇದೆ ಅನ್ನೋದನ್ನು ನಾವು ಮರೆತು ಅನೇಕ ಸಲ ಈ ರಾಜಕೀಯ ವಿದ್ಯಮಾನಗಳ ಮೇಲೆ ಏಕಪಕ್ಷೀಯವಾಗಿ ಮಾತಾಡ್ತಿರ್ತೇವೆ.
ತತ್ವಪದಕಾರರು ಬೇರೆ ಬೇರೆ ಕಾಲಘಟ್ಟದ ಪ್ರಭುತ್ವಗಳ ಜೊತೆಗೆ ಹೌದು ಜನತೆಗೆ ಉಪಯುಕ್ತವಾಗಿದ್ದಾಗ ತಮಗೆ ಉಪಯುಕ್ತ ತಮ್ಮ ಸಮುದಾಯಕ್ಕೆ ಉಪಯುಕ್ತವಾಗಿದ್ದಾಗ ಗುರುತಿಸಿಕೊಂಡಿರುವಂತಹ ಒಂದು ಮಾದರಿ ಇದೆ. ಇನ್ನೊಂದು ಮಾದರಿ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ ಮಾದರಿ ಇದು. ಈ ಮಾದರಿನಲ್ಲಿ ಬ್ರಿಟಿಷರ ವಿರುದ್ಧ ಮತ್ತು ರಸಕಾರ್ ಚಳುವಳಿಯಲ್ಲಿ ನಿಜಾಮರ ವಿರುದ್ಧ ದೊಡ್ಡ ಹೋರಾಟಗಳು ನಡೆದಿತ್ತು. ಅದರಲ್ಲಿ ಗುರುತಿಸಿಕೊಂಡ ಅನೇಕ ತತ್ವ ಪದಕಾರರಿದ್ದಾರೆ. ಅದರಲ್ಲಿ ರಾಯಚೂರಿನ ಯರಮಾರಪ್ಪ ಅನ್ನೋರು ಐ ಥಿಂಕ್ ಇಡೀ 500 ವರ್ಷಗಳಲ್ಲಿ ಚಳುವಳಿಗೋಸ್ಕರ ಸೆರೆಮನೆ ವಾಸವನ್ನು ಅನುಭವಿಸಿದ ಏಕೈಕ ತತ್ವ ಪದಕಾರ ಅವರು ಯರಮಾರಪ್ಪ ಅಂತ. ಚಪ್ಪಲಿ ಮಾಡುವ ಕಾಯಕದ ವ್ಯಕ್ತಿಯವರು ಬಹಳ ಮಹತ್ವದ ತತ್ವ ಪದಕಾರ. ಅವರು ಜೈಲಿಗೆ ಹೋದ್ರು. ಮೀರಾಲಂ ನವಾಜ್ ಅಂತ ನಾನಿರುವ ಹಾಸ್ಪಿಟಲ್ಲಿ ಒಬ್ಬ ಬಹಳ ದೊಡ್ಡ ಸೂಫಿಸ್ ಅಂತ ಇದ್ದಾರೆ. ಬಹಳ ದೊಡ್ಡ ಕವಿ. ದಖನಿನಲ್ಲಿ 600 ಪದ್ಯಗಳನ್ನು ಬರೆದಿದ್ದಾರೆ. ಅವರು 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದವರು ಅಥವಾ ಭಾಗವಹಿಸಿದವರಿಗೆ ಆಶ್ರಯ ಕೊಟ್ಟರು ಎಂಬ ಕಾರಣಕ್ಕಾಗಿ ಬ್ರಿಟಿಷರು ಅವರನ್ನ ಸಂಡೂರು ರಾಜ್ಯದಿಂದ ಹೊರಗಡೆ ಹಾಕ್ತಾರೆ. ಅವರು ಹೊಸಪೇಟೆಗೆ ಬಂದು ನೆಲೆಸ್ತಾರೆ. ಹೀಗೆ ಅನೇಕ ತತ್ವಪದದ ಕಾರರು ಅಥವಾ ಯೋಗಿಗಳು ಸಂತರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಒಂದು ಚರಿತ್ರೆ ಇದೆ. ಪಂಡಿತ ತಾರನಾಥರು, ರಾಜೀವ್ ತಾರನಾಥರ ತಂದೆ, ಅವರು ನನ್ನ ಪ್ರಕಾರ ಒಬ್ಬ ದೊಡ್ಡ ಯೋಗಿಯವರು. ಅವರು ಬ್ರಿಟಿಷರ ವಿರುದ್ಧ ಮತ್ತು ನಿಜಾಮ್ ಸರ್ಕಾರದ ವಿರುದ್ಧ ಹೋರಾಡಿದ ಒಂದು ಇದೊಂದು ಮಾದರಿ ನಮ್ಮ ಎದುರುಗಡೆ ಇದೆ. ಇನ್ನೊಂದು ಮಾದರಿ ಇದರಲ್ಲಿ ಬಹಳ ದೊಡ್ಡ ಹೆಸರು ಮುರುಗೋಡು ಮಹದೇವಪ್ಪನವರು, ಇಂಚಗೇರಿ ಮಠದವರು, ಇಂಡಿ ತಾಲೂಕಿನವರು. ಅದನ್ನು ನನ್ನ ಕಡೆಗೆ ಅವರ ಚರ್ಚೆಯನ್ನು ತಗೊಳ್ತೇನೆ. ಈ 4 ಜನ, ಯರಮಾರಪ್ಪ, ಪಂಡಿತ ತಾರನಾಥರು, ಮೀರಾಲಂ ನವಾಜ್ ಮತ್ತು ಮುರುಗೋಡು ಮಹದೇವಪ್ಪ, ಇವರೆಲ್ಲರೂ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ತೊಡಗಿಕೊಂಡವರು ಮತ್ತು ಜೈಲ್ ವಾಸವನ್ನು ಮಾಡಿದವರು. ಇಂಥದ್ದೊಂದು ಮಾಡೆಲ್ ನಮ್ಮ 19 ಮತ್ತು 20 ಶತಮಾನದಲ್ಲಿ ಇದೆ. ಇನ್ನೊಂದು ಮಾಡೆಲ್ ಬಹಳ ಚರ್ಚಾಸ್ಪದವಾದ ಮಾಡೆಲ್, ಶಿಶುನಾಳ್ರ ಮಾಡೆಲ್ ಅಂತ ಕರಿಬಹುದು, ಅಥವಾ ನಾಗಲಿಂಗಪ್ಪನವರ ಮಾಡೆಲ್ ಅಂತ ಕರಿಬಹುದು. ನಮ್ಮ ಕೋಲಾರದ ಕೈವಾರ ತಾತಯ್ಯನವರು ಕೂಡ ಇದರಲ್ಲಿ ಬರ್ತಾರೆ. ನಮ್ಮ ಗುಲ್ಬರ್ಗಾ ಸೀಮೆಯ ಕಡಕೋಳ್ ಮಡಿವಾಳಪ್ಪನವರು ಬರ್ತಾರೆ. ಇವರೆಲ್ಲರೂ ಕೂಡ ತಮ್ಮ ತತ್ವಪದಗಳಲ್ಲಿ ಒಂದು ಕಾಲಜ್ಞಾನದ ಮಾದರಿನಲ್ಲಿ ಮುಂದೆ ಕೆಟ್ಟ ದಿನಗಳು ಬರ್ತವೆ ಎನ್ನುವ ಅರ್ಥದಲ್ಲಿ ಪ್ರಭುತ್ವದ ನಾಶವನ್ನ, ಪ್ರಭುತ್ವದ ಪತನವನ್ನ ಹೇಳುವಂತಹ ಅನೇಕ ರಚನೆಗಳನ್ನು ಬರೆದಿದ್ದಾರೆ. ಇವುಗಳನ್ನ ಇಟ್ಕೊಂಡ ವಿದ್ವಾಂಸರು ಇವರು ಹೇಗೆ ಒಂದು ಆಂಟಿ ಕಲೋನಿಯಲ್ ಸ್ಟ್ರಗಲ್ ನ ಭಾಗವಾಗಿದ್ರು ಅಂತ ಬಹಳ ಒಳ್ಳೆ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ. ಆದರೆ ನನಗೆ ಇದ್ರ ಬಗ್ಗೆ ಬಹಳ ಸಂಶಯ ಇದೆ. ಇವುಗಳನ್ನು ಹಾಗೆ ಸರಳವಾಗಿ ಬ್ರಿಟಿಷರ ವಿರುದ್ಧದ ಹೋರಾಟದ ಭಾಗಗಳು ಅಥವಾ ಆಂಟಿ ಕಲೋನಿಯಲ್ ಪೊಸಿಷನ್ ಅಲ್ಲಿ ಬರೆದಂತ ರಚನೆಗಳು ಅಂತ ನನಗೆ ಅನಿಸೋದಿಲ್ಲ. ಯಾಕೆಂದ್ರೆ ಇವರ ಈ ಉಳಿದ ರಚನೆಗಳಲ್ಲಿ ಬ್ರಿಟಿಷ್ ಸರ್ಕಾರದ ಬಗ್ಗೆ ಒಂದು ಬಗೆಯ ಮೆಚ್ಚುಗೆಯ ಮಾತುಗಳು ಕೂಡ ಬಂದ್ಬಿಟ್ಟಿವೆ. ಉದಾಹರಣೆಗೆ ನಾನು 2-3 ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ನವಲಗುಂದದ ನಾಗಲಿಂಗಪ್ಪ ಯತಿಯವರು, ಯೋಗಿಯವರು, ಅವಧೂತರು, ಇಂಗ್ಲೆಂಡಿನ ರಾಣಿಯ ವೇಷವನ್ನು ಹಾಕೊಂಡು ಚಟ್ಟದ ಮೇಲೆ ಹೋಗುವಂತ ಒಂದು ವಿಚಿತ್ರವಾದ ಸಂಪ್ರದಾಯವನ್ನ ಅವರು ಇಟ್ಕೊಂಡಿದ್ರು. ಒಬ್ಬ ಅವಧೂತ ಅವರು, ಅವಧೂತರು ಅಂದ್ರೆ ಯಾವುದೇ ಸಾಮಾಜಿಕ ಕಟ್ಟುಪಾಡುಗಳ ಚೌಕಟ್ಟಿನ ಆಚೆ ಬದುಕುವ, ಆಲೋಚನೆ ಮಾಡುವ, ವರ್ತಿಸುವ ಒಂದು ಬಗೆಯ ವಿಚಿತ್ರ ವಿಕ್ಷಿಪ್ತ ಎಂದು ಕರೆಯಬಹುದಾದ, ಆದ್ರೆ ಅದರಲ್ಲಿ ಏನೋ ಒಂದು ತಾತ್ವಿಕತೆ ಇರ್ತದೆ, ಆ ಥರದ ಒಂದು ವ್ಯಕ್ತಿತ್ವ ಅದು. ಅವರು ರಾಣಿಯ ವೇಷವನ್ನು ಧರಿಸಿ ಚಟ್ಟದ ಮೇಲೆ ಹೋಗ್ತಾ ಇದ್ರು ಮತ್ತು ಬೈಬಲ್ಗೆ ಮೊಳೆಯನ್ನ ಹೊಡಿತಾ ಇದ್ರು. ಯಾಕಂದ್ರೆ ವಸಾಹತುಶಾಹಿ ವಿರೋಧಿ ಎಂದು ಕರೆಯಬಹುದಾದ ಈ ಹೋರಾಟದಲ್ಲಿ, ಈ ಧೋರಣೆಯಲ್ಲಿ ಕ್ರೈಸ್ತ ಧರ್ಮನೂ ಸೇರ್ಕೊಂಡ್ಬಿಟ್ಟಿದೆ ಕೆಲವು ಕಡೆ. ಈಗಲೂ ಅವರ ಮಠದಲ್ಲಿ ಬೈಬಲ್ಗೆ ಅವರು ಮೊಳೆ ಹೊಡೆದಂತಹ ಒಂದು ಒಂದು ವಸ್ತು ಅಲ್ಲಿ ಇದೆ ಅಂತ ಹೇಳಿ ಹೇಳ್ತಾರೆ. ಅದರ ಫೋಟೋ ಕೂಡ ಇದೆ. ಸೊ ಜಿಟ್ಟಿಯ ಹುಳುಗಳು ಎದ್ದವು ಅಂತ ಈ ತರದ ಪದ್ಯಗಳನ್ನು ಶಿಶುನಾಡರು ಬರೀತಾರೆ. ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು ಒಂದು ಇನ್ನೂ ನನಗೊಂದು ಸವಾಲು ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಪದ್ಯ, ಸಣ್ಣ ಪದ್ಯ ಓದ್ತೀನಿ. ದೇಶ ದೇಶ ನುಂಗುವ ಕ್ರೂರ ರೂಸ ಪ್ಯಾರಿಸ ಇಂಗ್ಲಿಷ. ನಮ್ಮ ಶಾಲಾ ಮಾಸ್ತರ್ ಆಗಿದ್ದಂತಹ ಕುಂದಗೋಳು ಸೀಮೆಯ ಶಿಶುನಾಳರು ಒಂದು ಜಾಗತಿಕವಾದ ತಿಳುವಳಿಕೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ದೇಶ ದೇಶ ನುಂಗುವ ಕ್ರೂರ ರೂಸ ಪ್ಯಾರಿಸ ಇಂಗ್ಲಿಷ. ದೇಶಾಧಿಪತಿಗಳು ಅವನಳು ರೋಷದಲ್ಲಿ ಕಾದಿ ಗರ್ವ ವಿನಾಶ ಮಾಡುವರು ಎಂದು ತಿಳಿದು ಜಿಟ್ಟಿಯ ಹುಳುಗಳು ಎದ್ದಾವು ನೋಡು ಸೃಷ್ಟಿಪತಿ
ಅರಸರಿಗೆಲ್ಲ ಇದು ಕೇಡು, ಅರಸರಿಗೆಲ್ಲ ಕೇಡು ಜಿಟ್ಟಿ ಹುಳ ಎದ್ದಿದ್ದಾವೆ. ಯಾಕೆಂದ್ರೆ ಅದು ಅರಸರಿಗೆ ಕೇಡಿನ ಸಂಕೇತ. ಒಂದು ಬಗೆಯ ಕಾಲಜ್ಞಾನ ಮಾದರಿಯಲ್ಲಿ ಈ ಬ್ರಿಟಿಷರನ್ನ ಉಲ್ಲೇಖ ಮಾಡುವ, ಪಾಶ್ಚಿಮಾತ್ಯರನ್ನ ಉಲ್ಲೇಖ ಮಾಡುವ ಅನೇಕ ರಚನೆಗಳನ್ನ ಶಿಶುನಾಟರು ಬರೆದಿದ್ದಾರೆ. ಇವುಗಳು ಅವರು ವಸಾತುಶಾಹಿ ವ್ಯವಸ್ಥೆಗೆ ಮಾಡಿದ ವಿರೋಧ ಎಂಬ ಹಾಗೆ ಅನೇಕ ವಿದ್ವಾಂಸರು ವಿಶ್ಲೇಷಣೆ ಮಾಡಿದ್ದಾರೆ. ಇದನ್ನು ನಾವು ಇನ್ನೊಂದ್ಸಲ ಮರುಚಿಂತನೆ ಮಾಡಬೇಕು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇಲ್ಲೊಂದು ಬಗೆಯ ಬೆಡಗಿನ ಭಾಷೆಯಲ್ಲಿ ಬರೆಯಲಾಗಿದೆ, ಹಾಗೆ ಸರಳವಾಗಿ ನೇರವಾದ ಭಾಷೆನಲ್ಲಿ ಅದು ಇಲ್ಲ. ಇದೇ ಶಿಶುನಾಳರು ಮುಸುಕಿದ ಅಕ್ಷೋಹಿಣಿಗೆ ಅಧಿಕಾರ ಕೊಟ್ಟ ಕಂಪನಿಗೆ ರಾಣಿ ದೊರೆ ತಾನು ಕಟ್ಟ ಕಾನೂನಿಗೆ ಜಾಣತನದಲ್ಲಿ ಇಳೆಯನಾಳುತ್ತ ಅಂತ ಇನ್ನೊಂದು ಪದ ಬರ್ಬಿಡ್ತಾರೆ. ಅಲ್ಲಿ ಈ ಇವರೆಲ್ಲರೂ ಕೂಡ ಕೇಡಿಗರಲ್ಲ. ಇಲ್ಲೇನೋ ಒಂದು ಬಗೆಯ ಮೆಚ್ಚುಗೆಯ ಆಯಾಮ ಇದೆ. ದಶ ದಿಕ್ಕು ಹಸನ ಮಾಡ ಬಂದನೆ ಕುಶಲಗಾರ ಕಂಪನಿಯವನಮ್ಮ, ನಮ್ಮ ಹೇರೂರು ವಿರುಪನಗೌಡರ ಪದ್ಯ ಇದೆ ನೋಡಿ. ಕಂಪನಿಯವ್ರನ್ನ ದಶ ದಿಕ್ಕು ಹಸನ ಮಾಡಲು ಬಂದವರು ಅಂತ ಹೇಳ್ತಿದ್ದಾರೆ. ಅದರಿಂದ 19ನೇ ಶತಮಾನದ ಮತ್ತು 20ನೇ ಶತಮಾನದ ಮೊದಲ ಭಾಗದ ಈ ಯೋಗಿಗಳು ಅವಧೂತರು ಮಾಡ್ತಾ ಇದ್ದ ಆಚರಣೆಗಳು, ಆ ಚಟ್ಟದ ಆಚರಣೆ ಏನು ಹೇಳಿದೆ ಅಥವಾ ಈ ತರದ ಪದ್ಯಗಳು, ಇವುಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಯಾಕಂದ್ರೆ ಇವುಗಳಲ್ಲಿ ಬಹಳ ಸ್ಪಷ್ಟವಾದಂತಹ ಒಂದು ರಾಜಕೀಯ ಪ್ರತಿರೋಧದ ನಿಲುವನ್ನ ನಾವು ಡ್ರಾ ಮಾಡೋದು ಬಹಳ ಕಷ್ಟ ಅಂತ ನನ್ನಿಸ್ತದೆ. ಈ ಬೆಡಗಿನ ಮತ್ತು ಈ ಕಾಲಜ್ಞಾನದ ಬಗ್ಗೆ ವಚನಗಳನ್ನು ನಾವಿನ್ನೂ ಅಧ್ಯಯನ ಮಾಡಬೇಕಾಗಿದೆ ಅಂತ ಹೇಳಿ ನನಗೆ ಅನಿಸ್ತದೆ. ಸ್ನೇಹಿತರೆ, ನಾನು ಬಹಳ ಕುತೂಹಲಕಾರಿಯಾದ ಒಂದು ಮಾಡೆಲ್, ಅದು ಮುರುಗೋಡು ಮಹದೇವಪ್ಪನವರ ಮಾಡೆಲ್. ಇಂಚಗೇರಿ ಅಂತ ಒಂದು ಮಠ ಇದೆ ಇಂಡಿ ತಾಲೂಕಲ್ಲಿ. ಗುರುಲಿಂಗ ಮಹಾರಾಜರು 19ನೇ ಶತಮಾನದ ಮೊದಲ ಭಾಗದಲ್ಲಿ ಇದ್ದವರು, ಮಧ್ಯಭಾಗದಲ್ಲಿ ಇದ್ದವರು. ಅವರ ಶಿಷ್ಯರು ಭಾವು ಸಾಹೇಬ್ ಉಮದಿ ಮಹಾರಾಜರು. ಇವರ ಶಿಷ್ಯರೇ ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ಫಿಲಾಸಫಿ ಪ್ರೊಫೆಸರ್ ಆಗಿದ್ದಂತಹ ರಾನಡೆಯವರು. ನಿಂಬಾಳಲ್ಲಿ ಅವರ ಸಮಾಧಿ ಇದೆ. ಪಾತ್ವೇ ಟು ಗಾರ್ಡನ್ ಕನ್ನಡ, ಪಾತ್ವೇ ಟು ಗಾರ್ಡನ್ ಮರಾಠಿ, ಪಾತ್ವೇ ಟು ಗಾರ್ಡನ್ ಹಿಂದಿ ಎಂಬ ಅದ್ಭುತವಾದ ಕೃತಿಗಳನ್ನು ಬರೆದವರು. ಬಹಳ ದೊಡ್ಡ ಫಿಲಾಸಫರು ಈ ಪರಂಪರೆಯವರು, ಇಂಚಗೇರಿ ಪರಂಪರೆಯವರು. ಈ ಇಂಚಗೇರಿ ಪರಂಪರೆಯಲ್ಲಿ ರಾನಡೆಯವರ ನಂತರ ಮುರುಗೋಡು ಮಹದೇವಪ್ಪನವರು ಬಂದರು. ಮುರುಗೋಡು ಮಹದೇವಪ್ಪನವರು ಇಡೀ ನಮ್ಮ ಈ ಅವಧೂತರಲ್ಲಿ, ಈ ಯೋಗಿಗಳಲ್ಲಿ ಬಹಳ ವಿಶಿಷ್ಟವಾದ ಪರ್ಸನಾಲಿಟಿ. ಯಾಕೆಂದ್ರೆ ನೇರವಾಗಿ ರಾಜಕಾರಣದಲ್ಲಿ ಬ್ರಿಟಿಷರ ವಿರುದ್ಧದ ಚಳುವಳಿಯಲ್ಲಿ, ಗಾಂಧಿ ಚಳುವಳಿಯಲ್ಲಿ ತಮ್ಮನ್ನು ಗುರುತಿಸಿಕೊಂಡವರು. ಸಿದ್ಧಾರೂಢರು 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ರು. 20ನೇ ಇಸ್ವಿನಲ್ಲಿ ಬ್ರಿಟಿಷರ ಜೊತೆಗೆ ಬಹಳ ಸಖ್ಯ ಮತ್ತು ಗೆಳೆತನವುಳ್ಳ ಸಹುಮಾರರ ಜೊತೆಗೆ ಆ ಸಭೆಯಲ್ಲಿ ಭಾಗವಹಿಸಿದ್ರು ಅವರು. ಆದ್ರೆ 24ನೇ ಇಸ್ವಿನಲ್ಲಿ ಸಿದ್ಧಾರೂಢರು ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ರು. ಈ ಭಾಗವಹಿಸುವಿಕೆಯನ್ನ ಅವರು ಕಾಂಗ್ರೆಸ್ ಅಧಿವೇಶನಕ್ಕೆ ಮಾಡಿದ ಸಪೋರ್ಟ್ ಅಂತ ಕೂಡ ತಿಳ್ಕೊಳ್ಳೋದು ಬಹಳ ಕಷ್ಟ ಇದೆ. ಆದ್ರೆ ಒಂದಂತೂ ಸತ್ಯ, ಈ ಅವಧೂತರು ಆರೂಢರು ಯೋಗಿಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದವರು ನೇಕಾರ ಸಮುದಾಯದವರು. ಗುರುಲಿಂಗ ಮಹಾರಾಜರು, ಗುರುಲಿಂಗ ಜಂಗಮ್ ಮಹಾರಾಜರು ಕೂಡ, ಯಾರನ್ನ ನಾವು ನಿಂಬರ್ಗಿ ಮಹಾರಾಜರು ಅಂತ ಕರಿತೀವಿ, ಅವ್ರು ನೇಕಾರ ಸಮುದಾಯದವರು, ಬಣಗಾರ ಸಮುದಾಯದವರು. ತುಂಬಾ ದೊಡ್ಡ ಮಟ್ಟದಲ್ಲಿ ನೇಕಾರರು ಬಂದರು. ಮೊದಲನೇ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಬಹಳ ದೊಡ್ಡ ಕಷ್ಟವನ್ನು ಅನುಭವಿಸಿದವರು ಕರ್ನಾಟಕದ ನೇಕಾರರು, ಉತ್ತರ ಕರ್ನಾಟಕದ ನೇಕಾರರು. ಹೀಗಾಗಿ ಕೂಡ ಒಂದು ಬಗೆಯಲ್ಲಿ ಬ್ರಿಟಿಷರ ವಿರುದ್ಧದ ಒಂದು ದೊಡ್ಡ ಆಕ್ರೋಶ ನೇಕಾರ ಸಮುದಾಯದಲ್ಲಿ ಇತ್ತು. ಆ ಕಾರಣಕ್ಕಾಗಿ ಕೂಡ ಈ ಸಂತರು ಬ್ರಿಟಿಷರ ವಿರುದ್ಧದ ಚಳವಳಿಗಳಲ್ಲಿ ಭಾಗವಹಿಸಿದ್ರು ಅಂತ ನನ್ಗೆ ಅನಿಸ್ತದೆ. ಯಾಕಂದ್ರೆ ಸಿದ್ಧಾರೂಢರು ಖಾದಿಯನ್ನ ಧಾರಣೆ ಮಾಡ್ತಾ ಇದ್ರು ಅಂತ ನಾನು ಕೇಳಿದ್ದೀನಿ. ಖಾದಿ, ಈ ಮುರುಗೋಡು ಮಹಾದೇವಪ್ಪನವರು ಉದ್ದಕ್ಕೂ ಖಾದಿ ಚಳುವಳಿಯಲ್ಲಿ ಭಾಗವಹಿಸಿದ್ರು. ಸೊ ಖಾದಿ ಬಟ್ಟೆ ನೇಕಾರಿಕೆಗೆ ಸಂಬಂಧಿಸಿದ್ದು ಮತ್ತು ನೇಕಾರರ ಒಂದು ಕ್ರೈಸಿಸ್, ಬ್ರಿಟಿಷ್ ಕಾಲದಲ್ಲಿ ಕರ್ನಾಟಕದ ನೇಕಾರರು ಎದುರಿಸಿದ ಕ್ರೈಸಿಸ್ಗೂ ಮತ್ತು ಈ ಗುರುಪಂಥಗಳಿಗೂ ಏನೋ ಒಂದು ಬಗೆಯ ಸಂಬಂಧ ಇದೆ. ಇಂಚಗೇರಿ ಮಠದಲ್ಲಿ ಒಬ್ಬರಂತೂ ಬ್ರಿಟಿಷ್ ಕಂಪನಿಯಲ್ಲಿ ಬಹಳ ದೊಡ್ಡ ಅರಳೆ ವ್ಯಾಪಾರಿ, ಹತ್ತಿ ವ್ಯಾಪಾರಿ. ಮೊದಲನೇ ಮಹಾಯುದ್ಧದಲ್ಲಿ ಹತ್ತಿ ವ್ಯಾಪಾರದಿಂದ ಬಹಳ ದೊಡ್ಡ ನಷ್ಟ ಆಗಿ ಅವರು ಸಾಧಕರಾಗ್ತಾರೆ ಮತ್ತು ಇಂಚಗೇರಿ ಮಠದ ಗುರುಗಳಾಗ್ತಾರೆ, ನಮ್ಮ ಮುರುಗೋಡು ಮಹಾದೇವಪ್ಪನವರ ಗುರುಗಳಾಗ್ತಾರೆ ಅವರು. ಸೊ ಒಂದು ಆರ್ಥಿಕವಾದ ಬಿಕ್ಕಟ್ಟುಗಳು, ನೇಕಾರ ಸಮುದಾಯಕ್ಕೆ ಬಂದಂತಹ ಕಸುಬಿನ ಬಿಕ್ಕಟ್ಟುಗಳು, ಈಗ ಕೂಡ ಆ ಬಿಕ್ಕಟ್ಟನ್ನು ಎದುರಿಸ್ತಾ ಇರೋ ಕುಶಲಕರ್ಮಿಗಳಲ್ಲಿ ನೇಕಾರರು ಮುಖ್ಯ. ಸೊ ಅನೇಕ ಸಲ ಅವರ ಆಧ್ಯಾತ್ಮಿಕ
ಆನುಭಾವಿಕ ಸೆಳೆತಗಳಿಗೆ ಅವರ ವೃತ್ತಿಯಲ್ಲಿ ಆಗುವಂತಹ ಅನೇಕ ಬಿಕ್ಕಟ್ಟುಗಳು ಕೂಡ ಕಾರಣ ಆಗಿರ್ತದೆ. ಅವರ ರಾಜಕೀಯ ಒಲವುಗಳಿಗೆ ಈ ಬಿಕ್ಕಟ್ಟುಗಳು ಕೂಡ ಕಾರಣ ಆಗಿರ್ತದೆ. ಈ ಮೂರು ಈ ಟ್ರಯಾಂಗಲ್ ಅನ್ನ ಅವರ ಆರ್ಥಿಕ ಬಿಕ್ಕಟ್ಟುಗಳು, ರಾಜಕಾರಣ ಮತ್ತು ಅನುಭವ ಅಧ್ಯಾತ್ಮ ಇವುಗಳ ನಡುವಿನ ಈ ಈ ಸರಪಳಿಯನ್ನು ನಾವು ಇನ್ನೂ ಸೂಕ್ಷ್ಮವಾಗಿ ಅಧ್ಯಯನ ಮಾಡೋದಿದೆ ಅಂತ ನಮಗೆ ಅನಿಸ್ತದೆ. ಮುರುಗೋಡು ಮಹಾದೇವಪ್ಪನವರು ಭೂಗತ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಅವರು ಪುಣೆಯ ಎರವಾಡ ಬೆಳಗಾಂನ ಜೈಲಲ್ಲಿ ಅನೇಕ ಜೈಲುಗಳಲ್ಲಿದ್ದರು. ಅವರು ಜೈಲುಗಳಲ್ಲಿದ್ದು ಬರೆದ ಪತ್ರಗಳೇ ದೊಡ್ಡ ದೊಡ್ಡ ಗ್ರಂಥಗಳಾಗಿವೆ. ಕರ್ನಾಟಕದ ಚರಿತ್ರೆಯಲ್ಲಿ, ಆಧುನಿಕ ಚರಿತ್ರೆಯಲ್ಲಿ ಬಹಳ ದೊಡ್ಡ ಹೀರೋ ನನ್ನ ಪ್ರಕಾರ ಮುರುಗೋಡು ಮಹಾದೇವಪ್ಪನವರು. ಅವರು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಅವರು ತಮ್ಮ ಆಶ್ರಮದಲ್ಲಿ ಮೂರು ದೊಡ್ಡ ಪ್ರಯೋಗಗಳನ್ನು ಮಾಡಿದರು. ರಷ್ಯಾದ ಒಂದು ಸಾಮೂಹಿಕ ಕೃಷಿಯ ಪ್ರಯೋಗಗಳನ್ನು ಮಾಡಿದರು. ಸಾವಿರಾರು ಎಕರೆ ಭೂಮಿಯಲ್ಲಿ ನೂರಾರು ಜನರು ಒಟ್ಟಿಗೆ ವಾಸ ಮಾಡಿ ಅದರ ಒಟ್ಟು ಉಳುಮೆಯನ್ನು ಮಾಡಿ ಅದರ ಫಲವನ್ನು ಅನುಭವಿಸುವಂತಹ ಒಂದು ಕಮ್ಯೂನ್ನ ಪ್ರಯೋಗವನ್ನ ಮಾಡಿದರು. ಇಂಚಗೇರಿ ಕಮ್ಯೂನ್ ಅಂತ ಕರೀತಾರೆ. ದುರದೃಷ್ಟವಶಾತ್ ಅರ್ಥಶಾಸ್ತ್ರಜ್ಞರು ಈ ಬಗೆಯ ಕಮ್ಯೂನ್ಗಳನ್ನು ಅಧ್ಯಯನ ಮಾಡಿದ ಹಾಗೆ ನನಗೆ ಕಾಣೋದಿಲ್ಲ. ಎರಡನೇದು, ದಲಿತರು ಮುಸಲ್ಮಾನರು ಎಲ್ಲ ಜಾತಿಯವ್ರನ್ನು ತಮ್ಮ ಆಶ್ರಮದಲ್ಲಿ ಅವರು ಇಟ್ಕೊಂಡಿದ್ರು ಮತ್ತು ಅವರಲ್ಲಿ ಅಂತರ್ಜಾತಿ ವಿವಾಹಗಳನ್ನು, ಅಂತರ್ಧರ್ಮೀಯ ವಿವಾಹಗಳನ್ನು ಮಾಡಿದರು. ಬಹಳ ಇಂಪಾರ್ಟೆಂಟ್. ತಮ್ಮ ಆಶ್ರಮದ ಒಬ್ಬ ಮುಸ್ಲಿಂ ಶಿಷ್ಯನಿಗೆ ತಮ್ಮ ಅಣ್ಣನ ಮಗಳನ್ನೇ ಕೊಟ್ಟು ಅವರು ಅಂತರ್ಧರ್ಮೀಯ ವಿವಾಹವನ್ನು ಮಾಡಿದರು. ಮತ್ತು ಸವರ್ಣೀಯರಿಗೂ ದಲಿತರಿಗೂ ಸಂಘರ್ಷ ಆದಾಗ ದಲಿತರ ಜೊತೆಗೆ ನಿಂತು ಅವರಿಗೆ ಭೂ ಹೋರಾಟಗಳಲ್ಲಿ ಭಾಗವಹಿಸಿದರು. ಜಮಖಂಡಿ ತಾಲೂಕಿನ ಒಂದು ದಲಿತರ ಒಂದು ಗ್ರಾಮದಲ್ಲಿ, ಹಿಪ್ಪರಿಗಿ ಗ್ರಾಮದಲ್ಲಿ, ಇವತ್ತು ದಲಿತರು ಅವರನ್ನು ಫೋಟೋ ಇಟ್ಟು ಸಪ್ತಾಹ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಜನರಿಗೆ ಭೂಮಿ ಬಂದಿದ್ದು ಮುರುಗೋಡು ಮಹಾದೇವಪ್ಪನವರ ಹೋರಾಟದಿಂದ. ಬಹಳ ಒಂದು ವಿಶಿಷ್ಟವಾದ ಕಲರ್ಫುಲ್ ಆದ ಪರ್ಸನಾಲಿಟಿ. ಖಾದಿ ಹೋರಾಟ, ಭೂಗತ ಚಳವಳಿ, ಒಂದು ಬಗೆಯ ಅದ್ವೈತ ಫಿಲಾಸಫಿಯಿಂದ ಸಮರ್ಥ ರಾಮದಾಸರ ಪರಂಪರೆ ಮತ್ತು ನಮ್ಮ ಕಾಡಸಿದ್ಧ ಪರಂಪರೆಗಳೆರಡು ಮಿಶ್ರಣ ಆದಂತಹ ಇಂಚಗಿರಿ ಸಂಪ್ರದಾಯ. ಬಹಳ ದೊಡ್ಡ ಕರ್ನಾಟಕದ ಒಂದು ಪ್ರಯೋಗ ಭೂಮಿ ಅದು. ಅವರು ಎಲೆಕ್ಷನ್ ನಿಲ್ತಾರೆ, ಎರಡು ಸಲ ಮೂರು ಸಲ ಜತ್ತಿಯವರ ವಿರುದ್ಧ ಮತ್ತು ಸೋತಾರೆ. ಸಂತ ಆದ್ರೆ ಬಹಳ ದೊಡ್ಡ ಗೌರವ ಇರುವಂತಹ ಆ ಭಾಗದಲ್ಲಿ ಒಬ್ಬ ಸಂತ ಈ ಬಗೆಯ ರಾಜಕೀಯ ಪ್ರಯೋಗಗಳನ್ನು ನಮ್ಮ 20th century ಮಧ್ಯಭಾಗದಲ್ಲಿ ಮಾಡಿದ್ದಾರೆ. ಇದು ನಮ್ಮ ರಾಜಕೀಯ ವಿಶ್ಲೇಷಕರಿಗೂ ಅರ್ಥಶಾಸ್ತ್ರದ ವಿಶ್ಲೇಷಕರಿಗೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಸಂಖ್ಯೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೀಗೆ ಈ ಮಾದರಿಗಳು ನಮ್ಮ ಈ ಸಂತ ಲೋಕದಲ್ಲಿ ಇವೆ. ಕೊನೆಯದಾಗಿ ಒಂದು ಮಾದರಿಯನ್ನು ಹೇಳಿ ನನ್ನ ಚರ್ಚೆಯನ್ನು ನಿಲ್ಲಿಸ್ತೇನೆ. ಅದೇನು ಅಂದ್ರೆ, ಜನರು ಕಟ್ಟಿದ ಮಿತ್ಗಳು. ಈ ಸಂತರನ್ನು ಕುರಿತು ಜನರು ಕಟ್ಟಿದ ಮಿತ್ಗಳಲ್ಲಿ ಒಂದು ಬಗೆಯ ರಾಜಕೀಯ ಪ್ರಜ್ಞೆ ಇರಬಹುದಾ ಅಂತ ನನಗೆ ಒಂದು ಸಂಶಯ ಬಂದಿದೆ. ಇದೇನಂದ್ರೆ, ಯಾವಾಗ್ಲೂ ನಮ್ಮ ಜನ ಆಳುವ ಪ್ರಭುತ್ವಕ್ಕೆ ಪರ್ಯಾಯವಾದ ಪ್ರಭುತ್ವಗಳನ್ನು ದೇವರಲ್ಲಿ ಕಾಣ್ತಾರೆ. ನಾನು ಹೇಳಿದೆ, ಶಿವಶರಣರು, ಪಂಪ ಮತ್ತು ರನ್ನರು ಹೇಗೆ ಒಂದು ರಾಜಕೇಂದ್ರಿತವಾದ ಕಾವ್ಯಗಳನ್ನು ಬರೆದ್ರು, ಅದಕ್ಕೆ ಪ್ರತಿಯಾಗಿ ಶಿವಕೇಂದ್ರಿತವಾದ ಕಾವ್ಯವನ್ನು ಬರೆಯೋದು ಆ ಪ್ರಭುತ್ವದ ಜೊತೆಗೆ ಮಾಡುವ ಒಂದು ಪ್ರತಿರೋಧದ ಆಯಾಮ. ಹರಿಹರ ಕೂಡ ಅದನ್ನು ಮಾಡ್ತಾರೆ. ನಾನು ಯಾವುದೇ ಸಾಯುವ ರಾಜರ ಮೇಲೆ ಕಾವ್ಯ ಬರೆಯೋದಿಲ್ಲ ಅಂತ. ಸೊ ರಾಜರ ತಮ್ಮ ಕಾಲದ ಆಳುವ ವರ್ಗದ ಬಗ್ಗೆ ಈ ಈ ಭಕ್ತಿ ಅಂತ ಕರೀಬಹುದಾದ, ಅನುಭಾವ ಅಂತ ಕರೀಬಹುದಾದ ಆಧ್ಯಾತ್ಮಿಕ ಲೋಕಗಳ ದಂಗೆ ಏನಿದೆ, ಬಂಡಾಯ ಏನಿದೆ, ಇವು ಪರ್ಯಾಯವಾಗಿ ಒಂದು ರಾಜತ್ವವನ್ನು ಕ್ರಿಯೇಟ್ ಮಾಡ್ಕೊಳ್ತವೆ. ಆ ರಾಜತ್ವ ಸಾಮಾನ್ಯವಾಗಿ ದೈವ ಆಗಿರ್ತದೆ. ಆದ್ರೆ ಈ ಅವಧೂತ ಆರೂಢ ಲೋಕದಲ್ಲಿ ಯಾಕಂದ್ರೆ ಇದು ದೇವರನ್ನ ನಂಬುವ, ಗುಡಿ ಸಂಸ್ಕೃತಿನ ನಂಬುವ ಲೋಕ ಅಲ್ಲ. ಆದ್ರಿಂದ ಗುರುವೇ ಪರ್ಯಾಯ ರಾಜ ಆಗ್ತಾನೆ. ಸೊ ಈ ಜನ ಕಟ್ಟಿದ ಈ ಮಿತ್ಗಳಲ್ಲಿ ರಾಜ ಯಾರು ಅಂದ್ರೆ, ಯಾರು ಬ್ರಿಟಿಷರಿಗಿಂತ ದೊಡ್ಡವರು, ಯಾರು ಆದಿಲ್ ಶಾಹಿಗಳಿಗಿಂತ ದೊಡ್ಡವರು, ಯಾರು ಬಹಮನಿಗಳಿಗಿಂತ ದೊಡ್ಡವರು, ಯಾರು ಅಂತಂದ್ರೆ ನಮ್ಮ ಗುರು. ಹೀಗಾಗಿ ಈ ಗುರುಗಳ ಹೆಸರಿನಲ್ಲಿ ರಾಜರ ಒಂದು ವಿಷಯ ಇದಿದೆ. ಒಂದು ವಿಶೇಷಣಗಳಿವೆ, ಅಡ್ಜೆಕ್ಟಿವ್ಗಳಿವೆ. ಉದಾಹರಣೆಗೆ ಅಡವಿ ಪಾಚ, ಕಾಡಸಿದ್ದರಿಗೆ ಅಡವಿ ಪಾಚ ಅಂತ ಕರೀತಾರೆ. ಕಾಡಸಿದ್ದರು ಕರ್ನಾಟಕದಲ್ಲಿ ಬಹಳ ಜನಗಳಿಗೆ ಗುರು ಆದವರು. ಗುರುಲಿಂಗ ಜಿಂಗಮ ಮಹಾರಾಜರಿಗೆ ಗುರುಗಳಾಗಿದ್ದವರು. ಅಡವಿ ಪಾಚ್ಯ, ಪಾಚ್ಯ ಅನ್ನೋದು ಬಾದಶಹದಿಂದ ಬಂದ ಶಬ್ದ ಅದು, ಅಡವಿ ಪಾಚ್ಯ. ಯಾಕೆ ತಮ್ಮ ತಮ್ಮ ಗುರುವನ್ನು ಪಾಚ್ಯ ಬಾದಶಹ ಎಂದು ಜನ ಕರಿತಾ ಇದ್ದಾರೆ? ಇದು ಪ್ರಭುತ್ವದ ಬಗೆಗಿನ ಅವರ ಯಾವ ನಿಲುವನ್ನು ತೋರಿಸುತ್ತದೆ? ಗುರುಲಿಂಗ ಜಂಗಮ ಮಹಾರಾಜರ ಹೆಸರಿನಲ್ಲೇ ಮಹಾರಾಜ ಇದೆ. ಮುರುಗೋಡು ಮಹಾದೇವಪ್ಪ ಮಹಾರಾಜ, ಇಂಚಗಿರಿ, ಬಹಳಷ್ಟು ನಮ್ಮ ಸಂತರಿಗೆ ಮಹಾರಾಜ ಎಂದು ಕರೆಯಲಾಗ್ತದೆ. ಮಹಾರಾಜರು ಉತ್ತರ ಕರ್ನಾಟಕದಲ್ಲಂತೂ ಮಹಾರಾಜ.
ಮಹಾರಾಷ್ಟ್ರ ಈ ಮಹಾರಾಜ ಇಂದು ಪರ್ಯಾಯ ರಾಜಕೀಯ ಪ್ರಭುತ್ವ ನಮ್ಮಲ್ಲಿದೆ, ಪರ್ಯಾಯ ಪ್ರಭುತ್ವ ನಮ್ಮಲ್ಲಿದೆ ಅದು ಅಲ್ಲಿಲ್ಲ ಎಂದು ಹೇಳುವ ಒಂದು ಧೋರಣೆ ಅದರಲ್ಲಿ ಇದೆ. ಸೊ ಸಂತರಲ್ಲಿ ದೊರೆತನವನ್ನು ನೋಡುವ ಶ್ರೀಗುರು ಮಹಾಂತ ಲಿಂಗನ ಭಾಂಡಾರದೊಳಗಿರುವ ಈ ಅಂತರಂಗದ ರತ್ನ ದೊರೆ ದೇಸಾಯಿಗಳಲ್ಲಿ ನೆರೆ ಚಕ್ರವರ್ತಿಗಳ ಬೊಕ್ಕಸದೊಳಗಿಲ್ಲ. ಚಾಲೆಂಜ್ ಮಾಡ್ತಿದ್ದಾರೆ, ಇಲ್ಲಿರೋದು ಅಲ್ಲಿಲ್ಲ ಅಂತ ಉದ್ದೇಶಪೂರ್ವಕವಾಗಿ ತಮ್ಮ ಎದುರಾಳಿಯನ್ನು ದೊರೆ ದೇಸಾಯಿ ಮತ್ತು ಚಕ್ರವರ್ತಿಗಳ ಬೊಕ್ಕಸದಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಇಲ್ಲಿರೋದು ಇಲ್ಲಿದೆ ಹಾಗೆ ಅಂತ. ಸೊ ಸಂತರ ಚರಿತ್ರೆಗಳು ಏನ್ ಬಂದಿವೆ, ಉದಾಹರಣೆಗೆ ಆ 19ನೇ ಶತಮಾನದಲ್ಲಿ 18ನೇ ಶತಮಾನದ ಕೊನೆ ಭಾಗದಲ್ಲಿ ಚಿದಾನಂದ ಚರಿತ್ರೆ ಬಂತು. ನಿಮ್ ತಮಗೆ ಗೊತ್ತಿದೆ ರಾಯಚೂರು ಭಾಗದಲ್ಲಿ ಚಿದಾನಂದ ಅವಧೂತರು ಬಹಳ ಇರುವಂತಹ ಒಬ್ಬ ಯೋಗಿ, ಜ್ಞಾನ ಸಿಂಧು ಮತ್ತು ದೇವಿ ಪುರಾಣ ಬರೆದವರು. ಅವರ ಚರಿತ್ರೆ ಸಂತರ ಮೇಲಿರುವ ಬಹಳ ಪ್ರಾಚೀನ ಬಹಳ ಹಳೆಯ ಚರಿತ್ರೆಗಳಲ್ಲಿ ಒಂದಿದು. ಅದರಲ್ಲಿ ಈ ಎಲ್ಲ ಸಂತ ಚರಿತ್ರೆಗಳಲ್ಲಿ ಬಹಳ ಮುಖ್ಯವಾದ್ದೇನು ಅಂತಂದ್ರೆ, ತಿಪ್ಪೆ ಮೇಲೆ ಹೋಗಿ ಸಂತ ಊರು ಹೊರಗಡೆ ಕೂತಾಗ ಅವನನ್ನು ಕರ್ಕೊಂಡು ಹೋಗೋಕೆ ದೊರೆ ತನ್ನ ಮೇನೆ ತನ್ನ ಇಡೀ ಅಧಿಕಾರಿಗಳು ತನ್ನ ಇಡೀ ಸೈನ್ಯವನ್ನು ಕರ್ಕೊಂಡು ಬಂದು ಗೌರವದಿಂದ ಕರ್ಕೊಂಡು ಹೋಗುವಂತ ವರ್ಣನೆಗಳನ್ನು ಮತ್ತೆ ಮತ್ತೆ ಈ ಸಂತ ಚರಿತ್ರೆಗಳು ಮಾಡ್ತಾರೆ. ಪ್ರಭುತ್ವಕ್ಕಿಂತ ನಮ್ಮ ಗುರು ದೊಡ್ಡವರು, ಪ್ರಭುತ್ವ ಅವನನ್ನು ಮನ್ನಿಸ್ಬೇಕು ಅನ್ನೋದು ಅನೇಕ ಸಂತರ ಕಥನಗಳಲ್ಲಿ ಜೀವನ ಚರಿತ್ರೆಗಳಲ್ಲಿ ಅವರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ತಮ್ಮ ಸೈದ್ಧಾಂತಿಕ ಎದುರಾಳಿಯನ್ನು ತಮ್ಮ ದಾರ್ಶನಿಕ ಎದುರಾಳಿಯನ್ನು ಸೋಲಿಸಿರುವ ಕಥನಗಳನ್ನು ಅವರು ಬರ್ಕೊಂಡಿದ್ದಾರೆ. ಎಷ್ಟು ವಾಸ್ತವವೋ ಗೊತ್ತಿಲ್ಲ, ಬಟ್ ಒಂದಂತೂ ನಿಜ, ಮುಮ್ಮಡಿ ಮತ್ತು ನಾಲ್ವಡಿ ದೊರೆಗಳ ಕಾಲದಲ್ಲಿ ಮೈಸೂರು ಆಸ್ಥಾನವು ಅನೇಕ ದಾರ್ಶನಿಕ ಪ್ರಸ್ಥಾನಗಳ ಮುಖಾಮುಖಿಯ ಒಂದು ತಾಣ, ಒಂದು ವೇದಿಕೆ, ಒಂದು ಅಖಾಡ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟ ಇದೆ. ನನ್ನನ್ಸುತ್ತೆ ಈ ಸಂತರ ತತ್ವ ಪದಗಳಲ್ಲಿ ಅಥವಾ ಅವರ ಕೃತಿಗಳಲ್ಲಿ ಅವರೇ ಬರ್ಕೊಂಡಿರುವಂತಹ ಜೀವನ ಚರಿತ್ರೆಗಳಲ್ಲಿ ಇರುವುದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾದ ಮತ್ತು ಪ್ರಖರವಾದ ಒಂದು ರಾಜಕೀಯ ನಿಲುವು ಜನರು ಕಟ್ಟಿದ ಮಿತ್ಗಳಲ್ಲಿ ಇದೆ ಅಂತ ನನ್ಗನ್ಸ್ತದೆ. ಮಿತ್ಗಳನ್ನ ನಾವು ಇತಿಹಾಸದ ದಾಖಲೆಗಳು ಅಂತ ನಾವು ನೋಡೋದಿಲ್ಲ, ಆದ್ರೆ ಈ ಮಿತ್ಗಳನ್ನ ನಾವು ಜನ ಹೇಗೆ ಪ್ರಭುತ್ವದ ಬಗ್ಗೆ ಆಲೋಚನೆ ಮಾಡಿದ್ರು ಸಂತನ ಮೂಲಕ, ಯಾಕಂದ್ರೆ ತಮ್ಮ ಸಂತ ದೊರೆಗಳನ್ನ ಮನ್ನಿಸು. ಇದು ಸೂಫಿಗಳಲ್ಲಂತೂ ತುಂಬಾ ಕಾಮನ್ ಇದು. ನಮ್ಮ ಕರ್ನಾಟಕದ ಎಲ್ಲ ಸಂತರು ಒಂದಲ್ಲ ಒಂದು ಬಗೆಯಲ್ಲಿ ದೊರೆಯ ಕಾಟಕ್ಕೆ, ದೊರೆಯ ತೊಂದರೆಗೆ ಒಳಗಾಗೋದು ಮತ್ತೆ ದೊರೆಗೆ ಮಹಿಮೆಯನ್ನು ತೋರಿಸೋದು ಮತ್ತು ದೊರೆಯನ್ನು ಸೋಲಿಸೋದು, ದೊರೆಯನ್ನು ತಮ್ಮ ಭಕ್ತನನ್ನಾಗಿ ಮಾಡಿಕೊಳ್ಳೋದು, ಈ ಬಗೆಯಲ್ಲಿ ಪ್ರಭುತ್ವವನ್ನು ಟೇಮ್ ಮಾಡುವಂತಹ ಈ ಆಶಯದ ಈ ಮಿತ್ಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇವೆ. ಅದರಲ್ಲಿ ಒಂದು ಮಿತ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸಂತನನ್ನ ಟ್ರೈನ್ ಅಲ್ಲಿ ಹತ್ಕೊಂಡಾಗ ಟಿ ಬಂದು ಇಳಿಸ್ಬಿಡೋದು ಟಿಕೆಟ್ ಇಲ್ಲ ಅಂತ, ಸಂತನನ್ನು ಮತ್ತು ಅವನ ಶಿಷ್ಯರನ್ನು ಸ್ಟೇಷನ್ ಅಲ್ಲಿ ಇಳಿಸಿದ ಮೇಲೆ ರೈಲು ಹೊರಡೋದೇ ಇಲ್ಲ, ರೈಲ್ಗೆ ಹೋಗೋಕೆ ಆಗಲ್ಲ, ನಿಂತೋಗ್ಬಿಡ್ತದೆ ರೈಲು. ಆಗ ವಾಪಸ್ಸು ಟಿಕೆಟ್ ಕಲೆಕ್ಟ್ ಮಾಡೋರು ಟಿ ಮತ್ತು ಡ್ರೈವರ್ ಬಂದು ಕಾಲಿಗೆ ಬಿದ್ದು ಅಥವಾ ಅಲ್ಲಿನ ಬ್ರಿಟಿಷ್ ಅಧಿಕಾರಿ ಕಾಲಿಗೆ ಬಿದ್ದು ಸಂತನಿಗೆ ಕ್ಷಮೆಯನ್ನು ಕೋರಿದ ಮೇಲೆ ಟ್ರೈನ್ ಹೋಗ್ತದೆ. ಬಹುಶಃ ಬ್ರಿಟಿಷರ ಕಾಲದಲ್ಲಿ ಆಧುನಿಕ ಪ್ರಭುತ್ವದ ಒಂದು ಪ್ರತಿನಿಧಿಯಾಗಿ ಈ ಯಂತ್ರ ನಾಗರಿಕತೆಯನ್ನು ಬಹುಶಃ ಜನರು ಪರಿಗ್ರಹಿಸಿದ್ರು ಅಂತ ಕಾಣ್ತದೆ. ಈ ಸಭೆಯಲ್ಲಿ ಅರುಣ್ ಜೋಳದಕುಡಿ ಕೂಡ ಇದ್ದಾರೆ. ಈ ಬಗೆಯ ಮಿತ್ಗಳು ನಮ್ಮ ಹುಲಿಗೆಮ್ಮನ ಬಗ್ಗೆ ಕೂಡ ಇದೆ. ಹುಲಿಗೆಮ್ಮ ಕೂಡ ತನ್ನ ದೇವಸ್ಥಾನದ ಹತ್ರ ಟ್ರೈನ್ ಹೋಗುವಾಗ ಶಬ್ದ ಮಾಡದ ಹಾಗೆ ಒಂದು ಆಜ್ಞೆ ಹೊರಡಿಸಿದ್ಲು. ಈ ತರದ್ದು ಅಂದ್ರೆ ಯಂತ್ರ ನಾಗರಿಕತೆಯ ಈ ಈ ರೈಲ್ ಆಗ್ಲಿ ಈ ಯಂತ್ರಗಳಾಗ್ಲಿ ಇವುಗಳು ಒಂದು ಪರ್ಯಾಯ ರಾಜಕೀಯ ಶಕ್ತಿಯ ಭಾಗವಾಗಿ ಅಥವಾ ಹಾಲಿ ಇರುವ ರಾಜಕೀಯ ಪ್ರಭುತ್ವದ ಒಂದು ಪ್ರತಿನಿಧಿಗಳಾಗಿ ಭಾವಿಸಿ ಅವು ಅವಮಾನ ಮಾಡಿದಾಗ ತಮ್ಮ ಸಂತರಿಗೆ ಅವರು ಸಂತರು ಅದನ್ನು ಮಣಿಸುವ ಸೋಲಿಸುವ ಈ ಕಥನಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇವೆ. ಸೊ ಜನರು ಸಂತರ ಮೇಲೆ ಕಟ್ಟಿದ ಕಥನಗಳಲ್ಲಿ ಪ್ರಭುತ್ವವನ್ನು ಮಣಿಸುವ ಒಂದು ಆಶಯ ತುಂಬಾ ದೊಡ್ಡ ಮಟ್ಟದಲ್ಲಿ ಇರೋದನ್ನ ನಾವು ನೋಡಬಹುದು. ಹೀಗೆ ಒಂದು 6 ಮಾಡೆಲ್ಗಳು, 6 ಒಂದು ಮಾದರಿಗಳು ಕರ್ನಾಟಕದ ಈ 500 ವರ್ಷದ ಸಂತ ಲೋಕಗಳಲ್ಲಿ ಅನುಭಾವಿ ಆರೂಢರು ಯೋಗಿಗಳನ್ನು ಕರಿತೀವಿ ಈ ಲೋಕಗಳಲ್ಲಿ ಇದೆ. ಇಲ್ಲಿ ಒಂದು ಬೇರೆ ಬೇರೆ ಚಾರಿತ್ರಿಕ ಘಟ್ಟಗಳಲ್ಲಿ ಬೇರೆ ಬೇರೆ ಬಗೆಯ ರಾಜಕೀಯ ನಿಲುವುಗಳನ್ನು
ಈ ಸಂತರು ತಾಳಿರೋದನ್ನ ನೋಡಬಹುದು. ಅದು ಏಕರೂಪಿ ಆಗಿಲ್ಲ, ಅದು ಬಹುರೂಪಿ ಆಗಿದೆ. ಸಂತರು ಅಂದ್ರೆ ಏಕಾಂತದಲ್ಲಿ ಎಲ್ಲೋ ಗುಹೆಯಲ್ಲಿ ತಪಸ್ ಮಾಡ್ತಾ ತಮ್ಮೊಳಗೆ ತಾವು ಮುಳುಗಿರುವ ಈ ಲೋಕದ ಬಗ್ಗೆ ಪರಿವೆ ಇಲ್ದಿರೋ ಜನ ಅಂತ ಸಮಾನವಾದ ಒಂದು ಜನಪ್ರಿಯ ನಂಬಿಕೆ ಇದೆ. ಆದರೆ ನಮ್ಮ ಸಂತರು ಹಾಗಲ್ಲ, ಅವರು ತಮ್ಮ ತಮ್ಮ ಕಾಲದ ರಾಜಕಾರಣದ ಜೊತೆಗೆ ಬೇರೆ ಬೇರೆ ಬಗೆಯಲ್ಲಿ ಭಾಗವಹಿಸಿದ್ದಾರೆ. ಅದು ಶರಣಾಗತಿಯ ಆಯಾಮದಲ್ಲಿರ್ಬೋದು, ಆಯಾಮದಲ್ಲಿರ್ಬೋದು, ಪ್ರಭುತ್ವದ ಬಲವನ್ನ ಯಾರೋ ಒಬ್ಬ ಗೆಳೆಯರು ಶ್ರೀಕಾಂತ್ ಕೌಡ್ಲೂರು ಕೇಳಿದ್ದಾರೆ, ಮಹಿಪತಿ ರಾಯರನ್ನ ದಾಸರು ಅಂತ ಕರೀತಾರೆ ಅಂತ. ನನ್ನ ಪ್ರಕಾರ ಅವರನ್ನ ದಾಸರ ಅಲ್ಲಿ ಸೇರಿಸಲಾಗಿದೆ ಮತ್ತು ದಾಸರ ಕೀರ್ತನೆಗಳ ವಾಲ್ಯೂಮ್ಸ್ ಅಲ್ಲಿ ಅವ್ರ ಕೀರ್ತನೆ ತರಲಾಗಿದೆ. ಆದ್ರೆ ನನ್ನ ಪ್ರಕಾರ ಬಹಳ ಸ್ಪಷ್ಟವಾಗಿ ದಾಸ ಸಾಹಿತ್ಯಕ್ಕೆ ಅವ್ರ ಸಾಹಿತ್ಯ ಸೇರೋದಿಲ್ಲ, ಅದು ತತ್ವಪದ ಸಾಹಿತ್ಯಕ್ಕೆ ಸೇರ್ತದೆ. ದಾಸ ಸಾಹಿತ್ಯದ ದಾರ್ಶನಿಕ ಧೋರಣೆಗೂ ತತ್ವ ಸಾಹಿತ್ಯದ ತತ್ವಪದಗಳ ದಾರ್ಶನಿಕ ಧೋರಣೆಗೂ ತುಂಬಾ ತುಂಬಾ ವ್ಯತ್ಯಾಸ ಇದೆ. ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ ನಮ್ಮೊಳಗೆ ಒಂದು ಕಾಸ್ಮಿಕ್ ಎನರ್ಜಿಯ ಒಂದು ಚೈತನ್ಯ ಅಡಗಿದೆ. ಅದನ್ನು ನಾವು ಧ್ಯಾನದ ಮೂಲಕ, ಯೋಗದ ಮೂಲಕ, ಕುಂಡಲಿನಿ ಮಾರ್ಗದ ಮೂಲಕ, ಯಾವುದೋ ಒಂದು ಮಾರ್ಗದ ಮೂಲಕ ಅದನ್ನು ನಾವೇ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. ಆಗ ನಾವೇ ದೈವ ಆಗ್ತೀವಿ. ಆ ಹೊತ್ತಿನಲ್ಲಿ ನಮ್ಮ ಒಂದು ಉನ್ನತ ಪ್ರಜ್ಞೆ ಏನಿದೆ, ಅರಿವು ಏನಿದೆ, ಅದೇ ನಮ್ಮ ಗುರು ಆಗ್ತದೆ, ನಾವೇ ದೈವ ಆಗ್ತೀವಿ ಎಂಬ ಒಂದು ಆಲೋಚನಾ ಕ್ರಮ ಈ ಅನುಭಾವಿ ಲೋಕದ್ದು. ಆದರೆ ದಾಸರದ್ದು ನಿರ್ದಿಷ್ಟವಾದ ಯಾವುದೋ ಒಂದು ಗುಡಿಯ ಸಂಸ್ಕೃತಿಗೆ, ಒಂದು ದೈವಕ್ಕೆ ತಮ್ಮನ್ನು ಸಬ್ಮಿಟ್ ಮಾಡಿಕೊಳ್ಳುವ, ಶರಣಾಗತಿಯಿಂದ ಮಾಡುವ ಒಂದು ಭಕ್ತಿ ಆಯಾಮ. ಆದ್ರಿಂದ ಇಡೀ ದ್ವೈತಾದ್ವೈತವೆಂದು ಬಡಿದಾಡದಿರೋ ಅಂತ ಬರೀತಾರೆ ಮಹಿಪತಿ ದಾಸ್, ಮಹಿಪತಿ ರಾಯರು. ಆಕ್ಚುಲಿ ಮಹಿಪತಿ ರಾಯ ಅವರು, ಅವರಿಗೆ ಇನ್ಸ್ಪೈರ್ ಮಾಡಿದವರು ಸೂಫಿ. ಇಡೀ ಕೀರ್ತನ ಸಾಹಿತ್ಯ ದ್ವೈತ ಫಿಲಾಸಫಿ, ದ್ವೈತಾದ್ವೈತವೆಂದು ಬಡಿದಾಡದಿರೋ ಹತ್ತಾರು ಸಲ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಅವರ ಫಿಲಾಸಫಿ ಬೇರೆ ಇದೆ, ಅವರ ದಾರ್ಶನಿಕ. ಹೀಸ್ ನಾಟ್ ದಾಸ. ಅವುಗಳ ರಚನೆಯ ಸಾಮ್ಯದಿಂದ ಅದನ್ನು ಕೀರ್ತನ ಸಾಹಿತ್ಯಕ್ಕೆ ಸೇರಿಸಲಾಗಿದೆ, ಆದ್ರೆ ಅದು ಕೀರ್ತನೆಯ ದಾಸರ ಫಿಲಾಸಫಿಗೆ ಬರೋದಿಲ್ಲ. ಶಶಿಕಾಂತ್ ಕೌಡೂರ್ ಅವರು ಸುರತ್ಕಲ್ನ NITK ನಲ್ಲಿ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ ಪ್ರೊಫೆಸರ್. ಅವರು ಅಫ್ಕೋರ್ಸ್ ಮುಂದಿನ ಸೆಷನ್ ಅಲ್ಲಿ ದಾಸ ಸಾಹಿತ್ಯದ ಮೇಲೇನೆ ಮಾತಾಡ್ಲಿಕ್ಕಿದ್ದಾರೆ. ಅವರ ಬಹುತೇಕ ಅವರ ಪ್ರಶ್ನೆಗೆ, ದೀರ್ಘ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆ BS ಸೋಮಶೇಖರ್ ಅವರ ಪ್ರಶ್ನೆ. ಸ್ಥಳೀಯ ಪ್ರಭುತ್ವಕ್ಕೆ ರಾಜ ಸಾಮಂತ ಪಾಳೆಯಗಾರ ಥಿಂಕ್ ಟ್ಯಾಂಕ್ ನ ರೂಪದಲ್ಲಿ ಆಡಳಿತಕ್ಕೆ ನೇರವಾಗಿ ನೆರವು ನೀಡಿರುವ ಅವಧೂತರ ಉದಾಹರಣೆಗಳು ಇವೆಯೇ? ಅದು ನನ್ಗೆ ಆ ಥರದ್ದು ಕಾಣ್ತಾ ಇಲ್ಲ. ಆದ್ರೆ ಸೂಫಿಗಳಲ್ಲಿ ಇದ್ದಾರೆ. ಉದಾಹರಣೆಗೆ ಬಂದೇ ನವಾಜ್ ಅವರು, ಫಿರೋಜ್ ಶಾ ಬಹಮನಿ ಮತ್ತು ನಂತರ ಬಂದ ಇಬ್ಬರು ಸೋದರರ ಕಾಲದಲ್ಲಿ, ಯಾಕಂದ್ರೆ ದಖನ್ನಿನ ರಾಜ್ಯಪಾಲರಾಗಿ ನೇಮಕ ಆಗ್ತಿದ್ದಂತಹ, ಮೊಘಲರ ರಾಜ್ಯಪಾಲರಾಗಿ ನೇಮಕ ಆಗ್ತಿದ್ದಂತಹ ಈ ಜನ ದಖನ್ನ ದೊರೆಗಳು, ಅವರಿಗೆ ಒಂದು ಇನ್ಸೆಕ್ಯೂರಿಟಿ ಇರ್ತಿತ್ತು ಮತ್ತು ತಾವೇ ಸ್ವತಂತ್ರ ರಾಜರಾಗಬೇಕು ಅಂತ ಅವರಿಗೆ ತುಡಿತಾ ಇರ್ತಿತ್ತು. ಆಗ ಈ ಸಂತರನ ರಾಜಕಾರಣಕ್ಕೆ ಅವ್ರು ಎಳಿತಾ ಇದ್ರು ಅಥವಾ ಸಂತರ ರಾಜಕಾರಣದೊಳಗೆ ಹೋಗ್ತಾ ಇದ್ರು. ಹಾಗೆ ರಾಜಗುರುಗಳಾಗಿ ಇರುವವರ ಇದ್ದಾರೆ ಕೆಲವರು. ಆದ್ರೆ ನಾನು ನೋಡ್ತಿರುವ ಈ 500 ವರ್ಷಗಳ ಈ ಚರಿತ್ರೆಯಲ್ಲಿ ಹಾಗೆ ಥಿಂಕ್ ಟ್ಯಾಂಕ್ ಆಗಿ ಇದ್ದದ್ದು ಬಹಳ ಕಡಿಮೆ. ನಮ್ಮ ಬಹಳ ಜನಪ್ರಿಯ ತತ್ವಪದಕರಾಗಿರುವ ಮೈಸೂರು ಶಿವರಾಮ್ ಶಾಸ್ತ್ರಿಗಳು, ವೇದಾಂತ ಶಿವರಾಮ್ ಶಾಸ್ತ್ರಿಗಳು ಅಂತಲೂ ಕೂಡ ಅವ್ರನ್ನ ಕರೀತಾರೆ. ಮಂಡ್ಯ, ಹಾಸನ, ಮೈಸೂರು, ತುಮಕೂರು ಭಾಗದಲ್ಲಿ ಬಹಳ ಜನಪ್ರಿಯ ತತ್ವಪದಕಾರ ಅವರು. ಅವರು ಮಮ್ಮಡಿಯವರ ಆಸ್ಥಾನದಲ್ಲಿ ಇದ್ರು ಅಂತ ಹೇಳಲಾಗ್ತದೆ. ಖಚಿತವಾದ ದಾಖಲೆಗಳು ಸಿಗೋಲ್ಲ. ಮಮ್ಮಡಿಯವರ ಬಗ್ಗೆ ನಮ್ಗೆ ಗೊತ್ತಿರೋ ಹಾಗೆ ಅವರು ತಮ್ಮ ಕಾಲದ ಬಹಳಷ್ಟು ಸಂತರಿಗೆ ಅವರು ಬಹಳ ದೊಡ್ಡ ಆಶ್ರಯವನ್ನು ಕೊಟ್ಟಿದ್ರು ಅನ್ನೋದು ನಿಜ. ಆದ್ರೆ ಥಿಂಕ್ ಟ್ಯಾಂಕ್ ಆಗಿ ಇದ್ರ, ಆಕ್ಚುಲಿ ಥಿಂಕ್ ಟ್ಯಾಂಕ್ ಆಗಿ ರಾಜಗುರುಗಳೇ ಇರ್ತಾ ಇದ್ರು. ಈಗ ಪರಕಾಲ ಮಟ್ಟದವರು ಮೈಸೂರು ದೊರೆಗಳಿಗೆ ಒಂದು ಬಗೆಯಲ್ಲಿ ರಾಜಗುರುಗಳಾಗಿ ಇದ್ರು. ಹಾಗೆ ಪ್ರಭುತ್ವವೇ ಸಂತರನ್ನು ಕರೆದು ರಾಜಕಾರಣದಲ್ಲಿ ಬಿಕ್ಕಟ್ ಬಂದಾಗ ಏನ್ ಸಲಹೆ ಏನ್ ಅಂತ ಹೇಳಿ ಕೇಳಿದ್ದು, ಈ ತರದ್ದು ಎಕ್ಸಾಂಪಲ್ ಇರಬಹುದು. ವಿ ಹ್ಯಾವ್ ಟು ಸರ್ಚ್. ಸರ್, ಅವರ ಇನ್ನೊಂದು ಸಣ್ಣ ಪ್ರಶ್ನೆ. ಗಾಂಧಿ, ವಿನೋಬ, ಹೆನ್ರಿ, ಡೇವಿಡ್ ತೋರ್ ಅವರು ಅವಧೂತರಲ್ಲವೇ?
ಅದ್ರ ಬಗ್ಗೆ ನಾನು ಹೇಳುವ ಒಂದು ಅಧಿಕಾರ ನನಗಿಲ್ಲ. ಆದರೆ ನನ್ನ ಪ್ರಕಾರ ನಮ್ಮ ರಾಷ್ಟ್ರೀಯವಾದಿ ಚಳುವಳಿಯಲ್ಲಿ ಅನೇಕ ಬಗೆಯ ಜನರು ಇದ್ರು. ಉದಾಹರಣೆಗೆ ನೆಹರು ಮತ್ತು ಗಾಂಧೀಜಿ ಇಬ್ರು ಲಂಡನ್ನ ಪದವೀಧರರೇ, ಲಂಡನ್ನಲ್ಲಿ ಓದ್ದವರೇ. ಆದರೆ ಗಾಂಧೀಜಿ ಯುರೋಪಿನ ಪದವೀಧರರಾಗಿದ್ರು ಕೂಡ ಭಾರತದ ಗುರುಪಂಥಗಳ ಒಂದು ಭಕ್ತಿ ಪಂಥಗಳು ಅಂತಲೂ ಬೇಕಾದ್ರೆ ಕರಿಬಹುದು, ಗುರುಪಂಥ ಕರಿಬಹುದು. ನನ್ನ ಪ್ರಕಾರ ಗುರುಪಂಥ ಭಕ್ತಿ ಪಂಥ ಎರಡು ಬಹಳ ಡಿಫ್ರೆಂಟ್ ಆಗಿವೆ. ಇವುಗಳ ಜೊತೆಗೆ ಒಂದು ಬಗೆಯ ಸಂಬಂಧವನ್ನು ಇಟ್ಕೊಂಡಂತಹ ಒಬ್ಬ ರಾಜಕಾರಣಿ ಅವರು. ಯಾಕಂದ್ರೆ ನರ್ಸಿ ಮೆಹ್ತಾ ಗುಜರಾತಿನ ಬಹಳ ಪ್ರಸಿದ್ಧ ಒಬ್ಬ ವೈಷ್ಣವ ಕವಿ, ವೈಷ್ಣವ ಸಂತ, ವೈಷ್ಣವ ಜನತೋ ತೇನೆ ಕಹಿಯೆ ಬರೆದವರು. ಅದನ್ನೆಲ್ಲ ಗಾಂಧೀಜಿ ತಮ್ಮ ಕಾರ್ಯಕ್ರಮಗಳಲ್ಲಿ ಹಾಡಿಸ್ತಾ ಇದ್ರು. ಹಾಗೆ ಈ ರಮಣ ಮಹರ್ಷಿಗಳು, ಅರವಿಂದ ಘೋಷ್ ಅವರು, ಅವ್ರ ಜೊತೆಗೆಲ್ಲ ಬೇರೆ ಬೇರೆ ಬಗ್ಗೆ ಸಂಬಂಧವನ್ನ ರಾಜಕಾರಣಿಗಳು ಇಟ್ಕೊಂಡಿದ್ರು. ಅದೊಂದು ಅದ್ರ ಬಗ್ಗೆ ನನಗೆ ನಾನು ಅಧ್ಯಯನ ಮಾಡ್ಬೇಕು. ಉದಾಹರಣೆಗೆ ಜಿದ್ದು ಕೃಷ್ಣಮೂರ್ತಿ ಅವ್ರ ಜೊತೆಗೆ ನೆಹರು ಅವರಿಗೆ ಬಹಳ ಶ್ರದ್ಧೆ ಇತ್ತು, ಬಹಳ ಪರ್ಸನಲ್ ಆದ ರಿಲೇಷನ್ಸ್ ಇತ್ತು. ಅನೇಕ ಸಲ ಅವರು ಉದಾಹರಣೆಗೆ 62ರ ಚೈನಾ ವಾರ್ನಲ್ಲಿ ಜಿದ್ದು ಕೃಷ್ಣಮೂರ್ತಿ ಅವ್ರ ಜೊತೆಗೆ ಅವ್ರು ಮಾಡಿದ ಒಂದು ಮಾತುಕತೆಗಳ ವಿವರಗಳು ನಮಗೆಲ್ಲ ಸಿಗ್ತದೆ. ಸೊ ಹಾಗೆ ಕೆಲವು ರಾಜಕಾರಣಿಗಳು ಭಾರತದಲ್ಲಿ ತಮ್ಮ ಕಾಲದ ಬಹಳ ದೊಡ್ಡ ದಾರ್ಶನಿಕರು ಅಂತ ಕರೆಯುವ ವ್ಯಕ್ತಿಗಳ ಜೊತೆಗೆ ಸಂಬಂಧ ಇಟ್ಕೊಂಡಿದ್ರು. ಅದನ್ನು ಶೋಧ ಮಾಡಬೇಕಾಗಿದೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಒಂದು ವೈಯಕ್ತಿಕವಾಗಿ ತಾವು ಒಂದು ಎನ್ಲೈಟನ್ಮೆಂಟ್ನ ಅಥವಾ ಒಂದು ಆಧ್ಯಾತ್ಮಿಕ ಸೆಳೆತದ ಭಾಗವಾಗಿ ಇಟ್ಕೊಂಡಿದ್ರು ಸಂಬಂಧ, ಎಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ಸಲಹೆ ಕೊಡೋಕೆ ಅವರು ಇಟ್ಕೊಂಡಿದ್ರು, ಇದು ಶೋಧ ಮಾಡಬೇಕು. ಸರ್, ಕೆಂಪೇಗೌಡ ಅವ್ರ ಪ್ರಶ್ನೆ, ಪ್ರಭುತ್ವದ ವಿರುದ್ಧದ ಧೋರಣೆಗೆ ಪ್ರಭುತ್ವದೊಂದಿಗೆ ಮೂಲಭೂತವಾದಿಗಳು ಶಾಮೀಲಾಗಿದ್ದುದು ಕಾರಣವಾಗಿದ್ದಿರಬಹುದು. ಬಹಳ ಮಟ್ಟಿಗೆ ನಿಜ, ಬಹಳ ಮಟ್ಟಿಗೆ ನಿಜ. ಯಾಕಂದ್ರೆ ನಮ್ಮ ಬಹಳಷ್ಟು ರಾಜಕೀಯ ಪ್ರಭುತ್ವಗಳು ತಮ್ಮ ಕಾಲದ ಸಾಂಸ್ಥಿಕ ಧರ್ಮಗಳು ಅಂತ ಕರೀತೇವಲ್ಲ, ಅದು ಇಸ್ಲಾಂ ಇರಬಹುದು, ಬೇರೆ ಧರ್ಮ ಇರಬಹುದು, ಚರ್ಚ್ ಇರಬಹುದು, ಬಹುಮಟ್ಟಿಗೆ ಪ್ರಭುತ್ವಗಳು ತಮ್ಮ ಕಾಲದ ಸಾಂಸ್ಥಿಕ ಧರ್ಮಗಳ ಜೊತೆಗೆ ಇರ್ತವೆ. ಇದು ನಾವು ಬಿಜ್ಜಳನ ವಿಷಯದಲ್ಲೂ ನೋಡಬಹುದು. ಬಿಜ್ಜಳ ಬಸವಣ್ಣವ್ರ ಬಗ್ಗೆ, ಶರಣರ ಬಗ್ಗೆ ಬಹಳ ಗೌರವ ಎಲ್ಲ ಇದ್ರೂ ಕೂಡ ಆ ಕಾಲದ ಒಂದು ಸಾಂಸ್ಥಿಕ ಧರ್ಮ ಶಾಸ್ತ್ರಗಳೇನಿವೆ, ಯಾರು ಸಮಾಜವನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಆ ಶಕ್ತಿಗಳ ಜೊತೆಗೆ, ಸೊ ರಿಲಿಜನ್ ಮತ್ತು ಸೊಸೈಟಿ ಇವೆರಡನ್ನು ಕಂಟ್ರೋಲ್ ಮಾಡ್ತಿರೋ ಜೊತೆಗೆ ಪೊಲಿಟಿಕಲ್ ಪವರ್ ಯಾವಾಗ್ಲೂ ಹೆಚ್ಚು ನೆಕ್ಸಸ್ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತದೆ. ಇದು ಈ ಕಾಲದ ರಾಜಕಾರಣಕ್ಕೂ ಸತ್ಯವೇ ಅಲ್ವಾ? ಹೀಗಾಗಿ ಪ್ರಭುತ್ವ ಯಾವಾಗ್ಲೂ ಸಾಮಾನ್ಯವಾಗಿ ಅದು ಬಂಡುಕೋರ ಅಲ್ಲದಿದ್ದರೆ, ಅದು ನಿಜವಾದ ಆಳುವ ವರ್ಗ ಆಗಿದ್ದರೆ, ಅದು ತನ್ನ ಕಾಲದ ಪ್ರಬಲ ಶಕ್ತಿಗಳಾಗಿರುವ ಸಾಂಸ್ಥಿಕ ಧರ್ಮ ಮತ್ತು ಸಂಪ್ರದಾಯವಾದಿಗಳ ಜೊತೆಗೆ ಸಂಬಂಧ ಇಟ್ಕೊಂಡಿರ್ತದೆ. ಹೀಗಾಗಿ ಸಹಜವಾಗಿ ಅವರ ಆ ಎದುರಾಳಿಗಳು ನಮ್ಮ ಸೂಫಿ ಸಂತರ ಅಥವಾ ಈ ಬಗ್ಗೆ ಅವಧೂತರ ಎದುರಾಳಿಗಳು ಆದಾಗ ಪ್ರಭುತ್ವ ಮತ್ತು ಆ ಸಾಂಸ್ಥಿಕ ಧರ್ಮದ ಶಕ್ತಿಗಳು ಎದುರಾಳಿಗಳಾಗ್ತಾರೆ. ಉದಾಹರಣೆಗೆ ದಾರಾಶುಕೋನು ಕೊಲ್ತಾನೆ ಔರಂಗಜೇಬ್. ಅದರ ವಿರುದ್ಧ ಅವನ ಗುರು, ದಾರಾಶುಕನ ಗುರು ಸೂಫಿ ಸರ್ಮದ್ ದೆಹಲಿಯ ಶಹರದಲ್ಲಿ ನಗ್ನಾಗಿ ಹೋರಾಡಿ ಪ್ರತಿಭಟನೆ ಮಾಡ್ತಾನೆ. ಔರಂಗಜೇಬ್ ಅವರನ್ನು ಕೂಡ ಕೊಲ್ತಾನೆ. ದೆಹಲಿಯ ಜಾಮೆ ಮಸೀದಿಯ ಮೇಲ್ಗಡೆ ಪಕ್ಕದಲ್ಲಿಯೇ ಸರ್ಮದ್ ಅವರ ಸಮಾಧಿ ಇದೆ. ಸೊ ಅಥವಾ 10ನೇ ಶತಮಾನದ ಮನ್ಸೂರ್ ಅಲ್ ಹಲ್ಲಾಜ್, ಆತ ಕೂಡ ಆ ಕೊಲೆ ಆಗಿದ್ದು ಆ
ಹಾಗೆ ಇದೆ. ಪ್ರಭುತ್ವ ಮತ್ತು ಪ್ರಭುತ್ವದ ಭಾಗವಾಗಿರುವ ಸಾಂಸ್ಥಿಕ ಧರ್ಮ ಮತ್ತು ಸಾಮಾಜಿಕ ಯಜಮಾನಿಕೆಯ ಶಕ್ತಿಗಳ ಜೊತೆಗೇನೆ ಈ ಸಂತರು ಬಹಳಷ್ಟು ಹೋರಾಟ ಮಾಡಿದ್ದಾರೆ ಅಂತ ಹೇಳಬಹುದು. ಕ್ಷಮಿಸ್ಬೇಕು, ನನ್ನ ಲಿಂಕ್ ಮತ್ತೆ ಡಿಲಿಂಕ್ ಆಗ್ತಿದೆ. ಸರ್, ಬೈರೇಗೌಡ ಎಸ್ ಅವರ ಪ್ರಶ್ನೆ, ಆಧ್ಯಾತ್ಮಿಕ ಗೌರವಕ್ಕೆ ಪಾತ್ರರಾಗಿದ್ದ ಅಧಿಕಾರಸ್ಥರು ಗೌರವಿಸುತ್ತಿದ್ದ ಅವಧೂತ ಪರಂಪರೆ ಎಲ್ಲಿ? ಅಧಿಕಾರ ಕೇಂದ್ರಗಳೇ ಆಗಿರುವ ಈಗಿನ ಮಠ ಪರಂಪರೆಗಳು ಎಲ್ಲಿ ಅಲ್ಲವೇ? ಅವ್ರ ಪ್ರಶ್ನೆಲೆ ಉತ್ತರ ಇದೆ, ಪ್ರಶ್ನೆಲೆ ಉತ್ತರ ಇದೆ. ಬಟ್ ಇಷ್ಟಂತ ಹೇಳಬಲ್ಲೆ ಬೈರೇಗೌಡ್ರೆ, ನಾವು ಧರ್ಮ ಆಧ್ಯಾತ್ಮ ಅನುಭವ ಇತ್ಯಾದಿಗಳನ್ನು ಅವು ಒಂದು ಪಾರಲೌಕಿಕವಾದ ಪಾರಮಾರ್ಥಿಕವಾದ ಅಲೌಕಿಕ ಲೋಕಗಳು ಎಂದೇ ನಾವು ನೋಡ್ಕೊಂಡು ಬಂದಿದ್ದೇವೆ. ಅದು ಎಂದೂ ಚರಿತ್ರೆಯಲ್ಲಿ ಅರ್ಧ ಸತ್ಯ. ಈ ಎಲ್ಲ ಲೋಕಗಳು ಆಯಾ ಕಾಲದ ಪ್ರಭುತ್ವದ ಜೊತೆಗೆ ವಿರೋಧವಾಗಿಯೋ ಶಾಮೀಲಾಗಿಯೋ ನಿರ್ಲಿಪ್ತವಾಗಿಯೋ, ನಿರ್ಲಿಪ್ತತೆ ಕೂಡ ಒಂದು ಧೋರಣೆ ತಾನೆ, ನಿರ್ಲಿಪ್ತ ಹಾಗೇ ಇವೆ. ಅದರಿಂದ ಒಂದು ರಾಜಕೀಯ ಪ್ರಜ್ಞೆಯಿಂದ ಈ ಧರ್ಮಗಳನ್ನು, ಭಕ್ತಿ ಪಂಥಗಳನ್ನು ಅಥವಾ ಈ ಅನುಭಾವಿಕ ಲೋಕಗಳನ್ನು, ಸಂತರನ್ನು ನಾವು ವಿಶ್ಲೇಷಣೆ ಮಾಡಿದ್ರೆ ಬೇರೆ ಒಂದು ಸರಳವಾಗಿ ನಾವು ಕಟ್ಕೊಂಡಿರೋ ಏನು ನೆರೆಟಿವ್ಸ್ ಇವೆ ಸಂತ ಲೋಕಗಳ ಮೇಲೆ ಮತ್ತು ರಾಜಕಾರಣದ ಮೇಲೆ, ಅದು ಅದಕ್ಕಿಂತ ಭಿನ್ನವಾದ ಒಂದು ಲೋಕ ನಮ್ಗೆ ಕಾಣುತ್ತೆ ಅದರಲ್ಲಿ. ಎಸ್ ಕೆ ಅರುಣಿ ಅವರ ಪ್ರಶ್ನೆ, ಅವಧೂತರು ಪ್ರಭುತ್ವದ ಜೊತೆಗೆ ಮತ್ತು ವಿರುದ್ಧ ಸಂಬಂಧಗಳನ್ನು ಇರಿಸಿದವರು, ಅವರ ತಾತ್ವಿಕ ನಿಲುವುಗಳು ವಿಭಿನ್ನ ಸ್ವರೂಪದವುಗಳಾಗಲು ರಾಜಕೀಯ ಸಂದರ್ಭಗಳು ಅಥವಾ ತಾವು ಅಧಿಕಾರ ಗ್ರಹಣವನ್ನು ಮಾಡುವುದಕ್ಕಾಗಿಯೇ ಅನ್ನೋದು ಅವರ ಪ್ರಶ್ನೆ. ನಿಸ್ಸಂಶಯವಾಗಿ ಒಂದು ಅಂದ್ರೆ ನಾನು 5-6 ಮಾದರಿಗಳಲ್ಲಿ ಸಂತರು, ನಾನು ಈ ಸದ್ಯಕ್ಕೆ ಸಂತರು ಅನ್ನೋ ಶಬ್ದವನ್ನು ಬಳಸ್ತೇನೆ, ಈ ಲೋಕಕ್ಕೆ ಅನುಭಾವಿಗಳು ಅನ್ನೋ ಶಬ್ದ ಬಳಸ್ತೇನೆ. ಈ ಅನುಭಾವಿಗಳು 5-6 ಮಾದರಿಗಳಲ್ಲಿ ಕಳೆದ 500 ವರ್ಷಗಳಲ್ಲಿ ಕರ್ನಾಟಕದ ಬೇರೆ ಬೇರೆ ಪ್ರಭುತ್ವಗಳ ಜೊತೆಗೆ ಅವರು ಒಡನಾಡಿದ್ದಾರೆ ಅಂತ ಹೇಳಿದೆ. 5-6 ಮಾದರಿಗಳಿವೆ, ಅದರಿಂದ ಒಂದು ಮಾದರಿ ಇಲ್ಲ. ಸೊ ಪ್ರತಿಯೊಂದು ಮಾದರಿಯೂ ಕೂಡ ಆಯಾ ಕಾಲದ ಚಾರಿತ್ರಿಕ ಸನ್ನಿವೇಶ ನಿರ್ಧರಿಸ್ತಾ ಇದೆ, ಅಥವಾ ಆ ಸಂತರ ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ಏನಿದೆ ಅದು ನಿರ್ಧರಿಸ್ತಾ ಇರ್ತದೆ. ಸೊ ನಾವು ಬಹಳ ಸಲ ಆಯಾ ಸಂತರು ಯಾವ ಒಂದು ದಾರ್ಶನಿಕ ಹಿನ್ನೆಲೆಯಿಂದ ಬಂದಿದ್ದಾರೆ, ಅವರು ಅದ್ವೈತಿಗಳ ಅಥವಾ ಸೂಫಿಗಳ, ಸೂಫಿಗಳಲ್ಲಿ ಯಾವ ಒಂದು ಭಾಗ ಅನ್ನೋ ದೃಷ್ಟಿಯಿಂದ ನೋಡ್ತೀವಿ ನಾವು. ಉದಾಹರಣೆಗೆ ಸೂಫಿಗಳಲ್ಲಿ ಬಹಳಷ್ಟು ಪ್ರಭುತ್ವ ಜೊತೆಗೆ ಹೋದಂತ ಶಾಖೆ ಅಂದ್ರೆ ಖಾದ್ರಿಯ ಶಾಖೆ ಮತ್ತು ಸ್ವಲ್ಪ ಮಟ್ಟಿಗೆ ಚಿಸ್ತಿಯವರು. ಜನರಲೈಸ್ ಕೂಡ ಮಾಡೋಕ್ಕಾಗುದಿಲ್ಲ. ದೆಹಲಿನಲ್ಲಿದ್ದ ಚಿಸ್ತಿ ಸೂಫಿಗಳು ಪ್ರಭುತ್ವದ ವಿರುದ್ಧನೇ ಇದ್ದವರು. ನಸೀರುದ್ದೀನ್ ಚಿರಾಗ್ ಆಗ್ಲಿ ಮತ್ತು ನಿಜಾಮುದ್ದೀನ್ ಔಲಿಯಾ ಆಗ್ಲಿ, ಆದ್ರೆ ದಕ್ಷಿಣದಲ್ಲಿ ಅವರ ಶಿಷ್ಯರಾಗಿದ್ದಂತ ಬಾಬಾ ಮಂದೆ ನವಾಜ್ ಅವರು ಚಿಸ್ತಿ ಸೂಫಿಯ ತಮ್ಮ ಗುರುಗಳ ಪರಂಪರೆಗೆ ಪ್ರತಿಯಾಗಿ, ಯಾಕಂದ್ರೆ ಭಕ್ತಿಯಾರ್ ಖಾಕಿ ಬಾಬಾ ಫರೀದ್ ಲಿಂಗ ಹಿಡಿದು ನಾಸಿರುದ್ದೀನ್ ಚಿರಾಗ್ ದೆಹಲಿ ನಿಜಾಮುದ್ದೀನ್ ಅವ್ರಿಗೆ ಎಲ್ಲರೂ ಪ್ರಭುತ್ವದ ಜೊತೆಗೆ ಸಂಘರ್ಷ ಮಾಡಿಕೊಂಡು ಬಾಳ್ವೆ ಮಾಡಿದವರು. ಯಾಕಂದ್ರೆ ಅವರ ಫಿಲಾಸಫಿನ ರಕ್ಷಣೆ ಮಾಡ್ಕೊಳಕ್ಕೆ ಅವ್ರು ಪ್ರಭುತ್ವದ ವಿರುದ್ಧ ಒಂದು ಸಂಘರ್ಷ ಮಾಡಲೇಬೇಕಾಗಿತ್ತು. ಆದ್ರೆ ದಖನ್ನಿನ ರಾಜಕೀಯ ಸನ್ನಿವೇಶ ಎಷ್ಟು ಫ್ಲೂಯಿಡ್ ಆಗಿತ್ತು ಅಂತಂದ್ರೆ, ಪ್ರಭುತ್ವವನ್ನು ಸ್ಥಳೀಯ ಪ್ರಭುತ್ವವನ್ನು ಸಂತ ಬೆಂಬಲಿಸಲೇಬೇಕಾಗಿತ್ತು. ಅದರಿಂದ ಸಂತರ ರಾಜಕೀಯ ಇನ್ವಾಲ್ವ್ಮೆಂಟ್ ಏನಿದೆ, ಆ ಇನ್ವಾಲ್ವ್ಮೆಂಟ್ ನ ಸ್ವರೂಪ ಏನಿದೆ ಅದನ್ನ ನಿರ್ಧರಿಸ್ತಾ ಇರೋದು ಬಹಳ ಮಟ್ಟಿಗೆ ಅವರು ಯಾವ ಒಂದು ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ಇಂದ ಬಂದ್ರು ಎನ್ನುವುದಕ್ಕಿಂತಲೂ ಅವರ ಚಾರಿತ್ರಿಕ ಸಂದರ್ಭಗಳು ಯಾವ ತರ ಇತ್ತು ಅನ್ನೋದು ನನಗೆ. ಅದರಿಂದಲೇ ಸಿದ್ಧಾರೂಢರು 4 ವರ್ಷಗಳಲ್ಲಿ, ಅವರು 20ನೇ ಇಸ್ವಿನಲ್ಲಿ ಸಾಹು ಮಹಾರಾಜರ ಜೊತೆಗೆ ಇರ್ತಾರೆ. ಸಾಹು ಮಹಾರಾಜರು ರಾಷ್ಟ್ರೀಯವಾದಿ ಚಳುವಳಿಗಳು ಪರವಾಗಿರ್ಲಿಲ್ಲ ಅವರು, ಆದ್ರೆ 24ನೇ ಇಸ್ವಿನಲ್ಲಿ ಅವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸ್ತಾರೆ. ಈ ಶಿಫ್ಟ್ ಹಿಂದೆ ಯಾವುದೋ ಒಂದು ಒತ್ತಡಗಳು ಕೆಲಸ ಮಾಡಿರ್ತದೆ, ಅವುಗಳನ್ನು ನಾವು ಶೋಧ ಮಾಡ್ಬೇಕು ಅಂತ ಅನಿಸ್ತದೆ. ಸೊ ಚಾರಿತ್ರಿಕ ಸನ್ನಿವೇಶಗಳೇ ಸಂತರ ರಾಜಕೀಯ ಧೋರಣೆಗಳನ್ನ ರೂಪಿಸ್ತಾ ಇದ್ದು ಅಂತಲೇ ನನ್ನ ಅಭಿಪ್ರಾಯ. ಹನುಮಾಕ್ಷಿ ಗೋಗಿ ಅವರ ಪ್ರಶ್ನೆ, ತತ್ವ ಪದಕಾರರು, ಅನುಭಾವಿಗಳು, ಆರೂಢರು, ಕಾಲುದಾರಿಯ ಸಂತರು, ಅವಧೂತರು, ಸೊ ಈ ಪರಿಭಾಷೆಗಳ ಪದಗಳ ನಡುವಿನ
ವ್ಯತ್ಯಾಸ ಸ್ಪಷ್ಟಪಡಿಸಿ? ಬಹಳ ದೊಡ್ಡ ಪ್ರಶ್ನೆ, ತುಂಬಾ ಸಮಯ ಬೇಡುತ್ತೆ. ನಾನು ಮೇಡಮ್ ಸ್ವಲ್ಪ ಲೇಟ್ ಆಗಿ ಬಂದ್ರು ಅಂತ ಕಾಣ್ತದೆ. ಸ್ವಲ್ಪ ಆರೂಢರು ಅಂತ ನಾವು ಯಾರನ್ನು ಕರಿತೀವಿ ಅವರಲ್ಲೊಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು, ಆರೂಢರು ಸಾಮಾನ್ಯವಾಗಿ ಅದ್ವೈತಿಗಳು, ಸಿದ್ಧಾರೂಢರು ಅದ್ವೈತಿಗಳು. ಆರೂಢರಲ್ಲಿ ಒಂದು ಬಗೆಯ ಒಂದು ಶಿಸ್ತಿನ ಒಂದು ಗುರು ಒಂದು ಕಲಿಕೆಯ ಕ್ರಮ ಇರ್ತದೆ. ಅವರಲ್ಲಿ ಒಂದು ಒಂದು ಮೆಥಾಡಿಕಲ್ ಆದಂತಹ ಒಂದು ಕ್ರಮ ಆಗಿರ್ತದೆ. ಈ ಅವಧೂತರು ಅಂದ್ರೆ ನೀವು ಯಾವ ಒಂದು ಚೌಕಟ್ಟಿಗೂ ಸಿಕ್ಕೋದಿಲ್ಲ. ನಮ್ಮ ನರಗುಂದದಲ್ಲಿ ಹುಚ್ಚಿರಪ್ಪ ಅಂತ ಇದ್ರು, ಅಥವಾ ನಮ್ಮ ನವಲ್ಗುಂದದ ನಾಗಲಿಂಗಪ್ಪ ಅವಧೂತರು ನೋಡಿದ್ರೆ, ಅಥವಾ ಅನೇಕರು ಒಂದು ಬಗೆಯ ಮುಕುಂದರು ಸ್ವಾಮಿ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ಬರೆದಿರುವಂತಹ ಮುಕುಂದರು ಸ್ವಾಮಿಗಳ ಚರಿತ್ರೆ ನನ್ನ ಪ್ರಕಾರ 20th ಶತಮಾನದಲ್ಲಿ ಕರ್ನಾಟಕ ಕಂಡ ಬಹಳ ಅದ್ಭುತವಾದ ಸಂತ ಮುಕುಂದರು ಸ್ವಾಮಿಗಳು. ಅವರ ವರ್ತನೆ ಎಲ್ಲ ನೋಡಿದ್ರೆ ನೀವು ಯಾವುದೇ ಒಂದು ಚೌಕಟ್ಟಿಗೆ ಸೇರ್ಸಕ್ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅವರು ಬಾಳೆಹೊನ್ನೂರು ಮಠದ ಹಿನ್ನೆಲೆಯಿಂದ ಬಂದ ವೀರಶೈವ ಪರಂಪರೆಗೆ ಸೇರಿದವರು. ಆದ್ರೆ ಒಂದು ಬಗೆಯ ಅವಧೂತಿತನ ಅವರಲ್ಲಿ ಇತ್ತು. ನಮ್ಮ ಬಳ್ಳಾರಿಯ ಅಲ್ಲಿಪುರದ ಮಹಾದೇವ ತಾತನವರಲ್ಲಿ ಕೂಡ ಒಂದು ಅವಧೂತತನ ಇತ್ತು. ಅವಧೂತರು ಸಾಮಾನ್ಯವಾಗಿ, ಉದಾಹರಣೆಗೆ ಹುಮನಾಬಾದ್ನ ಹುಡುಗಿಯ ಕರಿಬಸವೇಶ್ವರರು ಬಹಳ ದೊಡ್ಡ ಅವಧೂತರು. ಅವರು ಒಂದು ಬಗೆಯ ನಗ್ನತೆ ಅಲ್ಲಿ ಕಾಣ್ತದೆ, ಒಂದ್ ಬಗೆಯ ಹುಚ್ಚು ಎಂದು ಕರೆಯುವ ಒಂದು ಅಟಿಟ್ಯೂಡ್ ಕಾಣ್ತದೆ. ಆದ್ರೆ ಅದು ಅವರು ಮಾನಸಿಕವಾದ ಅವಸ್ಥೆ ಅಲ್ಲ. ಅದು ಈ ಲೋಕದ, ಈ ಸಮಾಜದ ಈ ಕೃತಕ ಕಟ್ಟುಪಾಡುಗಳನ್ನ ಭಗ್ನ ಮಾಡೋದಕ್ಕಾಗಿ ಉದ್ದೇಶಪೂರ್ವಕವಾಗಿ ಮಾಡುವಂತಹ ಒಂದು ವಿಕ್ಷಿಪ್ತತೆ ಅಂತ ಕೂಡ ನನಗೆ ಅನೇಕ ಸಲ ಅನಿಸ್ತದೆ. ಸೊ ಇದು ಅವಧೂತರಲ್ಲಿ ಒಂದು ಬಗೆಯ ಒಂದು 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 ಸ್ವತಂತ್ರವಾದ ಗುಣ, ಒಂದು ಸ್ವೇಚ್ಛೆ ಶಬ್ದ ಸರಿಯಾದ ಒಂದು ಒಂದು ಬಗೆಯ ಉನ್ಮತ್ತ ಗುಣ, ಎಸ್ ಉನ್ಮತ್ತತೆಯ ಗುಣ ಇರ್ತದೆ, ಉನ್ಮತ್ತತೆಯ ಗುಣ ಇರ್ತದೆ. ಆದ್ರೆ ನೀವು ಸಿದ್ಧಾರೂಢರು ಅವರಲ್ಲೆಲ್ಲ ಒಂದು ಬಹಳ ಒಂದು ಬೌದ್ಧಿಕ ಚಿಂತನೆ ಇರುವ ಒಂದು ಮೆಥಾಡಿಕಲ್ ಆದಂತಹ ಒಂದು ವಿಧಾನದಲ್ಲಿ ಅವರು ಇರ್ತಾರೆ. ಸೊ ಇವುಗಳ ನಡುವೆ ಬಹಳ ವ್ಯತ್ಯಾಸಗಳಿವೆ. ಅಚಲ ಮಾರ್ಗ ಅಂತ ನಮ್ಮಲ್ಲಿ ಒಂದಿದೆ, ಅಚಲರು ಬೇರೆ ಇದ್ದಾರೆ. ಸೂಫಿಗಳಲ್ಲಿ ಅವ್ರನ್ನ ಮಜ್ಜೂಬ್ ಸೂಫಿಗಳು ಅಂತ ಕರೀತಾರೆ. ಉದಾಹರಣೆಗೆ ಸಾಮಾನ್ಯವಾಗಿ ಖಲಂದರ ಸೂಫಿಗಳು ಮಜ್ಜೂಬ್ ಸೂಫಿಗಳು, ಉನ್ಮತ್ತರು. ನಾಥರಲ್ಲಿ ಅವರನ್ನು ಪಾಗಲ್ ಪಂಥಿ ಅಂತಲೇ ಕರೀತಾರೆ. ನೋಡಿ ಕಬೀರ್, ನೋಡಿ ಕಬೀರಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಸಮಾಜವನ್ನು ಅರ್ಥ ಮಾಡಿಕೊಂಡಿರುವ, ಅದನ್ನು ಮುಖಾಮುಖಿ ಮಾಡುವ, ಅದನ್ನು ಹೇಗೆ ಜನರ ಆಲೋಚನಾ ಕ್ರಮವನ್ನು ಬದಲಿಸಬೇಕೆಂಬ ಒಂದು ರ್ಯಾಷನಲಿಸ್ಟಿಕ್ ಆದಂತಹ ಒಂದು ಅನುಭಾವಿಕ ಪರಂಪರೆಯಲ್ಲಿದೆ. ಅದು ಒಂದು ಹುಚ್ಚಲ್ಲ, ಬಹಳ ರವಿದಾಸರ ಚಿಂತನೆಯಲ್ಲಿ ತುಕಾರಾಮ್ ಅವರೆಲ್ಲರೂ ನಮ್ಮ ಅದ್ಭುತವಾದ ಸಮಾಜ ಶಾಸ್ತ್ರಜ್ಞರು. ತಮ್ಮ ಕಾಲದ ಎಲ್ಲ ಸಾಮಾಜಿಕ ಧಾರ್ಮಿಕ ಶಕ್ತಿಗಳನ್ನು ಸರಿಯಾಗಿ ಗ್ರಹಿಸಿ ಅವುಗಳಿಗೆ ಎಲ್ಲಿ ಪೆಟ್ಟು ಕೊಡಬೇಕು ಅಲ್ಲಿ ಪೆಟ್ಟು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು, ಮತ್ತು ಒಂದು ಪರ್ಯಾಯ ಸಂಸ್ಕೃತಿಯನ್ನ ರೂಪಿಸಿ ಕೆಲಸ ಮಾಡ್ತಿದ್ರು. ಅವಧೂತರಲ್ಲಿ ಒಂದು ಬಗೆಯ ಅನಾರ್ಕಿಕಲ್ ಆದ ಗುಣ ಇರ್ತದೆ. ಮೇಡಮ್ ಅವ್ರಿಗೆ ತಮಾಷೆಗಾಗಿ ಕೇಳಿದ್ದಾರೆ, ಅವರಿಗೆ ಇದು ಉತ್ತರ ಗೊತ್ತಿದೆ. ತುಂಬಾ ವಿವರಣೆ ಬೇಡುವ ಈ ಪ್ರಶ್ನೆ ಇದು. ಐ ಥಿಂಕ್ ನಾವು ಬೇರೆ ಪ್ರಶ್ನೆಗಳಿಗೆ ಹೋಗೋಣ. ಸೂಫಿ ಸಂತರಾದ ದಾದಾ ಹಯಾತ್ ಖಲಂದರ್ ಅವರ ಬಗ್ಗೆ, ಅವರ ಬಾಬಾ ಬುಡಾನ್ಗಿರಿ ಸಂಬಂಧದ ಬಗ್ಗೆ, ಅವ್ರ ಪ್ರಯಾಣದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಮುಸ್ತಾಕ್ ಅಹಮದ್. ಬಹಳ ಬಹಳ ಖಚಿತವಾದ ಒಂದು ದಾಖಲೆಗಳ ಅಲ್ಲಿ ಅದರ ಬಗ್ಗೆ ನಾನು ಮಾತಾಡಕ್ ಆಗೋದಿಲ್ಲ. ಬಟ್ ಕರ್ನಾಟಕದ ಫಾರ್ಸಿ ಮತ್ತು ಅರಬಿಕ್ ಶಾಸನಗಳಲ್ಲಿ, ಶಾಸನಗಳ ಸಂಪುಟಗಳಲ್ಲಿ ಬಾಬಾ ಬುಡಾನ್ಗಿರಿಯ ಒಂದು ಅಲ್ಲಿರುವ ಶಾಸನಗಳನ್ನು ನಾವು ಹಾಕಲಾಗಿದೆ. ಬಹಳ ಸರಳವಾಗಿ ಹೇಳ್ಬೇಕಂದ್ರೆ ಖಲಂದರ್ ಎನ್ನುವುದು ಚಿಸ್ತಿಯ, ಖಾದ್ರಿಯ ಮುಂತಾದ ಶಾಖೆಗಳ ಹಾಗೆ ಸುಹರವದಿಯ ತೆರ ಸೋಮನಿ ಸ್ಕೂಲ್ಸ್ ಇವೆ ಫುಸುಬಿಗಳು. ಇದೊಂದು ಖಲಂದಿರಿಯ ಶಾಖೆ. ಸಮಾನಿಗೆ ಸ್ವಲ್ಪ ಬಗೆಯ ಅಲೆಮಾರಿಗಳು, ಒಂದ್ ಬಗೆಯ ಉನ್ಮತ್ತತೆಯ ಗುಣ ಇರ್ತದೆ. ಅವ್ರಿಗೆ ಯಾವುದೇ ಧಾರ್ಮಿಕ ಚೌಕಟ್ಟಿನಲ್ಲಿ ಬಂಧಿಸೋಕೆ ಆಗಲ್ಲ. ನೀವು ಶಹಬಾಜ್ ಮಸ್ತ್ ಕಲಂದರ್, ಮಸ್ತ್ ಕಲಂದರ್ ಹಾಡೆಲ್ಲ ಕೇಳಿರ್ಬೋದು. ತಾವು ನುಸ್ರತ್ ಫತೇಹ್ ಅಲಿ ಖಾನ್ ಹಾಡೋದು, ಅದು ಸೆಹವಾನ್ ಅಂತ ಸಿಂಧ್ ಪ್ರಾಂತ್ಯದಲ್ಲಿ, ಪಾಕಿಸ್ತಾನ್ ಸಿಂಧ್ ಪ್ರಾಂತ್ಯದಲ್ಲಿ ಇರುವ ಶಹಬಾಜ್ ಕಲಂದರ್, ಹಿಸ್ ನೇಮ್ ಇಸ್ ಶಹಬಾಜ್ ಕಲಂದರ್. ಸೊ ಈ ಖಲಂದರ್ ಸೂಫಿಗಳ ಒಂದು ಲಕ್ಷಣ ಅಂದ್ರೆ ಒಂದ್ ಬಗೆಯ ಉನ್ಮತ್ತತೆ, ಯಾವುದೇ ಧಾರ್ಮಿಕ ಬೇಷರ, ದೇ ಆರ್ ಕಾಲ್ಡ್ ಬೇಷರ, ಯಾವುದೇ ಶರಿಯತ್ತಿನ ಚೌಕಟ್ಟಿನಲ್ಲಿ ಇರೋದಿಲ್ಲ ಅವರು. ಮತ್ತು ತಮ್ಮ ಕಾಲದ ತಮ್ಮ ಸ್ಥಳದ ಎಲ್ಲ ಬಗೆಯ ಅವಧೂತರ ಜೊತೆಗೆ, ಎಲ್ಲ ಬಗೆಯ ಸಂತರ ಜೊತೆಗೆ ಅನುಸಂಧಾನ ಮಾಡ್ತಾರೆ. ಬಹುಶಃ ಬಾಬಾಡನ್ ತಮ್ಮ ಕಾಲದ ದತ್ತ ಸಂಪ್ರದಾಯ ಜೊತೆಗೆ ಆ ಥರದ ಅನುಸಂಧಾನ ಮಾಡಿದ್ದಾರೆ. ಹಾಗೆ ತಮ್ಮ ತಮ್ಮ ಚೌಕಟ್ಟುಗಳನ್ನು ಬಿಟ್ಟು ಇನ್ನೊಂದು ದಾರ್ಶನಿಕ ಧಾರೆಯ ಜೊತೆಗೆ, ಸಂತರ ಜೊತೆಗೆ ಹಾಗೆ ಅನುಸಂಧಾನ ಮಾಡುವ, ಬೆರೆಯುವ,
ಬೆರೆತು ಪಡೆಯುವ ಈ ಸಂತರ ಈ ಗುಣ ಇದೆಯಲ್ಲ, ಇದನ್ನ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗದೆ ಇದು ಹಿಂದೂಗಳದ್ದು ಮುಸ್ಲಿಮದ್ದು ಅಂತ ಜಗಳ ಮಾಡ್ಕೊಂಡು ಕೂತಿದೀವಿ. ಸಾಂಸ್ಕೃತಿಕ ಅನಕ್ಷರತೆ ಇದೆಯಲ್ಲ, ಅದು ಬಹಳ ದೊಡ್ಡ ಅಪಾಯ. ಅದನ್ನ ರಾಜಕಾರಣದವರಿಗೆ ಅನೇಕ ಸಲ ಅವ್ರಿಗೆ ಇದ್ರ ಬಗ್ಗೆ ನಮ್ಮ ಸಂಸ್ಕೃತಿ ಪರಂಪರೆಗಳು ಹೇಗೆ ಕೊಡುಕೊಳೆಯಿಂದ ಬೆಳೆದಿವೆ ಅನ್ನೋದ್ರ ಅರಿವೇ ಇಲ್ದಿರೋದ್ರಿಂದ ಅವುಗಳನ್ನು ರೂತ್ಲೆಸ್ ಆಗಿ ಬಳಸ್ತಿರ್ತಾರೆ. ಆ ಹೊತ್ತಲ್ಲಿ ಫಿಲಾಸಫಿಯನ್ನ ಅಧ್ಯಯನ ಮಾಡಿರುವ ವಿದ್ವಾಂಸರು, ಪಂಥಗಳನ್ನ ಅಧ್ಯಯನ ಮಾಡಿರುವ ವಿದ್ವಾಂಸರು ತಿಳುವಳಿಕೆ ಸೃಷ್ಟಿ ಮಾಡೋದಂತೆ ಇದೆ. ದಾದಾ ಖಲಂದರ್ ಬಹಳ ದೊಡ್ಡ ಕಳೆದ 200 ವರ್ಷಗಳಲ್ಲಿ ಸಿಕ್ಕಿರುವ ಬ್ರಿಟಿಷ್ ದಾಖಲೆಗಳ ಪ್ರಕಾರ ಇಡೀ ಕಾಶ್ಮೀರದಿಂದ, ನಾನು ಆ ಭಾಗದವನೇ, ಅಲ್ಲಿಗೆ ಸುಮಾರು 40-50 ಕಿಲೋಮೀಟರ್ ದೂರದಲ್ಲಿ ಹುಟ್ಟಿ ಬೆಳೆದವನು, ಇಡೀ ಯುರೋಪಿನ ಇಡೀ ಮಧ್ಯ ಏಷ್ಯಾದಿಂದ ಕೂಡ ಸಂತರು ಅಲ್ಲಿಗೆ ಬರ್ತಾ ಇದ್ದು ನೋಡಿದ್ವಿ, ಮತ್ತೆ ಎಲ್ಲ ಬೇರೆ ಬೇರೆ ಬಗೆಯ ಸಂತರು ಕೂಡ ಅಲ್ಲಿ ಬರ್ತಾ ಇದ್ದು ನೋಡಿದ್ವಿ. ಹೇಗೆ ನಮ್ಮ ಬಂದೆ ನವಾಜ್ ಅವರ ಚಿಶ್ತಿ ಪರಂಪರೆಯಲ್ಲಿ ಒಂದು ಸಿಲ್ಸಿಲಾ, ಒಂದು ಸಿಸ್ಟಮ್ಯಾಟಿಕ್ ಆದ ಒಂದು ಗುರು ಪರಂಪರೆ, ಗುರು ಶಿಷ್ಯ ಪರಂಪರೆ ಇದೆ. ಆ ಥರದ್ದು ಇರಲ್ಲ ಅಲ್ಲಿ. ಅವರೊಂಥರ ಪರಿವರಾಜಕ ಸೂತ್ರಗಳು ಅಲೆದಾಟ. ಡಾಕ್ಟರ್ ಕೆ ಗುರುಸ್ವಾಮಿಯವರ ಪ್ರಶ್ನೆ ಹೊಳೆ ನರಸೀಪುರದಿಂದ. ಜಾತಿ ವಿನಾಶದ ಹಿನ್ನೆಲೆಯಲ್ಲಿ ಮುರುಗೋಡು ಮಹಾದೇವರ ದೇವಪ್ಪರವರು ತಮ್ಮ ಜೀವಿತದ ಅವಧಿಯಲ್ಲಿ ಹಲವಾರು ಅಂತರ್ಜಾತಿ ಹಾಗೂ ಅಂತರ್ಧರ್ಮೀಯ ವಿವಾಹಗಳನ್ನು ಮಾಡಿದ್ದಾರೆ. ಬಸವಣ್ಣನವರ ಪ್ರಭಾವ ಕೂಡ ಈ ವಿಚಾರದಲ್ಲಿ ಇದ್ದರೂ ಅಂತರ್ಜಾತಿ ವಿವಾಹಗಳ ವಿರುದ್ಧವಾಗಿ ಮರ್ಯಾದಾ ಹತ್ಯೆಗಳು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಅತಿಯಾಗಿ ಸಾಗುತ್ತಿವೆ. ಪ್ರಸ್ತುತ ಇದನ್ನು ಕುರಿತಾಗಿ ನಿಮ್ಮ ನಿಲುವೇನು? ವಿಷಾದ. ನಿಸ್ಸಂಶಯವಾಗಿ ಬಸವಣ್ಣವರ ಪ್ರೇರಣೆ ಮುರುಗೋಡು ಮಹಾದೇವಪ್ಪನವರಲ್ಲಿದೆ. ನಿಸ್ಸಂಶಯವಾಗಿ ಗುರುಪಂಥಗಳ ಬಹಳ ಮುಖ್ಯ ಗುಣ ಅಂದ್ರೆ ಧರ್ಮಾತೀತತೆ ಮತ್ತು ಜಾತ್ಯತೀತತೆ. ಒಂದ್ಸಲ ನೀವು ಗುರುದೀಕ್ಷೆ ತಗೊಂಡ್ರೆ ಜಾತಿನೂ ಇಲ್ಲ ಮತನೂ ಇಲ್ಲ ಅವ್ರ. ಹೀಗಾಗಿ ಗುರುದೀಕ್ಷೆ ಗುರುಪಂಥದ ಒಳಗಡೆ ಬಂದವರು ಅವಧೂತರು ಆರೂಢರು ಆಗಿರೋರಿಗೆ ಬಹಳ ಈಸಿ ಜಾತಿ ಮತ್ತು ಧರ್ಮದ ಕಟ್ಟನ್ನು ಮೀರೋದು. ನನ್ನ ಪ್ರಕಾರ ಆ ಬಗೆಯ ಪ್ರಯೋಗಗಳೇನು ಮಾಡಿದ್ದಾರೆ ಅದು ಆ ಗುರುಚೌಕಟ್ಟು ಆ ಗುರುಪಂಥವೇ ಪರ್ಮಿಟ್ ಮಾಡಿರುವಂತಹ ಒಂದು ಸಾಮಾಜಿಕ ಕ್ರಿಯೆ ಅದು. ಮತ್ತೆ ಮತ್ತೆ ಸೂಫಿಗಳಿಂದ, ನಾಥರಿಂದ, ಎಲ್ಲ ಬಗೆಯ ಅವಧೂತ ಟೆಕ್ಸ್ಟ್ಗಳಲ್ಲಿ ಎಲ್ಲ ಕಡೆ ಜಾತಿ ಇಲ್ಲ, ಗುರುದೀಕ್ಷೆ ತಗೊಂಡ್ರೆ ಜಾತಿ ಇಲ್ಲ ಅಂತಲೇ ಮತ್ತೆ ಮತ್ತೆ ಹೇಳ್ತಾರೆ. ನಮ್ಮಲ್ಲಿ ಕೈವಾರ ನಾರಾಯಣಪ್ಪನವರು ಗುರುಖಾದ್ರಿ ಪೀರ ಎಂಬ ಸೂಫಿ, ಕನ್ನಡದಲ್ಲಿ ಬರೆದಂತಹ ಸೂಫಿ ನಮ್ಮ ಸಿನ್ನೂರು ತಾಲೂಕಿನವರು ಮತ್ತು ಕಡ್ಕೊಳ್ ಮಡಿವಾಳಪ್ಪನವರು, ಇವರೆಲ್ಲರೂ ಕೂಡ ಜಾತಿ ಪದ್ಧತಿ ವಿರುದ್ಧ ಅತ್ಯಂತ ಕಟುವಾಗಿ ಪದಗಳನ್ನು ಬರೆದಿದ್ದಾರೆ. ಅದರಿಂದ ಒಂದು ಸೋಷಿಯಲ್ ಒಂದು ಸೋಷಿಯಾಲಜಿ, ಒಂದು ಸಾಮಾಜಿಕ ಚಿಂತನೆ ಈ ದಾರ್ಶನಿಕ ಲೋಕದಲ್ಲೇ ಇತ್ತು. ಅದರ ಒಂದು ಪ್ರೇರಣೆ ಒಂದಿತ್ತು. ಅಫ್ಕೋರ್ಸ್ ತಾವು ಹೇಳಿದಾಗೆ ಶರಣರ ಒಂದು ಪ್ರೇರಣೆ ಇತ್ತು. ಮೂರನೇದಾಗಿ ಗಾಂಧೀಜಿ, ಅವರೊಬ್ಬ ಗಾಂಧಿವಾದಿಯಾಗಿದ್ರು. ಗಾಂಧಿ ಕೂಡ ಅಸ್ಪೃಶ್ಯತೆ ನಿವಾರಣೆಯ ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ರು. ನಮ್ಗೆ 3 ಜನ ಹಾಗೆ ಗಾಂಧಿ ಕಾಲದಲ್ಲಿ ಅವರಿಂದ ಪ್ರೇರಿತರಾಗಿ ಕೆಲಸ ಮಾಡಿದ ಅವ್ರನ್ನ ನೆನೆಸ್ಕೋಬೇಕಾಗಿದೆ. ಒಂದು ಮೈಸೂರು ಭಾಗದಲ್ಲಿ ಅಯ್ಯರ್ ಅವರು, ಕುದ್ಮಲ್ ರಂಗರಾಯರು, ಮತ್ತು ಬಿಜಾಪುರ ಭಾಗದಲ್ಲಿ ಕಾಕಾ ಕಾರ್ಖಾನೀಸ್ ಅವರು, ಇವರೆಲ್ಲರೂ ಕೂಡ ಗಾಂಧಿವಾದಿಗಳಾಗಿ ತಮ್ಮ ಬದುಕನ್ನೇ, ತಮ್ಮ ಸಂಸಾರಗಳನ್ನೇ ಅವರು ಒಂದು ಬಗೆಯಲ್ಲಿ ಬಹಿಷ್ಕಾರಕ್ಕೆ ಒಳಪಟ್ಟು ಕೆಲಸ ಮಾಡಿದ್ದಾರೆ. ಅದರಿಂದ ಗಾಂಧೀಜಿಯವರ ಪೊಲಿಟಿಕಲ್ ಮೂಮೆಂಟ್ ಅಲ್ಲಿ ಬಹಳ ದೊಡ್ಡ ಈ ಸೋಷಿಯಲ್ ಅಜೆಂಡಾ ಇತ್ತು, ಸಾಮಾಜಿಕ ಸುಧಾರಣೆ ಇತ್ತು. ಸೊ ಈ 3 ಧಾರೆಗಳು ಸೇರಿವೆ ಅಲ್ಲಿ ಮಹಾದೇವಪ್ಪನವರಲ್ಲಿ. ಶರಣರ ಪ್ರೇರಣೆ, ಗುರುಪಂಥದ ಒಳಗಡೆನೆ ಇರುವಂತಹ ಪ್ರೇರಣೆ, ಮತ್ತು ಗಾಂಧೀಜಿ ಪ್ರೇರಣೆ. ಹಾಗಿದ್ದು ಆ ಭಾಗದಲ್ಲಿ ಯಾಕೆ ಮರೆಯ ಈ ತರ ಆಗ್ತಾ ಇದೆ ಅನ್ನೋದು, ಈ ಗುರುಪಂಥಗಳು ನಮ್ಮ ಸಮಾಜದ ಆಲೋಚನಾ ಕ್ರಮವನ್ನು ಪೂರ್ಣವಾಗಿ ಪ್ರಭಾವಿಸಲು ಸಾಧ್ಯ ಆಗಲಿಲ್ಲ ಎಂಬ ಒಂದು ಸತ್ಯವನ್ನು ಹೇಳ್ತಾ ಇದೆ. ಹಾಗೆ ಸಾಧ್ಯ ಇಲ್ಲದಷ್ಟು ಆಳವಾಗಿ ಜಾತಿ ಮತ್ತು ಮತಗಳು, ಧಾರ್ಮಿಕ ವಿಭಜನೆಗಳು ನಮ್ಮ ಸಮಾಜದಲ್ಲಿ ಬೇರೂರಿವೆ ಅನ್ನೋದನ್ನು ಕೂಡ ಹೇಳ್ತಾ ಇದೆ. ಮಹೇಶ್ವಿ, ಹಿಸ್ಟ್ರಿ ಡಿಪಾರ್ಟ್ಮೆಂಟ್, PhD ಸ್ಕಾಲರ್, ಕನ್ನಡ ಯೂನಿವರ್ಸಿಟಿ, ಹಂಪಿ. ಕರ್ನಾಟಕದ ಅವಧೂತ ಪರಂಪರೆಯು ಪ್ರಭುತ್ವದ ಕುರಿತು ಹೊಂದಿದ್ದ ನಿಲುವುಗಳ ಕುರಿತ ನಿಮ್ಮ ನಿರೂಪಣೆ ಕುತೂಹಲಕಾರಿಯಾಗಿದೆ. ಕರ್ನಾಟಕ ಚರಿತ್ರ ಬರವಣಿಗೆಗೆ ಹೊಸ ಒಳನೋಟಗಳನ್ನು ಈ ನಿರೂಪಣೆ ನೀಡಬಲ್ಲದು. ಸಾಂಪ್ರದಾಯಿಕ ಧಾರ್ಮಿಕ ಚರಿತ್ರೆ ಎಂಬ ಕಂಪಾರ್ಟ್ಮೆಂಟಲೈಸ್ ಆದ ಅಧ್ಯಯನಕ್ಕಿಂತ ಭಿನ್ನವಾದ ಚರಿತ್ರೆಯನ್ನು ಅವಧೂತರನ್ನೊಳಗೊಂಡು ಮತ್ತು ಇತರೆ ಸಂತ ಪರಂಪರೆಗಳನ್ನು ಒಳಗೊಂಡು
ಪ್ರಭುತ್ವಕ್ಕಿದ್ದ ಸಂಬಂಧಗಳನ್ನು ವಿಶ್ಲೇಷಣೆ ಮಾಡಬೇಕಾದ ಜರೂರು ಇದೆ ಎನ್ನಿಸುತ್ತದೆ ಎನ್ನಿಸುತ್ತಿದೆಯೇ? ಕ್ವಶನ್ ಕೇಳಿದಾರ, ಹಾಗಿದ್ರೆ ಹೌದು ಅಂತ ಹೇಳ್ಬೋದು ಅಷ್ಟೆ. ಆದ್ರೆ ಆ ಮಿತ್ರರಿಗೆ ಬಿಜಾಪುರ ಸೂಫಿಸ್ ಮೇಲೆ ಈಟನ್ ಬರೆದಿರೋ ಪುಸ್ತಕ ಮತ್ತು ಚರಣರ ಮೇಲೆ ಶೌದನ್ ಅವರು ಬರೆದಿರೋ ಪುಸ್ತಕ ರೆವಲ್ಯೂಷನ್ ಆಫ್ ಮಿಸ್ಟಿಕ್ಸ್, ಈ ತರದ ಕೃತಿಗಳನ್ನು ನೋಡಿದ್ರೆ ಇತಿಹಾಸದ ಹಿನ್ನೆಲೆಯವರು ಧರ್ಮ ಮತ್ತು ಫಿಲಾಸಫಿಯನ್ನು ಎಷ್ಟು ಅದ್ಭುತವಾಗಿ ಅನಲೈಸ್ ಮಾಡ್ತಾರೆ ಅಂತ ಹೇಳಿ ಮಾದರಿಗಳು ಕೂಡ ಸಿಗುತ್ತೆ. ಮುಗಿಸ್ಬೋದಾ? ಬಹುತೇಕ ಪ್ರಶ್ನೆಗಳು ಮುಗಿದಿದೆ. ಒಂದ್ ಸೆಕೆಂಡ್, ಇನ್ನೊಂದು ಪ್ರಶ್ನೆ ಇದೆ. ಡಾಕ್ಟರ್ ಜಿ ಭಾಸ್ಕರಮಯ್ಯ ಕುಂದಾಪುರದಿಂದ, ಯೋಗಿಗಳ ಅನುಭಾವಿಗಳ ಮಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಎನ್ನುವುದು ಅವರಿಗಷ್ಟೇ ಸೀಮಿತ, ಕೇಳಿದರೆ ಅದನ್ನವರು ಅನಿರ್ವಚನೀಯ ಎಂದು ಬೊಗಳೆ ಬಿಡುತ್ತಾರೆ. ವೈಜ್ಞಾನಿಕವಾಗಿ ಆತ್ಮ ಪರಮಾತ್ಮ ಕೇವಲ ಕಲ್ಪನೆ, ಈ ಕಲ್ಪನೆಗಳಿಗೆ ನೇತು ಬಿದ್ದ ಯೋಗಿ ಅನುಭಾವಿಗಳೆಂಬ ವ್ಯಕ್ತಿಗಳಿಂದ ನೀವು ತಿಳಿಸಿದ ಹಾಗೆ ಸಮಾಜಕ್ಕೆ ಅಲ್ಪ ಸ್ವಲ್ಪ ಲಾಭ ಇದ್ದರೂ ಕೆಲವು ಪ್ರಭುತ್ವ ವಿರೋಧಿಗಳು ಸಮಾಜ ಸುಧಾರಕರನ್ನು ಬಿಟ್ಟರೆ ಅವರು ಸಮಾಜವನ್ನು ಮತ್ತಷ್ಟು ಮೌಢ್ಯಕೂಪಕ್ಕೆ ತಳ್ಳುತ್ತಿಲ್ಲವೇ? ಮಳೆಗಾಲದಲ್ಲಿ ಬರುವ ಅಣಬೆಗಳ ಹಾಗೆ ಸಮಾಜ ಕಂಟಕ ಸಂತರ ಸಂಖ್ಯೆ ಈಗಂತೂ ಬಹಳ ಹೆಚ್ಚಿದೆ. ತಮ್ಮ ಅಭಿಪ್ರಾಯ ಏನು? ಭಾಸ್ಕರಮಯ್ಯ ಅವರು ನನಗೆ ಗುರು ಸಮಾನರು. ಅವ್ರ ಪುಸ್ತಕಗಳನ್ನು ಓದಿ ಬೆಳೆದಿದ್ದೀನಿ ನಾನು. ಆದರೆ ಅವರು ಜನರಲೈಸ್ ಮಾಡ್ತಿದ್ದಾರೆ ಅಂತ ನನಗೆ ಭಯ ಆಗ್ತಾ ಇದೆ. ನಿಸ್ಸಂಶಯವಾಗಿ ಅವರು ಹೇಳುವ ನಾಯಿಕೊಡೆಗಳು ಈ ಲೋಕದಲ್ಲಿ ತುಂಬಾ ಇವೆ. ಪ್ರಭುತ್ವ ಜೊತೆಗೆ ಶಾಮೀಲಾಗಿರುವ, ಅಂಧಶ್ರದ್ಧೆಯನ್ನು ಬೆಳೆಸುವ ಧಾರ್ಮಿಕ ನಾಯಕರು ಇದ್ದಾರೆ. ಆದರೆ ಈ ಮಿಸ್ಟಿಕ್ಸ್ ಅಂತ ಯಾರನ್ನು ಕರಿತೀವಿ, ಅದೊಂದು ದೈವವಿಲ್ಲದ ದರ್ಶನ. ಅದಕ್ಕೆ ಅನುಭಾವಿಗಳನ್ನು ಮತ್ತು ಧಾರ್ಮಿಕ ನಾಯಕರನ್ನು ಚೂರು ಬೇರೆ ಮಾಡಬೇಕು ಅನ್ಸುತ್ತೆ. ಅಲ್ಲಮ ಪ್ರಭುಗಳನ್ನು ನಾವು ಹಾಗೆ ಹೇಳಕ್ಕಾಗಲ್ಲ ಅಲ್ವಾ? ಸೊ ಅಲ್ಲೊಂದು ಬಹಳ ಪ್ರಖರವಾದ ಒಂದು ದಾರ್ಶನಿಕ ಚಿಂತನೆಗಳು, ಜಿಜ್ಞಾಸೆಗಳನ್ನು ಸೃಷ್ಟಿ ಮಾಡಿದೆ ಭಾರತದ ಅವಧೂತ ಆರೂಢ ಲೋಕ. ಅದು ಸಮಾಜದ ಮೇಲೆ ಪರಿಣಾಮ ಬೀರಿ ಅಪೇಕ್ಷಿತ ಮಟ್ಟದಲ್ಲಿ ಸಮಾಜ ಬೀರಿಲ್ದೇ ಇರ್ಬೋದು, ಬಟ್ ಅವ್ರನ್ನ ನಾವು ಹಾಗೆ ಏಕರೂಪಿಯಾಗಿ ಗ್ರಹಿಸಬಾರದು ಅಂತ ನನಗೆ ಅವರಲ್ಲಿ ವಿನಂತಿ ಮಾಡ್ತೇನೆ. ಯಾಕಂದ್ರೆ ಅವ್ರು ಹೇಳುವ ಜಳ್ಳುಗಳು ಬೇಕಾದಷ್ಟಿವೆ ಆ ಲೋಕದಲ್ಲಿ. ಜಳ್ಳುಗಳು ಒರಿಜಿನಲ್ ಕಂಡಿಡಿಯಕ್ಕೆ ಕಷ್ಟ ಅನ್ನೋ ಅಷ್ಟರ ಮಟ್ಟಿಗೆ ಇರ್ತದೆ. ಬಟ್ ಯಾಕೆ ಜನ ಕಡಕೋಳ್ ಮಡಿವಾಳಪ್ಪರನ್ನು ಇಷ್ಟೊಂದು ತಲೆ ಮೇಲೆ ಹೊತ್ಕೊಂಡಿದ್ದಾರೆ? ಯಾಕೆ ಕೈವಾರ ತಾತ ಏನವರನ್ನು ಕೋಲಾರ ಜಿಲ್ಲೆಯ ಜನ ಅಷ್ಟೊಂದು ಆರಾಧಿಸ್ತಿದ್ದಾರೆ? ಬರೀ ಆರಾಧಿಸ್ತಾ ಇಲ್ಲ, ಕೈವಾರ ತಾತಯ್ಯನವರ ತತ್ವಪದಗಳು, ಅವರ ಜೀವನ ಚಿಂತನೆ ಅಲ್ಲಿನ ದಲಿತ ಮೂಮೆಂಟ್ ಅಲ್ಲಿ ಅಲ್ಲಿನ ಜನರಲ್ಲಿ. ನಾನು ಸಾವಿರಾರು ಜನರನ್ನು ಭೇಟಿ ಮಾಡಿದ್ದೇನೆ ಕಳೆದ 5 ವರ್ಷಗಳಲ್ಲಿ. ಯಾರ್ಯಾರು ದಲಿತರು ಗುರುಪಂಥಕ್ಕೆ ಸೇರಿದ್ದಾರೋ ಅವರು ಈ ಧಾರ್ಮಿಕ ಶೋಷಣೆಯಿಂದ ಹೊರಗಡೆ ಬಂದು ಬಹಳ ಸ್ವಾಭಿಮಾನಿಯಾಗಿ ಬದುಕನ್ನು ಕಟ್ಕೊಂಡಿರೋದು ನಾನು ನೋಡಿದ್ದೇನೆ. ಅವರು ಧಾರ್ಮಿಕ ಲೋಕಗಳಿಗೆ ಹೋಗೋದೇ ಇಲ್ಲ. ಸೊ ಈ ಅನುಭಾವಿಕ ಲೋಕ ಒಂದು ಬಗೆಯಲ್ಲಿ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ನಲುಗುವ ಅನೇಕ ಜನರನ್ನು ಬಿಡುಗಡೆ ಮಾಡಿದೆ, ಅವರನ್ನು ಕೀಳರಿಂದ ಹೊರಗಡೆ ತಂದಿದೆ. ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದಲಿತರು ಅನುಭಾವಿಕ ಲೋಕಗಳಲ್ಲಿದ್ದಾರೆ. ಅದರಿಂದ ನಾನು ಪ್ರತಿಪಾದನೆ ಮಾಡ್ತಿರೋದು ಈ ಸಿದ್ಧಾರೂಢರು, ನಮ್ಮ ಮುರುಗೋಡು ಮಹಾದೇವಪ್ಪನವರು, ಆ ಥರದ ನಮ್ಮ ಕೈವಾರ ತಾತಯ್ಯನವರು, ಶಿಶುನಾಳ ಶರೀಫರು, ಕಡ್ಕೊಳ್ ಮಾಡಿ ವಾಳಕ್ಕರು, ಅಲ್ಲಮ್ಮ ಪ್ರಭುಗಳು, ಈ ಥರದ ಒಂದು ಲೋಕ ಇದೆ. ಸೊ ನಮ್ಮ ವಿದ್ವತ್ ಲೋಕದಲ್ಲೂ ರಾಜಕಾರಣದಲ್ಲೂ ಕೊಟ್ಟಿ ಮತ್ತು ಒರಿಜಿನಲ್ಗಳಿರೋ ಹಾಗೆ ಈ ಲೋಕದಲ್ಲೂ ಇವೆ. ಅದರಿಂದ ಇಡೀ ಲೋಕವನ್ನೇ ಹಾಗೆ ಒಂದು ಸ್ವೀಪಿಂಗ್ ಸ್ಟೇಟ್ಮೆಂಟ್ ನಲ್ಲಿ ಡಿಸ್ಮಿಸ್ ಮಾಡಲಾರೆ ನಾನು. ಫಾರ್ ಎಕ್ಸಾಂಪಲ್, ನಾರಾಯಣ ಗುರುಗಳು ಬಹಳ ದೊಡ್ಡ ಯೋಗಿಗಳು. ಅವ್ರಿಗೆ ರಾಜ ಸುಂದರನಾಥ್ ಹೇಳಿ 1924 ಮಂಗಳೂರು ಕದ್ರಿ ಬೆಟ್ಟದಲ್ಲಿದ್ದಂತಹ ನಾಥ ಪಂಥದ ಯೋಗಿ ಅವರ ಒಂದು ಜೊತೆಗೆ ಒಡನಾಟ ಇತ್ತು. ಶಂಕರಾಚಾರ್ಯರ ಅದ್ವೈತ ಫಿಲಾಸಫಿಯಿಂದ ಇನ್ಸ್ಪೈರ್ ಆಗಿದ್ರು. ಬ್ರಹ್ಮಸೂತ್ರ ಭಾಷೆಗಳಿಗೆ ಅವರು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಅವರು ಆರಂಭದಲ್ಲಿ ಟೆಂಪಲ್ ಕೂಡ ಕಟ್ಟಿದ್ದಾರೆ. ಇಡೀ ಎಳವ ಸಮುದಾಯದ, ಕೇರಳದ ಮತ್ತು ಕರಾವಳಿಯ ಕೆಳಜಾತಿಗಳಲ್ಲಿ ಅವರು ಹುಟ್ಟಿಸಿದ ಸಾಮಾಜಿಕ ಸಂಚಲನ ಎಚ್ಚರಗಳನ್ನು ನಾವು ಚಾರಿತ್ರಿಕವಾಗಿ ಹಾಗೆ ಡಿಸ್ಮಿಸ್ ಮಾಡಕ್ಕಾಗಲ್ಲ. ಅಂದ್ರೆ
ದೊಡ್ಡದೊಂದು ಕ್ರಾಂತಿ, ಒಂದು ಸಾಮಾಜಿಕ ರಾಜಕೀಯ ಕ್ರಾಂತಿ, ಒಂದು ಈ ಸಮಾಜವನ್ನು ಆಮೂಲಾಗ್ರವಾಗಿ ಬದಲಾಯಿಸಿದ್ರೆ ಈ ಸಂತರಿಗೆ ಕೆಲಸನೇ ಇರಲಿಲ್ಲ. ಕ್ರಾಂತಿಗಳು ವಿಫಲವಾಗಿರುವ ಕಡೆ ಈ ಸಂತರು ತಮ್ಮ ಸ್ಥಳೀಯವಾದ ಪ್ರಭಾವದಲ್ಲಿ ಆಯಾ ಪ್ರದೇಶದಲ್ಲಿ ತಮ್ಮ ಒಂದು 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 ಎಮ್ಯಾನ್ಸಿಪೇಷನ್ ಕೆಲಸ ಮಾಡಿದ್ದಾರೆ. ಪ್ರಭುತ್ವದ ವಿರುದ್ಧ ನಿಜವಾಗ್ಲೂ ಬಹಳಷ್ಟು ಅವಧೂತರು ಆರೂಢರು ಅನುಭಾವಿಗಳು ದೊಡ್ಡ ದಂಗೆಯನ್ನು ಮಾಡಿರೋದು ಸಾಂಸ್ಥಿಕ ಧರ್ಮಗಳ ವಿರುದ್ಧವೇ, ಸಾಂಸ್ಥಿಕ ಧರ್ಮಗಳ ವಿರುದ್ಧವೇ. ಸರ್, ಪ್ರೊಫೆಸರ್ ಅಶ್ವಥ್ ನಾರಾಯಣ್ ಅವರ ಅಭಿಪ್ರಾಯ, ಚೇರ್ಮನ್ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಬೆಂಗಳೂರು ಯೂನಿವರ್ಸಿಟಿ, ಚರಿತ್ರೆ ಅಧ್ಯಯನ ಕ್ರಮದಲ್ಲಿ ಈ ವಿಷಯವನ್ನ ವಿಸ್ತೃತವಾಗಿ ಪ್ರಾಬ್ಲಮಟೈಸ್ ಮಾಡಿ ನೋಡುವ ಅಗತ್ಯವಿದೆ ಅಂತ ಹೇಳಿ ನನಗೆ ಅನ್ಸುತ್ತೆ ಅಂತ ಹೇಳಿ ಅಭಿಪ್ರಾಯ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಕೆಂಪೇಗೌಡ ಅವರು, ಗುರು ಆದವನಿಗೆ ಜಾತಿ ಇಲ್ಲವೆನ್ನುವುದಾದರೆ ಪ್ರತಿಯೊಬ್ಬ ಮಠದ ಗುರು ಸಹ ಇಂದು ಜಾತಿ ಗೋಡೆಗಳನ್ನು ನಿರ್ಮಿಸಿ ಮನುಷ್ಯರ ನಡುವೆ ಗಡಿಗಳನ್ನು ನಿರ್ಮಿಸುತ್ತಿದ್ದಾರಲ್ಲ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಅದಕ್ಕೆ ಈ ಧಾರ್ಮಿಕ ಗುರುಗಳಿದ್ದಾರಲ್ಲ ಅವ್ರನ್ನ ಬೇರೆ ಮಾಡ್ತಾ ಇದ್ದೀನಿ. ಧಾರ್ಮಿಕ ಗುರುಗಳು ಒಂದ್ ಥರದಲ್ಲಿ ನಮ್ಮ ಜಾತಿ ವ್ಯವಸ್ಥೆಯನ್ನು ಬೇರೊಂದು ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಅವರಲ್ಲಿ ಸ್ವಲ್ಪ ಕ್ರಾಂತಿಕಾರಿಗಳು ಇದ್ದಾರೆ, ಸಾಮಾನ್ಯರು ಇದ್ದಾರೆ. ಆದ್ರೆ ಈ ಸಂತ ಅನ್ನೋ ಡೆಫಿನೇಷನ್ ನಾನು ಮೊದಲೇ ಹೇಳಿದೆ. ಒಂದು ನಿರ್ದಿಷ್ಟ ಫಿಲಾಸಫಿಯನ್ನು ಒಪ್ಕೊಂಡು ದೀಕ್ಷೆಯ ಮೂಲಕ ಎಲ್ಲ ಜಾತಿ ಧರ್ಮದ ಜನರಿಗೂ ಸದಸ್ಯತ್ವ ಕೊಡುವ ಒಂದು ವಿಶಿಷ್ಟ ಸಮುದಾಯ ಇದು. ಇದನ್ನು ಗುರುಕುಲ ಅಂತ ಕರೀತಾರೆ, ಗುರುಪಂಥ ಅಂತ ಕರೀತಾರೆ. ಇದೊಂದು ಬಗೆಯಲ್ಲಿ ಭಾರತದ ಒಂದು ಜಾತ್ಯತೀತವಾದಂತಹ ಒಂದು ಆಧ್ಯಾತ್ಮಿಕ ಲೋಕ. ಉದಾಹರಣೆಗೆ ಗುರುಪಂಥದಲ್ಲಿ ಯಾರಾದರೂ ಒಬ್ಬ ಸಾಧಕ ಶಿಷ್ಯ ಸತ್ರೆ ಯಾವ ಜಾತಿಯವನು ಅಂತ ನೋಡೋದಿಲ್ಲ. ಎಲ್ಲರೂ ಹೋಗಿ, ಎಲ್ಲ ಜಾತಿಯ ಆ ಗುರುಬಂಧುಗಳು ಹೋಗಿ ಆ ಶವವನ್ನು ವಶಪಡಿಸ್ಕೊಂಡು ಇಡೀ ರಾತ್ರಿ ಆ ಶವದ ಮುಂದೆ ಹಾಡಿ ಎಲ್ಲರೂ ಸೇರಿ ಸಂಸ್ಕಾರ ಮಾಡ್ತಾರೆ. ಆ ಕುಟುಂಬದವ್ರಿಗೆ ಕೊಡೋದಿಲ್ಲ, ಒಂಥರ ಅವನು ಜಾತಿಯಿಂದ ಹೊರಗಡೆ ಬಂದ್ಬಿಟ್ಟಿರ್ತಾನೆ. ಅದರಿಂದ ಇದೊಂದು ಬೇರೊಂದು ಸೆಕ್ಟ್ ಅಥವಾ ಒಂದು ಪಂಥ ಅಥವಾ ಒಂದು ಸೊಸೈಟಿ, ಇದೊಂದು ಪರ್ಯಾಯ ಬಹಳ ಲಿಮಿಟೆಡ್ ಆಗಿದೆ. ಅದು ಬೇರೆ ಪ್ರಶ್ನೆ, ಒಂದು ಕಾಲುದಾರಿ ತರ ಇದೆ. ಆದ್ರಿಂದ ನಮ್ಮಲ್ಲಿ ಪ್ರಧಾನವಾಗಿರುವ ಜಾತಿಗಳು ಮತ್ತು ಅದರ ಭಾಗವಾಗಿರುವ ರಾಜಕಾರಣವನ್ನು ಕಂಟ್ರೋಲ್ ಮಾಡ್ತಿರುವಂತಹ ಧಾರ್ಮಿಕ ಮಠಗಳಿಗಿಂತ ಡಿಫರೆಂಟ್ ಆದ ಒಂದು ಲೋಕ ಇದು ಅಂತ ನನ್ನ ಅಭಿಪ್ರಾಯ. ಆದ್ರೆ ಈ ಸಂತರ ಲೋಕಗಳು, ಈ ಅನುಭಾವಿಗಳ ಲೋಕಗಳು ಆ ಜಾತಿ ಮಠಗಳಾಗಿ ಕನ್ವರ್ಟ್ ಆಗ್ತಾ ಇರೋ ಹಾದಿನಲ್ಲೂ ಇವೆ ಅನ್ನೋದು ಒಂದು ಸತ್ಯ ಇದೆ, ಅದು ಒಂದು ಸತ್ಯ ಇದೆ. ಆದ್ರೆ ಇವುಗಳ ಮೂಲಭೂತ ಸ್ವರೂಪವೇ ಒಂದು ಬಗೆಯ ಜಾತ್ಯತೀತವಾದ, ಧರ್ಮಾತೀತವಾದ, ದೈವ ಕೇಂದ್ರಿತ ಫಿಲಾಸಫಿ ಅಲ್ಲ ಗುರು ಫಿಲಾಸಫಿ. ಗುರುತತ್ವವು ಮನುಷ್ಯ ಕೇಂದ್ರಿತವಾದ ಫಿಲಾಸಫಿ, ಹಾಗೆ ನೋಡಿದ್ರೆ ಜೀವಿ ಕೇಂದ್ರಿತವಾದ ಫಿಲಾಸಫಿ. ನಮ್ಮ ಮಡಿವಾಳಪ್ಪನವರು ಏನು, ಎಲ್ಲರನ್ನು ನನ್ನಂತೆಯೇ ಭಾವಿಸುವ ಒಂದು ಬಗ್ಗೆ ಅವರು ಒಂದು ಮಾತು ಹೇಳ್ತಾರೆ ನೋಡಿ. ತನ್ನ ತಾನು ತಿಳಿದ ಮೇಲೆ ಇನ್ನೇನು ಸೆಲ್ಫ್ ರಿಯಲೈಸೇಷನ್, ತನ್ನನ್ನು ತಾನು ತಿಳಿಯೋದು. ತನ್ನಂತೆ ಸರ್ವರ ಜೀವ ಮನ್ನಿಸಿ, ತನ್ನಂತೆಯೇ ಸರ್ವರ ಜೀವವನ್ನು ಮನ್ನಿಸಿ ಮೂಕಾದ ಮೇಲೆ ಇನ್ನೇನು. ಸಿ, ಮನುಷ್ಯ ಕೇಂದ್ರಿತ ಫಿಲಾಸಫಿನೂ ಅಲ್ಲ. ಕೆಲವು ಕಡೆ ಇದು ತನ್ನಂತೆ ಸರ್ವರ ಜೀವವನ್ನು ಮನ್ನಿಸುವ ಒಂದು ಫಿಲಾಸಫಿ ಆಗ್ಬಿಡ್ತದೆ. ಯಾವಾಗ್ಲೂ ನಮ್ಮ ನಾಗಲಿಂಗಪ್ಪನವ್ರ ಜೊತೆಗೆ ಒಂದು ನಾಯಿ ಇರ್ತಾ ಇತ್ತು. ಅವ್ರ ಫೋಟೋದಲ್ಲಿ ಕೂಡ 1918 ಅಂತ ಕಾಣ್ತದೆ. ಸಿದ್ದಾರೂಢರು, ಗರಗದ ಮಡಿವಾಳಪ್ಪನವರು, ಶಿಶುನಾಳರು ಮತ್ತು ನಾಗಲಿಂಗಪ್ಪನವರು ಒಟ್ಟಿಗೆ ಇರುವಂತಹ ಒಂದು ಅದ್ಭುತವಾದ ಫೋಟೋ ಇದೆ. ಅದ್ರಲ್ಲಿ ಅವ್ರು ನಾಯಿ ಜೊತೆ ಕೂತಿದ್ದಾರೆ. ದಿಸ್ ಇಸ್ ಇಂಪಾಸಿಬಲ್. ಈ ಧಾರ್ಮಿಕ ಮಡಿ ಇತ್ಯಾದಿಗಳಿರೋ ಲೋಕಗಳಲ್ಲಿ ಇದು ಸಾಧ್ಯನೇ ಇಲ್ಲ. ಅದರಿಂದ ಈ ಲೋಕ ಬೇಸಿಕಲಿ ದೈವರಹಿತ ದರ್ಶನದ, ಮನುಷ್ಯ ಕೇಂದ್ರಿತವಾದ, ಇನ್ನೊಂದು ಎಕ್ಸ್ಟ್ರೀಮ್ಗೆ ಹೋದ್ರೆ ಎಲ್ಲ ಜೀವಿ ಕೇಂದ್ರಿತವಾದ ಒಂದು ದರ್ಶನ. ಈ ದರ್ಶನವನ್ನು ಇಷ್ಟೇ ಚೆನ್ನಾಗಿ ಪರಿಪಾಲನೆ ಮಾಡಿದವರು ಇದ್ದಾರೆ, ಮಾಡದೇರು ಇದ್ದಾರೆ, ಅದು ಬೇರೆ ಪ್ರಶ್ನೆ. ಆದ್ರಿಂದ ಆ ಧಾರ್ಮಿಕ ನಾಯಕರೇನಿದ್ದಾರೆ, ರಾಜಕಾರಣದ ಭಾಗವಾಗಿ, ಜಾತಿಗಳ ಭಾಗವಾಗಿ, ಸಮುದಾಯಗಳ ಭಾಗವಾಗಿ, ಅದಕ್ಕಿಂತ ಡಿಫ್ರೆಂಟ್ ಆದ ಲೋಕ. ಸಿದ್ದಾರೂಢರನ್ನ ಹಾಗೆ ಕ್ಲೈಮ್ ಮಾಡೋಕ್ಕಾಗಲ್ಲ ಯಾವ ಜಾತಿಯವರು ಅಂತ. ಬಹಳ ಇಂಟ್ರೆಸ್ಟಿಂಗ್, ಸಿದ್ದಾರೂಢರು ಗಾಣಿಗ ಸಮುದಾಯದಿಂದ ಬಂದವರು. ತಮ್ಮ ಶಿಷ್ಯನನ್ನು ಅವರು ಆರಿಸ್ಕೊಂಡಿದ್ದು ನೇಕಾರ ಸಮುದಾಯದಿಂದ, ಗುರುನಾಥ ರೌಡ್ರು. ಅವರ ಇನ್ನೊಬ್ಬ ಶಿಷ್ಯ ಮುಸ್ಲಿಂ. ಇಟ್ಸ್ ವೆರಿ ಆಬ್ವಿಯಸ್. ಮಕ್ಬುಲ್ ಬೇಗಂ ಅವರ ಪ್ರಶ್ನೆ, ಆ
ಅಲಿಯ ದರ್ಜೆಯನ್ನು ಕನ್ನಡದ ಪರಿಭಾಷಿಕವಾಗಿ ಸಂತ ಎಂದು ಬಿಂಬಿಸಿದರೆ ಇಸ್ಲಾಂನಲ್ಲಿ ಬರುವ ಮೌಲಾಲಿಗಳು ಅವಧೂತರೇ? ಮೌಲಾಲಿ ಅವರು ಮೌಲ ಅಲಿ ಅಲಿ ಅವರ ಪೈಗಂಬರ ಅಳಿಯ. ಆದರೆ ಔಲಿಯಾ ಅನ್ನುವ ಶಬ್ದ ಇದೆ ಅರಬಿಯಲ್ಲಿ, ಅದು ಸಂತನಿಗೆ ಹೇಳ್ತದೆ. ಅಲಿ ಬೇರೆ, ಔಲಿಯಾ ಬೇರೆ. ವಲಿ ಅಂಡ್ ಔಲಿಯಾ, ಅದು ಪ್ಲೂರಲ್ ಅಂಡ್ ಸಿಂಗ್ಯುಲರ್. ಫಾರ್ಸಿ ವಲಿ ಸಂತ, ಔಲಿಯಾ ಸಂತರು. ಇದು ಈ ಶಬ್ದ ಇಲ್ಲಿಗೆ ಅಪ್ಲೈ ಮಾಡಬಹುದು. ಅಲಿ ಅಲ್ಲ, ಇಟ್ಸ್ ನಾಟ್ ಅಲಿ. ವಲಿ, ವಲಿ ಸಂತ, ಔಲಿಯಾ ಸಂತರು ಬಹುವಚನ. ಇದು ಸಂತರಿಗೆ ಪರ್ಯಾಯ ಶಬ್ದ. ಬಹುತೇಕ ಪ್ರಶ್ನೆಗಳು ಮುಗಿದಿದೆ ಸರ್. ಇನ್ಕ್ಲೂಡ್ ಮಾಡಿ ಸರ್. ಹಾ ಸರಿ, ಸುಮಾರು 1:37 ಕಾಲ ಒಂದು ಉತ್ತಮ ಮಂಡನೆ ಹಾಗೂ ಒಂದು ಒಳ್ಳೆಯ ಸಂವಾದಕ್ಕೆ, ಅವಧೂತರ ಮೇಲೆ ಒಂದು ಒಳ್ಳೆಯ ಸಂವಾದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪ್ರೊಫೆಸರ್ ಅಹಮದ್ ತರೀಕೆರೆ ಅವರಿಗೆ, ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿ, ಇತಿಹಾಸ ದರ್ಪಣ ಹಾಗೂ ಋತುಮಾನ .com, ವಿಶೇಷವಾಗಿ ಬೆಂಗಳೂರು ಹಿಸ್ಟೋರಿಯನ್ ಸೊಸೈಟಿಯ ಡಾಕ್ಟರ್ ಎಸ್ ಕೆ ಅರುಣಿ, ಇತಿಹಾಸ ದರ್ಪಣದ ಸಂಪಾದಕರಾದ ಹಂಗು ರಾಜೇಶ್ ಹಾಗೂ ಋತುಮಾನ .com ನಿತೇಶ್ ಕುಂಟಾಡಿ ಮತ್ತು ತಂಡದ ಪರವಾಗಿ, ಮತ್ತು ಈ ಕಾರ್ಯಕ್ರಮದ ಮುಖ್ಯ ಭಾಗ ಆಗಿರತಕ್ಕಂತಹ ಕೇಳುಗರು, ಎಲ್ಲ ಕೇಳುಗರ ಪರವಾಗಿ ಕನ್ನಡದ ಬಹುಶಃ ಅತ್ಯಂತ ಪ್ರಮುಖ ವಿದ್ವಾಂಸ ಮತ್ತು ಹೊಸ ಹೊಸ ದೃಷ್ಟಿಗಳನ್ನು ಹುಟ್ಟು ಹಾಕ್ತಾ ಇರತಕ್ಕಂತಹ ಒಂದು ಹೊಸ ಹೊಸ ಸಂವಾದಗಳನ್ನು, ಡಿಸ್ಕೋರ್ಸ್ಗಳನ್ನು, ಪ್ರಮೇಯಗಳನ್ನು, ಜ್ಞಾನ ಕನ್ನಡದ ಜ್ಞಾನಶಾಸ್ತ್ರ ಅಂತ ಏನಿದೆ ಎಪಿಸ್ಟಮಾಲಜಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರತಕ್ಕಂತಹ ಪ್ರೊಫೆಸರ್ ರಹಮತ್ ತರೀಕೆರೆ ಅವರಿಗೆ ಹಾರ್ದಿಕ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಸ್ನೇಹಿತರೆ, ಮುಂದಿನ ಸೆಷನ್ಗಳು, ಮುಂದಿನ ಸರಣಿಯಲ್ಲಿ ಬಹಳ ಉತ್ತಮವಾದ ಮಂಡನೆಗಳಿದೆ. ಮುಂದಿನ ವಾರ ಮಂಗಳೂರಿನ NIT ಕೆಯಲ್ಲಿ ಪ್ರೊಫೆಸರ್ ಆಗಿರತಕ್ಕಂತಹ ಶಶಿಕಾಂತ್ ಕೌಡೂರ್ ಅವರು ದಾಸ ಸಾಹಿತ್ಯದ ಒಳ ಹೊರಗಿನ ಕುರಿತು ಮಾತನಾಡಲಿಕ್ಕಿದ್ದಾರೆ. ಅದಾದ ನಂತರ ಕನ್ನಡದಲ್ಲಿ ಕನ್ನಡ ರಾಷ್ಟ್ರೀಯತೆಯ ಮೇಲೆ ಮತ್ತು ಮಂಟೇಸ್ವಾಮಿ ಮಹಾಕಾವ್ಯದ ಮೇಲೆ ಹೊಸ ದೃಷ್ಟಿಯನ್ನು ಹುಟ್ಟುಹಾಕಿರತಕ್ಕಂತಹ ಬಂಜಕರಿ ಜಯಪ್ರಕಾಶ್ ಅವರು ಮಾತಾಡಲಿಕ್ಕಿದ್ದಾರೆ. ಮತ್ತು ಈ ತಿಂಗಳ ಕೊನೆಗೆ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿ ಈಗ IIT ತಿರುಪತಿಯಲ್ಲಿ ಪ್ರಾಧ್ಯಾಪಕರಾಗಿರತಕ್ಕಂತಹ ಡಾಕ್ಟರ್ ಎ ರಘುರಾಮ್ ರಾಜು ಅವರು ವಿವೇಕಾನಂದ ಮತ್ತು ಗಾಂಧಿಯವರ ಕುರಿತು ಒಬ್ಬ ದೊಡ್ಡ ಅಥಾರಿಟಿ. ಅವರು ಭಗವದ್ಗೀತೆ ಮತ್ತು ಐಡಿಯಾ ಆಫ್ ನಾನ್ ವಯಲೆನ್ಸ್ ಅನ್ನುವ ವಿಷಯದ ಬಗ್ಗೆ ಮಾತಾಡ್ತಾರೆ. ಬಹುತೇಕ ಎಲ್ಲ ಸೆಷನ್ಗಳಿಗೆ ಕೂಡ ನಮ್ಮ ಜೊತೆ ಭಾಗವಹಿಸಿ ಅಂತೇಳಿ ಹೇಳ್ತಾ ಮತ್ತೆ ಪುನಃ ರಹಮತ್ ತರೀಕೆರೆ ಸರ್ ಅವರಿಗೆ ನನ್ನ ವೈಯಕ್ತಿಕ ಮತ್ತು 3 ಫೋರಂಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.